ಎಲ್ಲರಿಗೂ ಪ್ರೀತಿಯ ಸ್ವಾಗತ ವಾಸವಿ ಸಾಹಿತ್ಯ ಕಲಾವೇದಿಕೆ ಮತ್ತು ಐಎಂಎ ಬರಹಗಾರ ವೇದಿಕೆಯಿಂದ ನಡೆಸುತ್ತಿರುವಂತ ಈ ಕಾರ್ಯಕ್ರಮ 14ನೇ ಕಾರ್ಯಕ್ರಮಕ್ಕೆ ಎಲ್ಲರನ್ನ ಆಹ್ವಾನಿಸ್ತಾ ಇದ್ದೇನೆ ಇಂದು ವಿಶೇಷ ಕಾರ್ಯಕ್ರಮ ಅಂದ್ರೆ ವೈದ್ಯ ದಿನಾಚರಣೆಯ ಅಂಗವಾಗಿ ಈ ಕಾರ್ಯಕ್ರಮ ಈ ತಿಂಗಳ 4 ಕಾರ್ಯಕ್ರಮ ಕೂಡ ವೈದ್ಯ ದಿನಾಚರಣೆಯ ಅಂಗವಾಗಿ ನಾವು ಮಾಡಲಿಕ್ಕೆ ಆಯೋಜನೆ ಮಾಡಿದ್ದೇನೆ ದೇಶ ಕಂಡ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರ ರಾಜಕಾರಣಿ ಸಂಘಟಕ ಭಾರತ ರತ್ನ ಡಾಕ್ಟರ್ ಬಿಧನ್ ಚಂದ್ರ ರಾಯ್ ಅವರ ಜನ್ಮದಿನ ಜುಲೈ 1 ಹಾಗೂ ಪುಣ್ಯತಿಥಿಯೂ ಅಂದೇ ಹೌದು ಆ ದಿನವನ್ನ ವೈದ್ಯರ ದಿನವೆಂದೇ ದೇಶದಾದ್ಯಂತ ಆಧುನಿಕ ವೈದ್ಯ ಲೋಕ ಆಚರಿಸುತ್ತಾ ಬಂದಿದ್ದೇವೆ ಕೋಲ್ಕತ್ತಾದ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಪದವಿಯನ್ನು ಪಡೆದು ಕೇವಲ 2 ವರ್ಷ 3 ತಿಂಗಳಲ್ಲಿ ಇಂಗ್ಲೆಂಡಿನ FRCS ಮತ್ತು MRCP ಅನ್ನು ಒತ್ತಿಸಲಕ್ಕೆ ಪೂರ್ಣಗೊಳಿಸಿದ್ದು ಅವರ ಅಪ್ರತಿಮ ಪ್ರತಿಭೆಗೆ ಸಾಕ್ಷಿ ಇಂಗ್ಲೆಂಡ್ನಿಂದ ಮರಳಿ ಬಂದ ಮೇಲೆ ಇವರ ನೇತೃತ್ವದಲ್ಲಿ ಜಾದೂಪುರದಲ್ಲಿ ಪುರದಲ್ಲಿ ಕ್ಷಯ ರೋಗ ಆಸ್ಪತ್ರೆ ನಿರಂಜನ್ ಸೇವಾ ಸದನ ಕಮಲಾ ನೆಹರು ಆಸ್ಪತ್ರೆ ವಿಕ್ಟೋರಿಯಾ ಸಂಸ್ಥೆ ಕ್ಯಾನ್ಸರ್ ಆಸ್ಪತ್ರೆ ಕಾರ್ಯ ಪ್ರಾರಂಭವಾಯಿತು 1948ರಲ್ಲಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ 1962ರವರೆಗೂ ಯಶಸ್ವಿಯಾಗಿ ಆ ಸ್ಥಾನವನ್ನ ನಿರ್ವಹಿಸಿ ಬಂಗಾಳವನ್ನ ಕಟ್ಟುವುದರಲ್ಲಿ ಅವರ ಕೊಡುಗೆ ಅಪಾರ 1962ರಲ್ಲಿ ಪರಮೋಚ್ಚ ಭಾರತ ರತ್ನ ಪದವಿಯನ್ನ ಅರ್ಹವಾಗಿಯೇ ಕೊಟ್ಟು ಅವರನ್ನ ಗೌರವಿಸಲಾಯಿತು 1976ರಿಂದ ಡಿಸಿ ರಾಯ್ ಅವರ ಹೆಸರಿನಲ್ಲಿ ಅನುಪಮ ವೈದ್ಯ ಸೇವೆ ಸಲ್ಲಿಸಿದ ಹಿರಿಯ ವೈದ್ಯರನ್ನ ದೇಶ ರಾಜ್ಯ ಜಿಲ್ಲೆ ಮಟ್ಟದಲ್ಲಿ ಗೌರವಿಸಲಾಗ್ತಾ ಇದೆ ಮಹಾತ್ಮ ಗಾಂಧಿ ಅವರ ಆರೋಗ್ಯ ಸಲಹೆಗಾರರು ಆಗಿದ್ದು ಅವರು ಜನತೆಗೆ ಕೊಟ್ಟ ಒಂದು ಸಂದೇಶ ಹೀಗಿದೆ ನಮ್ಮಲ್ಲಿ ಸಾಮರ್ಥ್ಯ ಇದೆ ನಮಗೆ ಭವಿಷ್ಯದಲ್ಲಿ ಭರವಸೆ ಇಟ್ಟು ದೃಢತೆಯಿಂದ ನಾವು ನಡೆದರೆ ಯಾವುದೇ ಅಡ್ಡಿ ಆತಂಕಗಳು ಎದುರಾದರೂ ನಾವೆಲ್ಲ ಐಕ್ಯತೆಯಿಂದ ಶುದ್ಧ ದೃಷ್ಟಿಕೋನದಿಂದ ದೃಢ ಮನಸ್ಕರಾಗಿದ್ದರೆ ಅದು ನಮ್ಮ ಪ್ರಗತಿಗೆ ಅಡ್ಡಿಯಾಗಲಾರದು ವಿದ್ಯಾರ್ಥಿಗಳಿಗೆ ಕೊಟ್ಟ ಸಂದೇಶ ನನ್ನ ಯುವ ಮಿತ್ರರೇ ನೀವೆಲ್ಲ ಸೈನಿಕರು ಹೋರಾಡಬೇಕಾಗಿರುವುದು ನೀವು ಹೋರಾಡಬೇಕಾದ ಸಂಗ್ರಾಮವೆಂದರೆ ಅಸಹಾಯಕತೆ ಅಜ್ಞಾನ ಭಯ ಆತಂಕ ಇವುಗಳ ವಿರುದ್ಧ ಕಠಿಣ ಪರಿಶ್ರಮ ಮತ್ತು ನಿಸ್ವಾರ್ಥ ಮನೋಭಾವದ ಜೊತೆಗೆ ಆಶಾಭಾವ ಮತ್ತು ಧೈರ್ಯದಿಂದ ಗುರಿಯನ್ನು ತಲುಪಬಹುದು ಇದು ಬಿಸಿ ರಾಯ್ ಅವರು ಕೊಟ್ಟ ಸಂದೇಶ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರನ್ನ ಬಂದ ಎಲ್ಲರನ್ನ ಸ್ವಾಗತಿಸಬೇಕು ಅಂತ ಐಎಂಎ ಗೃಹಗಾರರ ಅಧ್ಯಕ್ಷರಾದ ಸಮಿತಿ ಅಧ್ಯಕ್ಷರಾದ ಅಣ್ಣಯ್ಯ ಕುಲಾಲ್ ಅವರನ್ನ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇನೆ ಈಗ ಸ್ವಾಗತ ಭಾಷಣ ಅಣ್ಣಯ್ಯ ಕುಲಾಲ್ ಅವರಿಂದ ಡಾಕ್ಟರ್ ಬಿಸಿ ರಾಯ್ ಅವರು ಇಲ್ಲದೆ ಇದ್ರೆ ಈ ವೇದಿಕೆ ಇರ್ತಿರ್ಲಿಲ್ಲ ಅಥ್ ನಮ್ ಬರಹಗಾರ ಬಳಗ ಇರ್ತಿರ್ಲಿಲ್ಲ ಐಎಂಎ ಇರ್ತಿರ್ಲಿಲ್ಲ ಹಾಗಾಗಿ ಇದೆಲ್ಲರ ಕ್ರೆಡಿಟ್ ಇವತ್ತು ವಾಸವಿ ಕಲಾ ಸಾಹಿತ್ಯ ವೇದಿಕೆ ಮತ್ತೆ ಬರಹಗಾರ ಬಳಗ ಇದು ನಮ್ದೆಲ್ಲರ ಒಂದು ಪ್ರೀತಿಯ ಒಂದು ವೇದಿಕೆ ಇದೆಲ್ಲ ಕುಟಿಯ ಕಾರಣರಾದ ಬಿಸಿ ರಾಯ್ ಬಗ್ಗೆ ಮೇಡಮ್ ವೀಣಾ ಸುಳ್ಳಿ ಅವರು ಅತ್ಯಂತ ಸಮಯೋಚಿತವಾಗಿ ಹೇಳಿದ್ದಾರೆ ಸೊ ನಾನು ಒಬ್ಬ ಬರಹಗಾರ ಬಳಗದ ಆರಂಭದಿಂದ ತೊಡಗಿಸಿಕೊಂಡವನು ಇದ್ರ ಹಿಂದೆ ಬಿದ್ದು ಸ್ವಲ್ಪ ಗಲಾಟೆ ಮಾಡಿಕೊಂಡು ಈ ಬರಹಗಾರ ಬಳಗವನ್ನು ಹುಟ್ಟು ಹಾಕಿಸಲು ಕಾರಣ ಆದ ಅಂತ ತಿಳ್ಕೊಂಡ್ರೆ ಆ ಕೆಚ್ಚಿನ ಹಿಂದೆ ಇರುವವರು ಇವತ್ತಿನ ಅತಿಥಿಯಾಗಿರುವ ಹೆಗ್ಡೆ ಅವರು ಭುವನೇಶ್ವರಿ ಹೆಗ್ಡೆ ಅವರು ಯಾಕಂದ್ರೆ ಅವರು ನಾನು ಮಂಗಳೂರಿನ ಸರ್ಕಾರಿ ಕಾಲೇಜಿನ ರವೀಂದ್ರ ಕಲಾಮಂಟ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದೇವೆ ಕೆಲವೊಮ್ಮೆ ಕನ್ನಡ ಅಲ್ಲಿ ಬಿದ್ದೋಯ್ತು ಕನ್ನಡ ಸಂಘ ಅಂತ ಇತ್ತು ಮಂಗಳೂರಲ್ಲಿ ಅದು ಬಿದ್ದೋಯ್ತು 150 ವರ್ಷ ಹಳೆಯ ಕನ್ನಡ ಸಂಘ ನಮ್ಮ ಕೋಟ ಶಿವರಾಮ್ ಕಾರಂತರು ವೀರಪ್ಪ ಮೊಯ್ಲಿ ಅವರು ಕಟ್ಟಿದ ಕನ್ನಡ ಸಂಘ ಬಿದ್ದೋದಾಗ ಅಲ್ಲಿ ಮತ್ತ ಪುನಃ ಇನ್ನೊಂದು ಕನ್ನಡ ಸಂಘ ಕಟ್ಟಬೇಕಂತೇಳಿ ಕನ್ನಡ ಕಟ್ಟೆ ಕಟ್ಟುವಲ್ಲಿ ಭುವನೇಶ್ವರ್ ಹೆಗ್ಡೆ ನಂಗೆ ತುಂಬಾ ನನ್ನ ಬೆನ್ನಿಂದ ನಿಂತ್ಕೊಂಡವರು ಹಾಗಾಗಿ ಅವ್ರು ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರನ್ನ ಜೋಡಿಸ್ಕೊಂಡಿದ್ದಾರೆ ಅಂದ್ರೆ ವೀಣಾ ಅಂದ್ರೆ ಅದ್ ನಂಗೆ ತುಂಬಾ ಖುಷಿ ಯಾಕಂದ್ರೆ ಅವ್ರು ನನಗೊಬ್ಬ ಮಾತ್ರ ಸಮಾನ ಸಾಹಿತಿ ಹಾಗಾಗಿ ತುಂಬಾ ಖುಷಿಯಿಂದ ಇವತ್ತು ಬಂದಿದ್ದೇನೆ ನಿಮ್ಮೆಲ್ಲರನ್ನ ಭಾರತೀಯ ವೈದ್ಯ ಬರಹಗಾರರ ಬಳಗ ಐಎಂಎಯಲ್ಲಿರುವ ಎಲ್ಲ ಸದಸ್ಯರು ವಾಸವಿ ಕಲಾ ವೇದಿಕೆ ಮತ್ತೆ ಸಾಕಷ್ಟು ಜನ ಅಲ್ಲಿ ಇಲ್ಲಿ ಸಣ್ಣ ತೊರೆಯ ಹಾಗೆ ಈ ಕಾರಂಜಿಗೆ ಈ ಈ ನದಿಗೆ ಈ ತೊರೆಗೆ ಸೇರ್ಕೊಳ್ತಾ ಇದ್ದಾರೆ ಅಲ್ಲಲ್ಲಿ ಭುವನೇಶ್ವರಿ ಹೆಗಡೆ ಅವರ ಬಳಗದವರ ಜೊತೆಗೆ ಇವತ್ತೊಂದು ದೊಡ್ಡ ಪ್ರೇರಣೆ ನಡೀತಾ ಇದೆ ಯಾಕಂದ್ರೆ 51 ಜನ ಸೇರ್ಕೊಂಡಿದ್ರಿ ನೀವ್ ಯಾರೆಲ್ಲ 51 ಜನ ಇದ್ದೀರಿ ಇದೊಂದು ದಾಖಲೆಯ ಕಾರ್ಯಕ್ರಮದಲ್ಲಿ ನೀವು ಸೇರ್ಕೊಂಡಿದ್ ನನ್ಗೆ ಗೊತ್ತಿದ್ದಾಗೆ ಈಗ ವಾಟ್ಸಪ್ ಇದ್ರಲ್ಲಿ ನಮ್ಮ ಯೂಟ್ಯೂಬ್ ಅಲ್ಲಿ ಸಾಕಷ್ಟು ಜನ ಸೇರ್ಕೊಳ್ತಾರೆ ನೋಡ್ತಾರೆ ಅದು ಬೇರೆ ಆದ್ರೆ ಲೈವ್ ಆಗಿ 51 ಜನ 52 ಜನ ಸೇರ್ಕೊಂಡಿದ್ದು ದೊಡ್ಡ
ಒಂದ್ ದೊಡ್ಡ ಮಟ್ಟದ ಸಾಧನೆ. ಯಾಕಂದ್ರೆ ಆದಿತ್ಯವಾರದ ಸಂಜೆ ಅಂದ್ರೆ ಎಲ್ಲೆಲ್ಲೂ ಹೋಗ್ಬೇಕು. ಭುವನೇಶ್ವರಿ ಹೆಗಡೆ ಅವರಿಗೆ ಮತ್ತೆ ನಾನು ವೀಣಾ ಅವರಿಗೆ ಇದರ ಕ್ರೆಡಿಟ್ ಸಲ್ಲತ್ತೆ. ಮತ್ತೆ ಹಿರಿಯರಾದ ಸಂಕನಾಳ ಸರು, ನಮ್ಮ ಮೇಡಮ್ ಬಾಳೆಕುಂದ್ರಿ ಮೇಡಮ್, ಇಂತ ಹಿರಿಯರೆಲ್ಲ ಸೇರ್ಕೊಂಡಿದ್ದಾರೆ ಅಂದ್ರೆ ಅದೊಂದು ಯಶಸ್ವಿಯಾದ ಕಾರ್ಯಕ್ರಮ ಆಗುತ್ತೆ. 14ನೇ ಕಾರ್ಯಕ್ರಮ ಒಂದು ಹಂತವನ್ನು ಮುಟ್ಟಿದೆ, ಮೆಚುರಿಟಿ ಅಂತ ಸಾಕ್ತಿದೆ. ವೀಣೆ ಅವರಿಗೆ ಅಭಿನಂದನೆಗಳನ್ನ ಹೇಳುತ್ತಾ, ಭಾರತೀಯ ವೈದ್ಯಕೀಯ ಸಂಘದ ಪರವಾಗಿ ಅಭಿನಂದನೆ ಹೇಳ್ತಾ ನಿಮ್ಮೆಲ್ಲರನ್ನ ಸ್ವಾಗತಿಸ್ತೇನೆ. ನಂಗೆ ತುಂಬಾ ಖುಷಿ ಅಂದ್ರೆ ನನ್ನ ಆತ್ಮೀಯರಾದ ಭುವನೇಶ್ವರಿ ಹೆಗಡೆ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಇರುವುದು ಅತಿ ಹೆಚ್ಚಿನ ಒಂದು ಖುಷಿಯನ್ನು ನಂಗೆ ಕೊಟ್ಟಿದೆ ಅಂತ ಹೇಳಿ ಮೇಡಮ್ ನಿಮ್ಗೆ ಸ್ಪೆಷಲ್ ಸ್ವಾಗತ, ಸುಸ್ವಾಗತ. ಧನ್ಯವಾದಗಳು ಸರ್. ಈ ವೈದ್ಯ ದಿನಾಚರಣೆಯ ದಿನ ನಾನು ನೆನಪಿಸ್ಕೊಳ್ಬೇಕು ಅಂತ ಬಯಸಿದ್ದು ಶಿವರಾಮ್, ರಾಮಸ್ವಾಮಯ್ಯ ಶಿವರಾಮ್ ರಾಶಿ ಎಂದೇ ಹೆಸರಾದ ಅವರ ಹೆಸರು ಶಿವರಾಮ, ಶಿ ಮತ್ತೆ ರಾ ಅದನ್ನ ಉಲ್ಟಾ ಪಲ್ಟಾ ಮಾಡಿ ರಾಶಿ ಅಂತ ಕಾವ್ಯನಾಮ ಇಟ್ಕೊಂಡವರು. 1904 1984 ತುಂಬು ಜೀವನವನ್ನ 80 ವರ್ಷಗಳ ತುಂಬು ಜೀವನವನ್ನ ನಡೆಸಿದವರು. 1930 ವೈದ್ಯಕೀಯ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿ ಕೊರವಂಜಿಯನ್ನ 1942 ಪ್ರಾರಂಭ ಮಾಡಿ 1966 ಕೊರವಂಜಿ ಪುಸ್ತಕವನ್ನ ನಡೆಸ್ಕೊಂಡು ಬಂದವರು. ತುಷಾರದಲ್ಲಿ ಕೂಡ ತಿಂಗಳ ತಿಳಿಗಾಳು ಅನ್ನುವಂತ ಲೇಖನವನ್ನ ಬರೀತಾ ಬಂದವರು. ಮಾನಸಿಕ ವಿಷಯಗಳಿಗೆ ಸಂಬಂಧಪಟ್ಟ ಮನೋನಂದನ, ಮನಮಂಥನ, ಆನಂದ ಮತ್ತೆ ಅನೇಕ ನಗೆ ಬರಹಗಳು, ತುಟಿ ಮೀರಿದುದು, ಕೆಣಕೋಣ ಬಾ, ಇಂದಾನೊಂದು ಕಾಲದಲ್ಲಿ, ನಗು ಸರಸಿ, ಅಪ್ಸರೆ, ಅಪ್ಸರೆಯರು, ಹೊರವಂಜಿ ಕಂಡ ನಗು ಸಮಾಜ, ಹೊರವಂಜಿ ಕಂಡ ನಗು ವ್ಯಕ್ತಿಗಳು, ನಗು ದರ್ಬಾರುಗಳು, ನಗು ಸಂಸಾರಿಗಳು, ಇದು ಅವರ ಶೀರ್ಷಿಕೆ ನಗು ಬರಹಗಳದ್ದು. ಅನೇಕ ಕಾದಂಬರಿಯನ್ನ, ಕವನ ಸಂಗ್ರಹವನ್ನ, ವ್ಯಕ್ತಿ ಚಿತ್ರವನ್ನ, ಕೈಲಾಸಂ ಬಗ್ಗೆ, ಜೆ ಪಿ ರಾಜರತ್ನಂ ಅವರ ಬಗ್ಗೆ ವಿಚಾರ ಸಾಹಿತ್ಯಗಳನ್ನ, ಇಂಗ್ಲಿಷ್ ಕೃತಿಗಳನ್ನ ಬರೆದವರು. ವೃತ್ತಿಯಿಂದ ವೈದ್ಯರಾಗಿ ಜನರ ಆರೋಗ್ಯವನ್ನ ವೈದ್ಯರಾಗಿ ಕಾಪಾಡಿದವರು. ಹಾಸ್ಯ ಸಾಹಿತ್ಯ ಅನ್ನುವಂತ ಅಪರೂಪದ ಬೆಳೆಯನ್ನ ಸಮಾಜದ ಸ್ವಾಸ್ಥ್ಯಕ್ಕೆ ಹಾಸ್ಯ ತುಂಬಾ ಮುಖ್ಯ ಎಂದು ಆ ಅಪರೂಪದ ಬೆಳೆಯನ್ನ ಬೆಳೆದವರು. ತಾವಷ್ಟೇ ಅಲ್ಲ, ಹಲವರನ್ನು ಈ ಅಭಿಯಾನದಲ್ಲಿ ತೊಡಗಿಸಿಕೊಂಡವರು. ಕೆ ಲಕ್ಷ್ಮಣ್, ನಾಕಸ್ತೂರಿ, ಜೆ ಪಿ ರಾಜರತ್ನಂ, ಹೀಗೆ ಬೆಂಗಳೂರು ಮೆಡಿಕಲ್ ಕಾಲೇಜಿನ ಸ್ಥಾಪನೆಯಲ್ಲಿ ಇವರದ್ದು ಮುಖ್ಯವಾದ ಪಾತ್ರ ಇತ್ತು ಅನ್ನೋದನ್ನ ನಾವೆಲ್ಲ ನೆನಪಿಸ್ಕೊಳ್ಬೇಕು. ವೈದ್ಯರ ಕೈಗುಣ ಚೆನ್ನಾಗಿದೆ ಅನ್ನೋದು ಒಂದು ಮಾತಾದ್ರೆ ರಾಶಿಯವರ ಬಾಯಿಗುಣ ಚೆನ್ನಾಗಿದೆ ಅಂತ ಇದ್ರಂತೆ. ಬರೀ ಟಚ್ ಥೆರಪಿ ಅಲ್ಲ, ಹೈ ಟಾಕ್ ಥೆರಪಿ, ಅವರ ಮಾತೆ ವಿಟಮಿನ್ ಆಗ್ತಾ ಇತ್ತು. ಹಾಗೆ ರಾಶಿಯವರದ್ದು ಇನ್ನೊಂದು ಸ್ಪೆಷಾಲಿಟಿ ಅಂತಂದ್ರೆ ರಾಶಿ ಅವರಿಗೆ ಡಾಕ್ಟರ್ ಎಂ ಶಿವರಾಮ್ ಮುನ್ನುಡಿ ಬರೀತಾರೆ, ಡಾಕ್ಟರ್ ಎಂ ಶಿವರಾಮ್ಗೆ ರಾಶಿ ಮುನ್ನುಡಿ ಬರೀತಾರೆ. ಅಂದ್ರೆ ಇದೊಂದು ಚಿದಂಬರ ರಹಸ್ಯ. ರಾಶಿನೂ ಶಿವರಾಮ್ ಅವರೇ, ಶಿವರಾಮ್ ಕೂಡ ರಾಶಿಯವರೇ. ಅವ್ರದೊಂದು ಮಾತು, ಒಪ್ಪತ್ತು ಉಂಡವ ರೋಗಿ, 2 ಹೊತ್ತು ಉಂಡವ ಮಂತ್ರಿ, 3 ಹೊತ್ತು ಉಂಡವ ಸೊಸೈಟಿ ಸಿಬ್ಬಂದಿ. ಈ ತರ ಹಾಸ್ಯ ಚಟಾಕಿಗಳಿಂದ ಎಲ್ಲರ ಮನವನ್ನ ಬೆಳಗ್ತಾ ಇದ್ರು. ಈ ರಾಶಿಯವರ ಬಗ್ಗೆ ವೈದ್ಯ ನಗೆ ರಾಶಿ ಶಿವರಾಮ್ ಅವರ ಬಗ್ಗೆ ಅನೇಕ ಹಾಸ್ಯದ ಪ್ರಸಂಗಗಳನ್ನ, ಅವರು ವರ್ತಿಸ್ತಿದ್ದ ರೀತಿಯನ್ನ ಅವರ ಬಗ್ಗೆ ಹೇಳಲಿಕ್ಕೆ ಬರ್ತಾ ಇದ್ದಾರೆ ನಮ್ದು ಭುವನೇಶ್ವರಿ ಹೆಗಡೆ, ಪ್ರೊಫೆಸರ್ ಭುವನೇಶ್ವರಿ ಹೆಗಡೆ. ಈಗ ಮಂಗಳೂರಿನಲ್ಲಿ ನೆಲೆಸಿರುವ ಭುವನೇಶ್ವರಿ ಹೆಗಡೆ ಅವರು ಕನ್ನಡದ ಪ್ರಮುಖ ಹಾಸ್ಯ ಲೇಖಕಿಯಾಗಿ ಗುರುತಿಸಿಕೊಂಡವರು. ಕರ್ನಾಟಕದ ವಿಶ್ವವಿದ್ಯಾಲಯದಲ್ಲಿ ಅರ್ಥಶಾಸ್ತ್ರ ವಿಭಾಗದಲ್ಲಿ ಎಂಎ ಪದವಿಯನ್ನ ಪಡೆದು ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಮನಃಶಾಸ್ತ್ರ ವಿಭಾಗದಲ್ಲಿ ಎಂಎ ಪದವಿಯನ್ನ ಪಡೆದವರು. ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಅಸೋಸಿಯೇಟೆಡ್ ಪ್ರೊಫೆಸರ್ ಆಗಿದ್ದು ನಿವೃತ್ತಿ ಹೊಂದಿದ್ದಾರೆ. 500 ಹಾಸ್ಯ ಪ್ರಬಂಧಗಳನ್ನು ಬರೆದವರು. ಕನ್ನಡದ ಹಲವಾರು ವಾರಪತ್ರಿಕೆಗಳಲ್ಲಿ ಇವರ ಹಾಸ್ಯ ಪ್ರಬಂಧಗಳು ಪ್ರಕಟವಾಗಿ ಜನಮಾನಸದಲ್ಲಿ ನೆಲೆಯಾಗಿದ್ದಾರೆ. ಇವರ ಪ್ರಕಟವಾದ ಕೃತಿಗಳು ಮುಗುಳು, ನಕ್ಕು ಹಗುರಾಗಿ, ಹಾಸಭಾಸ, ಬೆಟ್ಟದ ಭಾಗೀರಥಿ, ಬೆಸ್ಟ್ ಆಫ್ ಬೂಹೆ, ಕಾವ್ಯ ಕೋಲಾಹಲ, ಯಂತ್ರ ಅತಂತ್ರ, ರೇಡಿಯೋ ನಾಟಕಗಳನ್ನ ಬರೆದಿದ್ದಾರೆ. ಸಭಾಕಂಪನ, ಮೂಢನಂಬಿಕೆಗಳ ಬೀರಿನಲ್ಲಿ, ಸುಲಭದಲ್ಲಿ ಸಜ್ಜನರಾಗಬೇಡಿ, ಹಲವು ಪ್ರಬಂಧಗಳು ಶಾಲಾ ಕಾಲೇಜುಗಳ ಪಠ್ಯಗಳಾಗಿ ಆಯ್ಕೆಯಾಗಿವೆ. ಲಂಕೇಶ್ ಉದಯವಾಣಿ, ಪ್ರಜಾವಾಣಿಯಲ್ಲಿ ಅಂಕಣ ಬರಹಗಾರ್ತಿಯಾಗಿ ಹೆಸರುವಾಸಿಯಾಗಿದ್ದಾರೆ. ಅಮೆರಿಕದ ಕನ್ನಡ ಸಾಹಿತ್ಯ ಸಂಘ ತಂದಿರುವ ನಗೆ ಕನ್ನಡಂ ಗೆಲ್ಗೆ ಗ್ರಂಥದಲ್ಲಿ ಇವರ ಕುರಿತು ಆಹ್ವಾನಿತ 2011 ಕ್ಯಾಲಿಫೋರ್ನಿಯಾದಲ್ಲಿ ಕನ್ನಡ ಸಾಹಿತ್ಯ ರಂಗ, ಕನ್ನಡ ಕೂಟ, ಲಂಡನ್ ವಿಶ್ವ ಕನ್ನಡ ಸಮ್ಮೇಳನದ ಯುರೋಪ್ನಲ್ಲಿ ವಿಶೇಷ ಅತಿಥಿಯಾಗಿ ಭಾಗವಹಿಸಿದ ಹೆಮ್ಮೆ ನಮ್ಮೆಲ್ಲರದು. ಈಗ ಹಾಸ್ಯ ಸಾಹಿತ್ಯದ ರಾಶಿಯವರ ಬಗ್ಗೆ ನಮ್ಗೆ ನಮ್ಮ ಕಡೆಗೆ ಬೆಳಕು ಚೆಲ್ಲಬೇಕು ಅಂತ ಪ್ರೀತಿಯಿಂದ ಕನ್ನಡ ವಾಸವಿ ಸಾಹಿತ್ಯ ಕಲಾವಿದಿಕೆ ಹಾಗೂ
ವೈದ್ಯ ಬರಹಗಾರರ ವೇದಿಕೆಯಿಂದ ಕೇಳ್ಕೊಳ್ತಾ ಇದ್ದೇನೆ. ಭುವನೇಶ್ವರಿ ಅದ್ರಲ್ಲೇ ಸಾಕು ಸ್ಪೂನ್ ಬೇರೆಯವ್ರನ್ನೆಲ್ಲ ಮಾಡ್ತೀನಿ. ಭುವನೇಶ್ವರಿ ಮೇಡಮ್ ಎಲ್ಲರು ಅನ್ಮ್ಯೂಟ್ ಮಾಡ್ಕೊಂಡ್ರೆ ಮ್ಯೂಟ್ ಮಾಡ್ಕೊಂಡ್ರೆ ನಾನ್ ಮಾತಾಡ್ತೇನೆ. ಎಲ್ಲರಿಗೆ ನಮಸ್ಕಾರ. ಈಗ ಅವ್ರು ಪರಿಚಯ ಮಾಡ್ಬೇಕಾದ್ರೆ ನಾನ್ ಸಭೆಯಲ್ಲಿ ಇದ್ದಿದ್ರೆ ಕೇಳ್ತಾ ಇದೆಯಲ್ಲ ವೀಣಾ ಕೇಳ್ತಿದೆ ಮೇಡಮ್ ಕೇಳ್ತಿದೆ. ಸಭೆಯಲ್ಲಿ ಇದ್ದಿದ್ರೆ ನೀವು ಹಂಗ ಹೇಳಿದ ತಕ್ಷಣ ಎದ್ ನಿಂತು ನಾನ್ ಕೈ ಮುಗಿಬೇಕಿತ್ತು ಸಂಪ್ರದಾಯ. ಆದ್ರೆ ಈಗ ನಾನು ಎದ್ದು ನಿಂತ್ರೆ ನನ್ನ ಸುತ್ತಮುತ್ತ ಇರುವಂತ ವೈಫೈ ವೈರು ಮೈಕು ಇವೆಲ್ಲ ಬಿದ್ದು ದೊಡ್ಡ ಬಾನ್ಗಡಿ ಆಗ್ಲಿಕ್ಕಿದೆ. ನಾನು ಇಲ್ಲೇ ಕೂತಲ್ಲೇ ಒಂದು ನಿಮ್ಗೆಲ್ಲರಿಗೆ ಕೈ ಮುಗಿತಾ ಇದ್ದೇನೆ. ತುಂಬಾ ಸಂತೋಷವಾಗಿ ಆಗ್ತಾ ಇದೆ ನನಗೆ, ಯಾಕೆಂದ್ರೆ ಇವತ್ತು ನನ್ನನ್ನ ಇಲ್ಲಿಗೆ ಕರೆಸಿದಂತಹ ಡಾಕ್ಟರ್ ವೀಣಾ ಅವರೇ, ಸುಳ್ಯದ ನಗುಮುಖದ ಗೈನಕಾಲಜಿಸ್ಟ್ ಅಂತ ನಾನು ಫೇಸ್ಬುಕ್ ಅಲ್ಲಿ ಹಾಕೊಂಡಿದ್ದೀನಿ. ಡಾಕ್ಟರ್ ವೀಣಾ ಅವರೇ, ಅಂತರ್ಜಾಲದಲ್ಲಿ ಹುದುಗಿ ಕೂತಿರುವ ಅಂದ್ರೆ ಗೋಚರಿಸುತ್ತಿರುವ ಅಗೋಚರವಾಗಿ ಕೂತಿರುವ ನನ್ನ ಅನೇಕ ಬಂಧುಗಳೇ, ಸ್ಟಾಂಪ್ ಸೈಜ್ನ ಮುಖಗಳ ಒಡೆಯರಾದ ಪ್ರೇಕ್ಷಕರೇ, ಈ ಪ್ರೇಕ್ಷಕ ವರ್ಗದಲ್ಲಿ ಅನೇಕ ವೈದ್ಯರುಗಳಿದ್ದೀರಿ, ಸಾಹಿತಿಗಳಿದ್ದೀರಿ, ಓದುಗರಿದ್ದೀರಿ, ನನ್ನ ವಿದ್ಯಾರ್ಥಿಗಳಿದ್ದಾರೆ. ಮುಖ್ಯವಾಗಿ ರಾಶಿಯವರ ಮಕ್ಕಳಾದ ಅಪರಂಜಿ ಶಿವು, ಡಾಕ್ಟರ್ ಓಂ ಪ್ರಕಾಶ್ ಮತ್ತು ಲೀಲಾ ಮಿರ್ಲೆ ಇವರು ಬಂದಿದ್ದಾರೆ ಅಂತ ಅಂದ್ಕೊಂಡಿದ್ದೇನೆ. ಶಿವು ಬಂದಿದ್ದನ್ನ ನೋಡಿದ್ದೇನೆ ನಾನು. ಇವರೆಲ್ಲ ಇದ್ದಾರೆ. ರಾಶಿಯವರನ್ನ ಓದಿದ, ಕಂಡ, ಕೇಳಿದ ಹಿರಿಯರಿದ್ದಾರೆ, ಬರಹಗಾರರಿದ್ದಾರೆ. ಇವರೆಲ್ಲರಿಗೆ ಕನ್ನಡ ಭುವನೇಶ್ವರಿಯ ಪರವಾಗಿ ಈ ಭುವನೇಶ್ವರಿಯ ಪ್ರೀತಿಪೂರ್ವಕ ನಮಸ್ಕಾರಗಳು. ನಾನು ಇವತ್ತು ಈ ಕಾರ್ಯಕ್ರಮಕ್ಕೆ ಒಪ್ಪಿಕೊಳ್ಳೋದಿಕ್ಕೆ ಡಾಕ್ಟರ್ ವೀಣಾ ಅವರೇ ಒಂದ್ ಅರ್ಥದಲ್ಲಿ ಕಾರಣ. ಅದನ್ನ ನಾನು ಒಪ್ಪಿಕೊಳ್ಬೇಕು. ಒಂದ್ ಚಿಕ್ಕ ಋಣ ನನಗೆ ಅವ್ರ ಮೇಲೆ ಇತ್ತು. ಕಳೆದ ತಿಂಗಳು ಉಡುಪಿಯಲ್ಲಿ ಸಾಹಿತ್ಯ ಪರಿಷತ್ನವರು ಒಂದು ಕಾರ್ಯಕ್ರಮ ಮಾಡಿದ್ರು. ಹೀಗೆ ಸ್ಟಾಂಪ್ ಸೈಜ್ ಪ್ರೇಕ್ಷಕರು ನಮ್ಗೆ ಈ ಸಭೆಯಲ್ಲಿ ಭಾಷಣ ಮಾಡಿದಂತಹ ನನ್ನಂತ ಭಾಷಣಗಾರ್ತಿಯರಿಗೆ ಈ ಸ್ಟಾಂಪ್ ಸೈಜ್ಗಳನ್ನ ನೋಡ್ಕೊಂಡು ಗೋಡೆ ನೋಡ್ಕೊಂಡು ಮಾತಾಡೋದು ತುಂಬಾ ಒಂದು ಹಿಂಸೆ ಅಂತ ಅಂದ್ಕೊಂಡಿದ್ದೇನೆ. ಅನುಭವಿಸ್ತೇನೆ ನಾನು, ಅದನ್ನ ಪ್ರೀತಿಯಿಂದ ಅನುಭವಿಸ್ತಾ ಇದ್ದೇನೆ. ಅಲ್ಲೂ ಹಾಗೆ ಎಲ್ಲ ಪ್ರೇಕ್ಷಕರು ಅಡಗಿಕೊಂಡಿದ್ದಾರೆ, ಅಗೋಚರವಾಗಿದ್ದಾರೆ. ಒಂದು ಮುಖ ಮಾತ್ರ ನನಗೆ ಕೊಟ್ಟಿರೋ ವಿಷಯ ಕವಿಗಳು ಕಂಡ ನಗು ಅಂತ ಆಗಿತ್ತು. ನಗುವಿನ ಬಗ್ಗೆ ಮಾತಾಡ್ಬೇಕಿತ್ತು ನಾನು. ಒಂದೇ ಒಂದು ನಗು ಮುಖ ನನ್ನ ಲ್ಯಾಪ್ಟಾಪಿನ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇಲ್ಲ. ಮೂಲೆಯಲ್ಲಿ ನೋಡಿದೆ, ಒಂದು ಮುಖ ನಗ್ತಾ ಇದೆ, ಎಂಜಾಯ್ ಮಾಡ್ತಾ ಇದೆ. ಆಗ ಕೆಳಗೆ ನೋಡಿದೆ, ಬಗ್ಗಿ ಡಾಕ್ಟರ್ ವೀಣಾ ಅಂತ ಬರ್ಕೊಂಡಿತ್ತು. ಆಗ ಅವ್ರ ಹತ್ರ ಕೇಳಿದೆ, ಥ್ಯಾಂಕ್ ಯು ಡಾಕ್ಟರ್ ಫಾರ್ ಎನ್ಕರೇಜಿಂಗ್ ಮೀ. ಯಾಕಂದ್ರೆ ಅಲೋನ್, ಶಿವ ಅಲೋನ್ ಅಲ್ಲಿ, ಬಾಕಿಯವರೆಲ್ಲ ಅಗೋಚರವಾಗ್ಬಿಟ್ಟಿದ್ರು. ಆರ್ ಯು ಎ ಡಾಕ್ಟರ್ ಬೈ ಪ್ರೊಫೆಷನ್ ಆರ್ ಡಾಕ್ಟರೇಟ್ ಡಾಕ್ಟರ್ ಅಂತ ಕೇಳಿದೆ. ಯಾಕಂದ್ರೆ ನನ್ನ ಅನುಭವದ ಪ್ರಕಾರ ಡಾಕ್ಟರ್ಗಳನ್ನಾದರೂ ನಗಿಸಬಹುದು. ಈ ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ತಗೊಂಡು ಬಂದಿದಾರಲ್ಲ, ಅವರನ್ನ ನಗಿಸೋದು ತುಂಬಾ ಕಷ್ಟ. ನಗಿಸಿದ್ರು ಕೂಡ, ನಕ್ರು ಕೂಡ ಅವರು ಕೆಲವು ದಿನದ ನಂತರ ಅವರು ಪ್ರಾಯಶ್ಚಿತ ಮಾಡ್ಕೋತಾರೆ, ನಗೋದಿಲ್ಲ. ಅಂತ ಒಂದು ಗಾಂಭೀರ್ಯವನ್ನು ಅವರು ಕಾಪಾಡಿಕೊಳ್ಳೋದು ಅವರ ಡಾಕ್ಟರೇಟಿನ ಕೆಲವರ ಅನೇಕ ಸರದಿ. ನನ್ನ ಡಾಕ್ಟರ್ ರಾಜು ಜೈರಾಮ್ ಅಂತ ನನ್ನ ಪಕ್ಕದ ಬಾಗಿಲಿನವರು, ಅವರು DRDOದಲ್ಲಿ ವಿಜ್ಞಾನಿಯಾಗಿದ್ದಾರೆ. ಅವರು ಕೂಡ ಬಂದಿದ್ದಾರೆ. ಯಾಕಂದ್ರೆ ನನ್ನ ಕೆಲವರು ಆಪ್ತರು ಇಲ್ಲಿ ಬಂದಿರೋದು ನಂಗೆ ತುಂಬಾ ಸಂತೋಷ ಉಂಟು ಮಾಡ್ತಾ ಇದೆ. ಹೀಗೆ ಈ ವೀಣಾ ಅವರು ನನ್ನನ್ನು ಅವತ್ತು ನನ್ನ ಭಾಷಣಕ್ಕೆ ನಕ್ಕು ನನ್ನನ್ನು ಪ್ರೋತ್ಸಾಹಿಸಿದ ಒಂದು ಋಣ ಇತ್ತಲ್ಲ, ಅವರು ನಮ್ಮ ಸಂಘಕ್ಕೆ ಬಂದು ಮಾತಾಡಿ ಅಂತ ಹೇಳಿದಾಗ ಇಲ್ಲ ಅಂತ ಹೇಳಲಿಕ್ಕೆ ನಂಗೆ ಆಗ್ಲೇ ಇಲ್ಲ. ತುಂಬಾ ಪ್ರೀತಿಯಿಂದ, ತುಂಬಾ ಅಭಿಮಾನದಿಂದ ನಾನು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೇನೆ. ಸುಳ್ಯ ಇದು ಅಂತರ್ಜಾಲದಲ್ಲಿ ನಡೀತಾ ಇರೋದ್ರಿಂದ ಸುಳ್ಯಕ್ಕೆ ಬಂದು ಮಾತನಾಡುವಂಥದ್ದು ಅಂತಾನೆ ನನಗೆ ಫೀಲ್ ಆಗ್ತಾ ಇದೆ. ಸುಳ್ಯ ನನ್ನ ಭೌಗೋಳಿಕವಾಗಿ ನನ್ನ ಸಿರ್ಸಿಯ ತೋಟ, ಗದ್ದೆ, ಬೆಟ್ಟ, ಬೇಣ ಎಲ್ಲವೂ ಸುಳ್ಯದಲ್ಲಿ ಕಂಡು ಬರೋದ್ರಿಂದ ಸುಳ್ಯಕ್ಕೆ ಬರೋದು ಅಂದ್ರೆ ನನಗೆ ಒಂಥರ ತಾಯಿ ಮನೆಗೆ ಬಂದಾಗೆ. ನಾನು ಅನೇಕ ಸಂದರ್ಭಗಳಲ್ಲಿ ಬಂದಿದ್ದೇನೆ. ಆಮೇಲೆ ಮಂಗಳೂರಿನ ನನ್ನ ಸ್ನೇಹಿತರು ತುಂಬಾ ಜನ ಬಂದಿದ್ದೀರಿ. ಡಾಕ್ಟರ್ ಅಣ್ಣಯ್ಯ ಕುಲಾಲ್ ಸ್ವಾಗತ ಮಾಡಿದವರು, ಅವರು ನಾನು ಕನ್ನಡದ ಅನೇಕ ಕಾರ್ಯಕ್ರಮಗಳಲ್ಲಿ ನಮ್ಮ ಕಾಲೇಜಿಗೆ ಬಂದು ಕನ್ನಡವನ್ನು ಹೇಗಾದ್ರೂ ಉಳಿಸ್ಬೇಕು ಮೇಡಮ್, ನಾವು ಕನ್ನಡ ಸಂಘ ಹೋದಾಗ ತುಂಬಾ ಬೇಸರ ಪಟ್ಟುಕೊಂಡವರು, ಅವರು ಕನ್ನಡದ ಕೆಲಸಕ್ಕೆ ಮುಂದಾದವರು, ಅವ್ರ ಜೊತೆಗೆ ನಾನು ಸಹ ಸೇರ್ಕೊಂಡಿದ್ದೆ ಅನ್ನೋದು ನನಗೆ ತುಂಬಾ ಖುಷಿಯ ಸಂಗತಿ. ಹಾಗೆ ಅನೇಕ ಸ್ನೇಹಿತರು, ನನ್ನ ಯೋಗ ಗುರು ಗೋಪಾಲಕೃಷ್ಣ ದೇಲಂಪಾಡಿ ಅವರು, ಅವರು ಸುಳ್ಯದ ಮೂಲದವರಂತೆ, ನನ್ನನ್ನ ಇಷ್ಟರ ಮಟ್ಟಿಗೆ ಒಂದು ಹಂತದಲ್ಲಿ ಕುತ್ತಿಗೆ ಇಲ್ಲ, ಕಾಲಿಲ್ಲ ಅಂತ ಆಗುವ ಹಂತಕ್ಕೆ ಹೋದಾಗ ನನ್ನನ್ನು ರಿಪೇರಿ ಮಾಡಿದವರು ನನ್ನ ಯೋಗ ಗುರುಗಳು, ಅವರು ಬಂದಿದ್ದಾರೆ. ನನ್ನ ಸ್ನೇಹಿತರು ಅನೇಕರು, ನಾನು ಎಲ್ಲರ ಹೆಸರನ್ನ ಹೇಳೋದಿಲ್ಲ. ಎಲ್ಲರಿಗೂ ನಾನು ಕನ್ನಡದ ನಗೆ ಸಾಹಿತ್ಯದ ಪರವಾಗಿ, ಯಾಕಂದ್ರೆ ಕನ್ನಡಿಗರ
ಹಾಸ್ಯ ಪ್ರಜ್ಞೆಯೇ ಇಲ್ಲ, ಕನ್ನಡಿಗರು ನಗೋದೇ ಇಲ್ಲ ಅನ್ನುವಂತ ಆಪಾದನೆಗೆ ಅರ್ಹರಾಗಿ ಕನ್ನಡಿಗರು ಬದುಕ್ತಾ ಇದ್ದ ಸಂದರ್ಭದಲ್ಲಿ ರಾಶಿಯವರು ಒಂದು ನಗೆ ಸೈನ್ಯವನ್ನ ಕಟ್ಟಿದ್ರು. ಅವರ ಮುಂದಾಳತ್ವದಲ್ಲಿ ಕನ್ನಡಕ್ಕೆ ನಗೆ ಸಾಹಿತ್ಯ ಒದಗಿ ಬಂದಿದ್ದು. ಇದು ಅದರ ಕೊಡ್ತು ನಾನು ಒಂದಿಷ್ಟು ನಾನು ಕಿರಿಯಳು ರಾಶಿಯವರ ಬಗ್ಗೆ ಮಾತನಾಡೋದಕ್ಕೆ ನನ್ಗೆ ಏನು ಅರ್ಹತೆ ಇದೆ ಅನ್ನೋದನ್ನ ನಾನು ಮತ್ತೆ ಅದನ್ನ ಸ್ವವಿಮರ್ಶೆ ಮಾಡ್ಕೊಳ್ಳಿಕ್ಕಿದೆ. ಕನ್ನಡದಲ್ಲಿ ಹಾಸ್ಯ ಸಾಹಿತ್ಯ ಅಂದ ತಕ್ಷಣ ನಮಗೆ ನೆನಪಿಗೆ ಬರುವಂತಹ ಹೆಸರುಗಳಲ್ಲಿ ರಾಶಿಯವರದ್ದು ಮೊದಲು. ಡಾಕ್ಟರ್ ಎಂ ಶಿವರಾಮ್ ವೀಣಾ ಅವರೊಂದು ಇಂಟ್ರಡಕ್ಷನ್ ಅನ್ನ ಕೊಟ್ಟಿದ್ದಾರೆ. ಡಾಕ್ಟರ್ ಎಂ ಶಿವರಾಮ್ ಅಂದ್ರೆ ಅನೇಕರಿಗೆ ಥಟ್ಟನೆ ಹೊಳಿದಿಕ್ಕಿಲ್ಲ, ಯಾಕಂದ್ರೆ ಅಂತ ಹೆಸರಿನವರು ಅನೇಕರಿರಬಹುದು. ಆದ್ರೆ ರಾಶಿ ಅಂದ್ರೆ ಅವರೇ ಡಾಕ್ಟರ್ ಎಂ ಶಿವರಾಮ್. ರಾಶಿಯವರು ರಾಶಿ ರಾಶಿ ನಗೆ ಸಾಹಿತ್ಯವನ್ನ, ಬೇರೆ ಬೇರೆ ಪ್ರಕಾರದ ಸಾಹಿತ್ಯವನ್ನ ರಚಿಸಿಟ್ಟು ಕನ್ನಡದ ಭಂಡಾರವನ್ನ ಅವರು ಶ್ರೀಮಂತಗೊಳಿಸಿ ಹೋದಂಥವ್ರು. ಅವ್ರ ತಂದೆ ರಾಮಸ್ವಾಮಯ್ಯ, ತಾಯಿ ಸೀತಮ್ಮ. ನಂಗೆ ಯಾರಾದ್ರೂ ತಾಯಿ ಸೀತೆ ತಂದೆ ರಾಮ ಅಂದ ಕೂಡಲೇ ಒಂದ್ ಸ್ವಲ್ಪ ಭಯ ಶುರುವಾಗ್ತದೆ. ಪಾಪ ಅವರ ಪರಂಪರೆ ಹೇಗೆ ಕಷ್ಟ ಪರಂಪರೆ ಬಂತ ಮಕ್ಕಳಿಗೆ ಅಂತ ನಾನು ಗಮನಿಸ್ತೇನೆ. ಆದ್ರೆ ಕಷ್ಟವನ್ನ, ಭೌತಿಕ ಕಷ್ಟವನ್ನ ರಾಶಿಯವರು ಎಂದೂ ಕೂಡ ಕಷ್ಟ ಅಂತ ಅಂದ್ಕೊಂಡವರಲ್ಲ. ಬೌದ್ಧಿಕ ಕಷ್ಟ ಬರಬಾರದು ಅಂತ ಅಪೇಕ್ಷೆ ಪಟ್ಟಂತವ್ರು. ಅವರು ಬೆಂಗಳೂರಲ್ಲೇ ಶಿಕ್ಷಣ ಪಡೆದ್ರು. MBBS ಓದ್ತಾ ಇರುವಾಗಲೇ ಅವ್ರ ತಂದೆ ನಿಧನರಾದ್ರು. ಕುಟುಂಬದ ಜವಾಬ್ದಾರಿ ಯುವಕನ ಹೆಗಲ ಮೇಲೆ ಬಿತ್ತು. MBBS ವೈದ್ಯರಾದ ಡಾಕ್ಟರ್ ಶಿವರಾಮ್ ಅವರು ಸರ್ಕಾರಿ ನೌಕರಿ ಹಿಡಿಯದಿದ್ದುದಕ್ಕೆ ಕಾರಣವೆಂದರೆ, MBBS ಆದ ತಕ್ಷಣ ಅವ್ರಿಗೆ ಸರ್ಕಾರಿ ನೌಕರಿ ಸಿಕ್ಲಿಲ್ಲ. ಯಾಕೆ ಅಂದ್ರೆ ಅದು ಸಿಕ್ಕದೇ ಹೋದದ್ದೇ ಕಾರಣ ಅಂತ ಆರಾಸೆ ಬರೀತಾರೆ. ಅವರಿಗೆ ಸಿಕ್ತಿರ್ಲಿಲ್ಲ. ಸ್ವಲ್ಪ ಕಾಲ ನಿರುದ್ಯೋಗವನ್ನ ಕೂಡ ಅವರು ಅವಲಂಬಿಸಿದ್ರು. ಡಾಕ್ಟರ್ ಶಿವರಾಮ್ ಖಾಸಗಿ ವೈದ್ಯ ಶಾಲೆಯನ್ನು ಆರಂಭಿಸಿದ್ದು ಒಳ್ಳೇದೇ ಆಯ್ಕೆನೋ, ಕನ್ನಡಿಗರಿಗೆ ಓರ್ವ ನಗೆ ವೈದ್ಯ ದೊರಕಿದ್ರು. ತಮ್ಮ ಹಾಸ್ಯದ ಸ್ಟೆಥೋಸ್ಕೋಪಿನಿಂದ ಸಹೃದಯ ಕನ್ನಡಿಗರ ನಾಡಿ ಮಿಡಿತವನ್ನ ಕಂಡುಹಿಡಿದು ಅನೇಕ ಬಾರಿ ದೈಹಿಕ ಕಾಯಿಲೆಗಳಿಗೆ ಮಾನಸಿಕ ಕ್ಲೇಶಗಳು ಕಾರಣ ಅನ್ನೋದನ್ನ ಮನಗಂಡು ತಮ್ಮ ಹಾಸ್ಯದ ಗುಳಿಗೆಗಳಿಂದ ಅಳುವಿಗೆ ನಗುವಿನ ಔಷಧಿ, ನೋವಿಗೆ ನಗುವಿನ ಮುಲಾಮು ನೀಡುತ್ತಾ ನಗೆ ವೈದ್ಯ ರಾಶಿ ಅಂತಾನೆ ಪ್ರಸಿದ್ಧರಾದವರು. ಕನ್ನಡಿಗರಿಗೆ ಉಚಿತವಾಗಿ ನಗೆಯನ್ನ ಹಂಚಿ ಅಮರರಾದಂತಹ ಇಂಥ ಒಂದು ದಿವ್ಯ ಚೇತನವನ್ನ ನೆನಪಿಸಿಕೊಳ್ತಾ, ಕಿರಿಯಳಾದ ನಾನು ನನ್ನ ಬುದ್ಧಿಗೆ ಎಟುಕಿದ ರೀತಿಯಲ್ಲಿ ನಾಲ್ಕು ಮಾತನಾಡುವ ಅವಕಾಶ ಪ್ರಾಪ್ತವಾಗಿದ್ದು ನನ್ನ ಸೌಭಾಗ್ಯ ಅಂತ ನಾನು ಅಂದುಕೊಂಡಿದ್ದೇನೆ. ಇದನ್ನ ಒದಗಿಸಿದ ವೀಣಾ ಅವರಿಗೆ ನಾನು ಪ್ರಾರಂಭದಲ್ಲಿ, ಯಾಕಂದ್ರೆ ಕೊನೆಯಲ್ಲಿ ಹೇಳ್ತೇನೆ ನೀವು ಮರ್ತು ಹೋಗ್ಬೋದು, ವೀಣಾ ಅವರಿಗೆ ನಾನು ಸ್ನೇಹಶೀಲ ಕೃತಜ್ಞತೆಗಳನ್ನ ಅರ್ಪಿಸ್ತೇನೆ. ಈ ಸಮಾರಂಭದಲ್ಲಿ ರಾಶಿಯವರ ಕುರಿತು ಮಾತನಾಡಲಿಕ್ಕೆ ನನಗೆ ಏನು ಅರ್ಹತೆ ಇದೆ ಅಂತ ನಾವು, ನನಗೆ ಇದು ರಾಶಿಯವರನ್ನ ಒತ್ತಾ ಒತ್ತಾ ಅನ್ನಿಸ್ತು. ಈ ಸ್ವವಿಮರ್ಶೆ, ಅವ್ರು ಹೇಳಿದ್ರು ರಾಶಿಯವರು ಎಂ ಶಿವರಾಮರ ಕೃತಿಗಳಿಗೆ ಮುನ್ನುಡಿ ಬರಿತಾ ಇದ್ರು. ಅವ್ರಿಗೆ ಒಂದ್ಸಲ ಗಾಬರಿ ಆಯ್ತಂತೆ, ನಾನು ಏನಾದ್ರು ಗೊಂದಲ ಮಾಡ್ಕೊಂಡ ಅಂತ. ಓದ್ತಾ ಇದ್ದೇನೆ ಎಂ ಶಿವರಾಮ್ ಅವರದ್ದು, ರಾಶಿಯವರು ಮುನ್ನುಡಿ ಬರೆದು ನೋಡಿದ್ರೆ ಅದು ಸ್ವವಿಮರ್ಶೆಗೆ ಒಳಪಡಿಸಿಕೊಳ್ಳುವಂತ ದಾಸ್ಯ. ನಮ್ಮನ್ನೆಲ್ಲರೂ ಓದ್ಬೇಕು, ನಮ್ಮನ್ನೆಲ್ಲರನ್ನು ಹೊಗಳ್ಬೇಕು, ನಮ್ಮೆಲ್ಲರೂ ನಮ್ಮನ್ನು ಹೊಗಳ್ಬೇಕು ಅನ್ನುವ ಅಪೇಕ್ಷೆ ಸಾಮಾನ್ಯವಾಗಿ ಎಲ್ಲ ಬರಹಗಾರರಿಗೆ ಇರುವಂಥದ್ದು. ಆದ್ರೆ ನನ್ನನ್ನ ಸರಿ ತಪ್ಪು ಅಂತ ಇನ್ನುಳಿದವ್ರು ಹೇಳೋದಕ್ಕಿಂತ ನಾನು ನೋಡ್ಕೊಳ್ಳಬಲ್ಲೆ ಅನ್ನುವ ದಾಸ್ಯವನ್ನ ರಾಶಿಯವರು, ಅವರ ಎಲ್ಲ ಕೆಲವು ಕೃತಿಗಳನ್ನ ರಾಶಿಯವರು ವಿಮರ್ಶೆ ಮಾಡ್ತಾ ಇದ್ರಂತೆ. ಈ ಸ್ವವಿಮರ್ಶೆ ಅನ್ನುವಂತಹ ಪ್ರಾಮಾಣಿಕ ಸಾಕ್ಷಿ ಪ್ರಜ್ಞೆ ಇದೆಯಲ್ಲ, ಉದ್ದಕ್ಕೂ ಜೀವನದುದ್ದಕ್ಕೂ ರಾಶಿಯವರು ಅದನ್ನ ಇಟ್ಕೊಂಡಂತವ್ರು. ಅವರು ಮುನ್ನುಡಿ ಬರೆಯುವ ಪ್ರಯೋಗ ಅದೇ ಕಾರಣಕ್ಕಾಗಿ. ತಾನೇ ಹುಡುಕಿ ತನ್ನ ದೋಷಗಳನ್ನ ಹುಡುಕಿ ತಿದ್ದಿಕೊಳ್ಳುವಂತಹ ದಾಷ್ಟೇ ಇರೋದು ರಾಶಿಯವರಂತಹ ಸಂಸ್ಕಾರವಂತ ವ್ಯಕ್ತಿಗಳಿಗೆ ಮಾತ್ರ ಸಾಧ್ಯ. ಆಮೇಲೆ ರಾಶಿಯವರ ಕುರಿತು ಮಾತನಾಡೋದಕ್ಕೆ ಅಧಿಕೃತವಾಗಿ ಅಂತ ನಾನು ಹೇಳುದಿಲ್ಲ. ನನ್ನ ಅರ್ಹತೆ ಏನು ಅಂದ್ರೆ, ಒಂದು ನಾನು ಹಾಸ್ಯ ಸಾಹಿತ್ಯವನ್ನ ಮೆಚ್ಚಿ ವರಿಸಿ ಅದರ ಅದೇ ಹಾಸ್ಯ ಸಾಹಿತ್ಯ ಜೊತೆಗೆ ನಾನು ಬಾಳ್ತಾ ಇರುವಂತದ್ದು. ನಾನು ಬೇರೆ ಸಾಹಿತ್ಯದ ಪ್ರಕಾರಕ್ಕೆ ನನಗೆ ಟಿ ಸುನಂದಮ್ಮ ಅವರು ಆರ್ಡರ್ ಮಾಡಿದ್ರು. ಅನುಪಮ ನಿರಂಜನ್ ಮತ್ತೆ ಟಿ ಸುನಂದಮ್ಮ ಒಂದ್ಸಲ ನನ್ನ ಮೊದಲನೆಯ ಹಾಸ್ಯ ಸಂಕಲನ ಪ್ರಕಟವಾದಾಗ ಬೆಂಗಳೂರಿಗೆ ಬರ್ಬೇಕು ನೀನು ಅಂತ ಟೆಲಿಗ್ರಾಮ್ ಕೊಟ್ರು. ಆಗ ಟೆಲಿಗ್ರಾಮ್ ಬಂತು ಅಂದ್ರೆ ಹಳ್ಳಿಯಲ್ಲಿ ದೊಡ್ಡ ವಿಷಯ, ದೊಡ್ಡ ಡಾಕ್ಟ್ರು. ಆಗ ತರಂಗದಲ್ಲಿ ಅನುಪಮ ನಿರಂಜನ್ ರಾಶಿಯವರ ಮಾನಸ ಪುತ್ರಿ ಮತ್ತೆ ಶಿಷ್ಯವರು ಡಾಕ್ಟರ್ ಅನುಪಮ ನಿರಂಜನ್ ತರಂಗದಲ್ಲಿ ಅವರ ಮುಖಪುಟದಲ್ಲಿ ತುಂಬಾ ಅವರ ಫೋಟೋ ಇತ್ತು. ಅವ್ರು ನನಗೆ ಬಾ ಅಂತ ಕರೆದಾಗ ನನಗೊಂದು ಬಾಲಿಶ ಸಂಭ್ರಮದಲ್ಲಿ ನಾನು ಬಂದೆ. ಮುಗುಳು ಅನ್ನುವಂಥ ನನ್ನ ಪುಸ್ತಕವನ್ನ ಓದಿದ್ದೇವೆ, ನೀನು ಬೇರೆ ಯಾವ ಪ್ರಕಾರಕ್ಕೂ ಹೋಗಕೂಡದು ಅಂತ ನನಗೆ ಕಟ್ಟುನಿಟ್ಟಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಂಗಳದಲ್ಲಿ ಸುನಂದಮ್ಮ ಇದ್ರು. ರಾಶಿಯವರ ಮಗಳು ಕಮಲಾ ರಾಮಸ್ವಾಮಿ ನನ್ನ ಅತ್ಯಂತ ಆಪ್ತರಾದವರವರು. ಅವ್ರು ಮೂರು ಜನ ಕೂಡಿಸಿ ನನಗೆ ಗಿಣಿಗೆ ಬುದ್ಧಿ ಹೇಳ್ದಂಗೆ ಹೇಳಿದ್ರು. ಹಾಗಾಗಿ ಆಗ ಈ ಕವಿತೆಗೆ ಹಾರೋದು ಯುವತಿಯರಿಗೆ ಒಂದು ಚಟ, ಅದೊಂಥರ ಚಾಳಿ.
ಕವಿತೆ ದುರಂತಮಯವಾದ ಕವಿತೆ ಬರೆಯೋದು, ಕಥೆಗೆ ಹೋಗಿ ತಮ್ಮ ಗೋಳನ್ನ ಇದ್ದಿದ್ದು ಇಲ್ಲದನ್ನ ತಂದು ಹೇಳುವಂಥದ್ದು, ಇದೆಲ್ಲ ಸ್ವಲ್ಪ ಪ್ರಾರಂಭಿಕ ಹಂತದಲ್ಲಿ ಇರುವಂತ ಚಾಳಿ. ನೋಡು ಅಂಥದಕ್ಕೆ ಹೋದ್ರೆ ನೋಡು ನೀನು ಹಾಸ್ಯವನ್ನೇ ಬರಿಬೇಕು ಅಂತ ಹೇಳಿದ್ರು. ನನ್ನ ಎರಡನೇ ಪುಸ್ತಕವನ್ನ ಅನುಪಮ ನಿರಂಜನ್ ಅವರ ಪದತಲದಲ್ಲಿಟ್ಟು ನೀವು ಮುನ್ನುಡಿ ಬರ್ಕೊಡಿ ಅಂತ ನಾನು ಕೇಳಿದ್ದೆ. ನನ್ನ ನಕ್ಕು ಹಗುರಾಗಿ ಅನ್ನೋ ಪುಸ್ತಕಕ್ಕೆ ಅನುಪಮ ನಿರಂಜನ್ ಅವರೇ ಮುನ್ನುಡಿ ಬರ್ಕೊಟ್ಟಿದ್ರು. ಅರ್ಹತೆ ಬಗ್ಗೆ ನಾನು ಮಾತಾಡ್ತಾ ಇದ್ದಿದ್ದು ರಾಶಿಯವರ ಕುಟುಂಬ. ರಾಶಿಯವರನ್ನ ನಾನು ನೋಡಿಲ್ಲ, ಅವರ ಪತ್ನಿಯನ್ನು ಅವರನ್ನು ಕೂಡ ನಾನು ನೋಡಿಲ್ಲ. ಆದರೆ ಅವರ ಮನೆ ನನಗೆ ತುಂಬಾ ಒಂದು ಆಪ್ತವಾದ, ತವರು ಮನೆಗೆ ಹೋದಂತ ಪ್ರೀತಿಯಿಂದ ನಾನು ಹೋಗಬಹುದಾದಂತ ಇವತ್ತಿಗೂ ಕೂಡ ಒಂದು ತಾಣ. ನಾನು ಕನ್ನಡದಲ್ಲಿ ಹಾಸ್ಯ ಸಾಹಿತ್ಯ ಅಂತ ಒಂದು ಪುಸ್ತಕವನ್ನ ಬರಿಬೇಕಾದ ಸಂದರ್ಭದಲ್ಲಿ ನನ್ನ ಸ್ನೇಹಿತರು ಹೇಳಿದ್ರು, ನೀವು ಸೀದಾ ಅಲ್ಲಿ ಇಲ್ಲಿ ಎಲ್ಲೂ ಹೋಗ್ಬೇಡಿ, ಬೆಂಗಳೂರಲ್ಲಿ ಅಪರಂಜಿ ಶಿವಕುಮಾರ್ ಅಂತ ಇದ್ದಾರೆ ರಾಶಿಯವರ ಮಗ, ಅವ್ರ ಮನೆಯಲ್ಲಿ ಹೇರಳವಾದ ಹಾಸ್ಯ ಸಾಹಿತ್ಯದ ಎಲ್ಲ ಪುಸ್ತಕಗಳು ನಿಮಗೆ ಸಿಗ್ತವೆ, ಹೋಗಿ ನೀವು ಅಲ್ಲಿ ಕೂತು ಕೆಲಸ ಮಾಡಿ ಅಂತ ಹೇಳಿದ್ರು. ಆಗ ನಾನು ಕಮಲಾ ರಾಮಸ್ವಾಮಿ ಅವರಿಗೆ ಫೋನ್ ಮಾಡಿದೆ, ಬಂದು ನಮ್ಮ ಮನೇಲಿ ಉಳ್ಕೋ, ನಿನಗೆ ಏನ್ ಬೇಕು ಎಷ್ಟು ಬೇಕು, ನಿನ್ ಮಗಳ ನನ್ ಮಗಳು ಚಿಕ್ಕ ಉಳಿದ್ಲು, ನಿನ್ ಮಗಳನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಂದು, ನೀನು ಶಿವ ಮನೆಗೆ ಹೋಗಿ ಎಲ್ಲ ಪುಸ್ತಕವನ್ನ ರೆಫರ್ ಮಾಡಿ ನಿನ್ ಪುಸ್ತಕ ಬರ್ಕೊಂಡೆ ಮತ್ತೆ ಹೋಗು ನೀನ್ ಮಂಗಳೂರಿಗೆ ಅಂತ ಅವ್ರು ಆಹ್ವಾನಿಸಿದ್ರು. ನಾನು ಕಮಲಾರಾಮಸ್ವಾಮಿ ಅವರ ಮನೆಯಲ್ಲಿ ಉಳ್ಕೊಂಡೆ, ದಿನ ಮಲ್ಲೇಶ್ವರಂಲ್ಲಿರುವ ಶಿವಕುಮಾರ್ ಅವರ ಮನೆಗೆ ಹೋಗೋದು, ಅವರು ಎಲ್ಲ ಹೇಗೆ ನನಗೆ ಜೋಡಿಸ್ ಇದನ್ನು ಕೂಡ ಇವತ್ತು ಕೂಡ ನಾನು ಈ ಭಾಷಣ ಮಾಡೋದಕ್ಕೆ ನನಗೆ ಆಹ್ವಾನ ಬಂದ ತಕ್ಷಣ ನಾನು ಫೋನ್ ಹಚ್ಚಿದ್ದು ಅಪರಂಜಿ ಶಿವ ಅವರಿಗೆ. ಶಿವಕುಮಾರ್ ನನಗೆ ರಾಶಿಯವ್ರ ಬಗ್ಗೆ ಮಾತನಾಡಬೇಕಾಗಿದೆ. ಮಟೀರಿಯಲ್ಸ್ ನಾನು ಮಂಗಳೂರಲ್ಲಿ ಇದ್ದಿದ್ರೆ ನನ್ನ ಹತ್ರ ಲೈಬ್ರರಿ ಎಲ್ಲ ಇತ್ತು, ನನ್ನದು ನಾನು ಬೆಂಗಳೂರಿಗೆ ಬಂದಿರೋದ್ರಿಂದ ನನ್ನ ಹತ್ರ ಏನೂ ಇಲ್ಲ, ನಂಗೆ ಏನು ಒದಗಿಸ್ತೀರಿ ಅಂತ ಕೇಳಿ ಒಂದು ವಾರ ಟೈಮ್ ಕೊಡಿ ಅಂತ ಹೇಳಿದವರು. ಎರಡು ದಿನದಲ್ಲಿ ಎಲ್ಲ ಮಟೀರಿಯಲ್ ಅನ್ನ, ಪದ್ಯ, ಅವರದ್ದು ಜೋಕುಗಳು, ಅವರ ಲೇಖನ, ಅವ್ರ ಬಗ್ಗೆ ಬರೆದಿರುವಂತಹ ಲೇಖನಗಳು ಎಲ್ಲವನ್ನ ನಂಗೆ ಶಿವಕುಮಾರ್ ಅವರು ಕಳಿಸಿಕೊಟ್ರು. ಅವರು ರಾಶಿಯವರ ಪುತ್ರನಾದ್ದರಿಂದ ಬಹುಶಃ ಈ ಸಮಯ ಪ್ರಜ್ಞೆ, ಅವರು ಶಿವಕುಮಾರೇ ಒಂದ್ ಕಡೆ ಬರ್ಕೊಂಡಿದ್ದಾರೆ, ಅವರು ಸಮಯ ಪ್ರಜ್ಞೆ, ಈ ನಗೆಯ ಮನೋಭಾವ, ವೈಜ್ಞಾನಿಕ ವಿಷಯಗಳಲ್ಲಿ ಕುತೂಹಲ, ಜೊತೆಗೆ ಜೀವನದ ಹಾದಿಯಲ್ಲಿ ಅತ್ಯಂತ ನಿಗೂಢತೆಯಿಂದ ಅತಿ ಅನಿರೀಕ್ಷಿತವಾಗಿ ಕವಲು ಮತ್ತು ಅಡಚಣೆಗಳನ್ನ ಕರುಣಿಸುವ ವಿಧಿಯನ್ನ ಶಪಿಸದೆ ಚಾಕಚಕ್ಯತೆಯಿಂದ ನಿಭಾಯಿಸುವ ಛಲ, ಇವುಗಳು ನಮ್ಮ ತಂದೆ ನಮಗೆಲ್ಲ ಕಲಿಸಲಿಚ್ಛಿಸಿದ ಪಾಠ. ಅಪರಂಜಿ ಅವರ ಋಣ ಸಂದಾಯ ಮಾಡುವ ಒಂದು ಮಾರ್ಗ ಅಂತ ಶಿವಕುಮಾರ್ ಹೇಳ್ಕೊಂಡಿದ್ದಾರೆ. ಈ ಸಮಯ ಪ್ರಜ್ಞೆಯಿಂದಲೇ ನನ್ಗೆ ಎಲ್ಲವನ್ನ ಅವರು ಕಳಿಸಿಕೊಟ್ರು. ಅವರಿಗೆ ನಾನು ಮತ್ತೆ ಕೃತಜ್ಞತೆಗಳನ್ನ ಹೇಳ್ಕೋಬೇಕು. ಬಹುಶಃ ರಾಶಿಯವರ ಬಗ್ಗೆ ಓದ್ತಾ ಓದ್ತಾ ನನ್ಗೆ ರಾಶಿಯವರ ಮಕ್ಕಳ ಬಗ್ಗೆ ಇದ್ದ ಗೌರವ ಸ್ನೇಹ ಮಾತ್ರ ಇತ್ತು, ಗೌರವ ನನ್ಗೆ ಇಮ್ಮಡಿಯಾಗಿದೆ. ಎಂಥ ಒಂದು ಮೌಲ್ಯವನ್ನ ತಂದೆ ಇವರಿಗೆ ಬಳವಳಿಯಾಗಿ ಬಿಟ್ಟು ಹೋಗಿದ್ದಾರೆ. ಸಂಪತ್ತನ್ನ ಅವರು ಗಳಿಸಿ ಉಳಿಸಿ ಹೋಗ್ಲಿಲ್ಲ, ಆದ್ರೆ ಅಪಾರವಾದ ಸ್ನೇಹಿತರ ಬಳಗ, ಅವರನ್ನ ಇವತ್ತಿಗೂ ಕಷ್ಟಕಾಲದಲ್ಲಿ ತನಗೆ ಹೀಗೆ ನೆರವಾದ್ರು ಹೀಗೆ ನೆರವಾದ್ರು ಅಂತ ನೆನಪಿಸಿಕೊಳ್ಳುವಂತಹ ಕನ್ನಡಿಗರ ಔದಾರ್ಯ, ಅವೆಲ್ಲವನ್ನ ಅವರ ಮಕ್ಕಳು ಇವತ್ತಿಗೂ ಕೂಡ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ. ಅವರ ಮಕ್ಕಳು ಕೂಡ ವೈದ್ಯರಾಗಿದ್ದಾರೆ, ಸೊಸೆ ವೈದ್ಯರಾಗಿದ್ದಾರೆ. ಅಂತಹ ಈ ವಿಮಲಾ ಶೇಷಾದ್ರಿ ಅವರಿಗೆ ಆರು ಮಕ್ಕಳು, ವಿಮಲಾ ಶೇಷಾದ್ರಿ, ಕಮಲ, ನನಗೆ ಆರ್ಡರ್ ಹೆಚ್ಚು ಕಡಿಮೆ ಆಗ್ಬಹುದು, ಕಮಲ, ಲೀಲಾ, ಆಮೇಲೆ ಅಪರಂಜಿ ಶಿವ, ಡಾಕ್ಟರ್ ಓಂ ಪ್ರಕಾಶ್, ಮತ್ತೆ ರಾಮಸ್ವಾಮಿ. ಅವರು ಅಮೆರಿಕಕ್ಕೆ ಹೋಗಿ ಇರೋದ್ರಿಂದ ನಮ್ಗೆ ಹೆಚ್ಚು ಸಂಪರ್ಕಕ್ಕೆ ಬಂದಿಲ್ಲ. ಇವರೆಲ್ಲರ ಜೊತೆಗೆ ನನಗೆ ಸಂಪರ್ಕ ಇರೋದ್ರಿಂದ ರಾಶಿಯವರ ಕೌಟುಂಬಿಕ ಮೌಲ್ಯ ಹೇಗೆ ಜೀವಂತವಾಗಿ ಅದು ಮುಂದುವರ್ಕೊಂಡು ಬಂದಿದೆ, ಇವತ್ತಿಗೂ ನಾವು ಅನೇಕ ಸ್ನೇಹಿತರಿದ್ದೇವೆ. ಕೆಲವರು ಸಮಾನ ಮನಸ್ಕ ಹಾಸ್ಯ ಸಾಹಿತಿಗಳು, ರಾಮನಾಥ್, ಗುಂಡೂರಾವ್ ಇಂಥವರೆಲ್ಲ ಹೋಗಿ ನೀಲಕ್ಕನಿಗೂ ಫೋನ್ ಮಾಡಿ ಶಿವಕುಮಾರ್ ಅವರ ಮನೆಯಲ್ಲಿ ಕೂತು ನಾವು ಅವರ ಪ್ರೀತಿಯ ಕೆಲವು ತಿಂಡಿಗಳಿದ್ದಾವೆ ಅದನ್ನು ತಿಂದು ಕಾಫಿ ಕುಡಿದು ಹರಟಿ ಬರುವಂತಹ ಒಂದು ಪದ್ಧತಿಯನ್ನ ನಾವು ಬೆಂಗಳೂರಲ್ಲಿ ಇಟ್ಕೊಂಡಿದ್ದೀವಿ. ಇಂತಹ ಮೇರು ವ್ಯಕ್ತಿತ್ವದ ರಾಶಿಯವರನ್ನ ಕನ್ನಡಿಗರು ನೆನಪಿಟ್ಟುಕೊಂಡಿದ್ದು ಒಬ್ಬ ರಾಶಿಯಲ್ಲ, ಒಬ್ಬ ಡಾಕ್ಟರ್ ಶಿವರಾಮ್ ಆಗಿ ಅಲ್ಲ, ಮಲ್ಟಿ ಫೇಸ್ಡ್ ಟ್ಯಾಲೆಂಟೆಡ್ ಪರ್ಸನಾಲಿಟಿ ವಿತ್ ಹ್ಯೂಮನ್ ವ್ಯಾಲ್ಯೂಸ್. ಒಬ್ಬ ಮನುಷ್ಯನಲ್ಲಿ ಎಷ್ಟು ಮುಖಗಳಿರ್ಬಹುದು, ಒಬ್ಬ ಸಾಹಿತಿ, ಒಬ್ಬ ವೈದ್ಯ, ಇಲ್ಲಿ ಹತ್ತನ್ನ ಬರದೆ ನಾನು ಹತ್ತು ಮಾತ್ರ ನನಗೆ ಬರೀಲಿಕ್ಕೆ ಸಾಧ್ಯವಾಯಿತು. ವೈದ್ಯರಾದ ಡಾಕ್ಟರ್ ಶಿವರಾಮ್, ಹಾಸ್ಯ ಬರಹಗಾರರಾದ ರಾಶಿ, ಕೊರವಂಜಿಯ ಜನಕ, ವಿನೋದ ವಿಶ್ವವಿದ್ಯಾಲಯದ ಕುಲಪತಿ ಅಂತ ನಾನು ಅವರನ್ನ ಕರಿತೇನೆ, ಸ್ನೇಹಜೀವಿ, ಕುಟುಂಬ ವತ್ಸಲ, ಸಂಘಟಕ, ತತ್ವಜ್ಞಾನಿ ಹಾಗೂ ಮನೋವಿಜ್ಞಾನಿ, ಉತ್ತಮ ಭಾಷಣಕಾರ, ಶಿಷ್ಯ ವಾತ್ಸಲ್ಯ, ಮತ್ತೆ ಇಷ್ಟೆಲ್ಲ ಇದ್ದು ಗರ್ವ ಇಲ್ಲದ ಸರಳ ಸಜ್ಜನ ಮೃದುಜೀವಿ. ಈ ಹತ್ತು ನಮ್ಗೆ ಈ ಕಾಲೇಜಲ್ಲಿ ಪಾಠ ಮಾಡಿದವರಿಗೆ ಹೀಗೆ ಪಾಯಿಂಟ್ ಇಲ್ಲದಿದ್ರೆ
ಮುಂದಕ್ಕೆ ಹೋಗೋದಿಲ್ಲ ನಮ್ಮ ಪಾಠಗಳು. ಈ 10 ಪಾಯಿಂಟ್ಗಳನ್ನ ನಾನು ಗುರುತಿಸ್ಕೊಂಡೆ. ವೈದ್ಯರಾದ ಡಾಕ್ಟರ್ ಶಿವರಾಮ್ ಅವರು ಸೆಂಟ್ರಲ್ ಕಾಲೇಜಲ್ಲಿ ಓದ್ತಾ ಇರುವಾಗಲೇ ಬಡತನ ಇತ್ತು, ಕುಟುಂಬದ ಜವಾಬ್ದಾರಿ ಇತ್ತು, ಫೀಸ್ ಕಟ್ಟೋದಕ್ಕೆ ಕಷ್ಟ ಆಗ್ತಿತ್ತು, ಎಲ್ಲವೂ ಇತ್ತು. ಅವರ ಪ್ರಾಂಶುಪಾಲರು ಇವರನ್ನ ಗುರುತಿಸಿದ್ರು ಪ್ರತಿಭಾವಂತ ವಿದ್ಯಾರ್ಥಿ ಅಂತ. ಇವರು ಈ ಕಷ್ಟಗಳನ್ನ ಅಥವಾ ನಾವು ಪ್ರಾರಂಭದಲ್ಲಿ ಶಿವಕುಮಾರ್ ಹೇಳಿದ್ರಲ್ಲ ವಿಧಿ ತಂದಿಡುವಂತಹ ಅಡಚಣೆಗಳನ್ನ ನಗುಮುಖದಿಂದ ಹೇಗೆ ಎದುರಿಸ್ಬೇಕು ಅನ್ನೋದನ್ನ. ಎಲ್ಲರೂ ಕಾಲೇಜ್ ಮಕ್ಕಳೆಲ್ಲರೂ ಶ್ರೀಮಂತರ ಮಕ್ಕಳಾಗಿದ್ರು. ಅವರೆಲ್ಲ ಕ್ಯಾಂಟೀನಿಗೆ ಹೋಗಿ ಹಣ ಖರ್ಚು ಮಾಡಿ ಮೋಜಿನಲ್ಲಿ ಇದ್ದಾಗ ರಾಶಿಯವರಿಗೆ ಅವ್ರ ಜೊತೆ ಸೇರ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ, ಯಾಕಂದ್ರೆ ಕಿಸೆಯಲ್ಲಿ ಹಣ ಇರ್ತಿರ್ಲಿಲ್ಲ. ಅದ್ರ ಬದಲು ತಾನು ಲೈಬ್ರರಿಗೆ ಹೋಗಿ ಕೂತ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಅದು ಅವರಿಗೆ ಅಪಾರವಾದ ಲಾಭವನ್ನು ತಂದುಕೊಟ್ಟು. ಪಂಚ್ ಪತ್ರಿಕೆ ಆಗ ಇಂಗ್ಲೆಂಡಿನ ಹ್ಯೂಮರ್, ಯಾವಾಗಲೂ ಇಂಗ್ಲಿಷ್ ಹ್ಯೂಮರ್ ಎಕ್ಸಾಗರೇಟೆಡ್ ಲೆವೆಲ್ ಅಲ್ಲಿ ತುಂಬಾ ಒಳ್ಳೆಯ ಪಂಚ್ಗಳನ್ನ ಕೊಡುವಂತಹ ಹ್ಯೂಮರ್ ಅಂತ ಒಂದು ಪಂಚ್ ಪತ್ರಿಕೆ ಅವರ ಕಾಲೇಜಿನ ಲೈಬ್ರರಿಗೆ ಬರ್ತಾ ಇತ್ತು. ದುಡ್ಡು ಕೊಟ್ಟು ತಗೊಳ್ಳುವಂತಹ ಸಾಮರ್ಥ್ಯ ಇಲ್ಲ. ಪ್ರಾಂಶುಪಾಲರು ಇದನ್ನ ಗಮನಿಸಿ ಅದಷ್ಟು ಹಳೆಯ ಪಂಚ್ ಪತ್ರಿಕೆಗಳನ್ನ ಕೊಂಡುಕೊಂಡು ಹಣ ಕೊಟ್ಟುಕೊಂಡು ಡಾಕ್ಟರ್ ಶಿವರಾಮ್ಗೆ ಅದನ್ನ ಕೊಟ್ಟರು. ಪಂಚ್ ಮಾದರಿಯದೇ ಒಂದು ಪತ್ರಿಕೆಯನ್ನ ಕನ್ನಡದಲ್ಲಿ ತರಬೇಕು, ಕನ್ನಡಿಗರನ್ನ ಮುಕ್ತವಾಗಿ ನಗಿಸ್ಬೇಕು ಅನ್ನುವಂತ ಅವರ ಕನಸು ಮೊಳೆತಿದ್ದು ಮುಂದೆ ಕೈಲಾಸಮರ ಮಾರ್ಗದರ್ಶನದಲ್ಲಿ. ಅದನ್ನ ನಾನು ಮತ್ತೆ ಹೇಳ್ತೇನೆ. ಹೀಗೆ ವೈದ್ಯರಾಗಿ ಹೊರಗೆ ಬಿದ್ದಂಥವ್ರು, ಆದ್ರೆ ಹೇಳ್ದಾಗೆ ಆರಾಸೆ ಅವರು ಗುರುತಿಸಿದಾಗೆ ಅವರಿಗೆ ಗೌರ್ಮೆಂಟ್ ಡಾಕ್ಟರ್ಶಿಪ್ ಸಿಗಲಿಲ್ಲ. ಅವರು ಖಾಸಗಿಯಾದ ಒಂದು, ಅದು ಹೇಳೋದಕ್ಕೆ ವೈದ್ಯಕೀಯ ಚಟುವಟಿಕೆ ನಡೆಯುವಂತ ಒಂದು ಶಾಪ್ ಆದರೂ ಕೂಡ ಅಲ್ಲಿ ನಡೆಯದ ಚಟುವಟಿಕೆಗಳೇ ಇಲ್ಲ. ಕೌನ್ಸಿಲಿಂಗ್ ಸೆಂಟರ್, ಸ್ನೇಹಿತರ ಅಡ್ಡೆ, ಯಾರೋ ಬೇಕಾದವರು ಅಲ್ಲಿ ಬಂದು ತಮಗೆ ಬೇಕಾದನ್ನೆಲ್ಲವನ್ನ ಪಡೆದುಕೊಂಡು ಹೋಗಬಹುದಾದಂತ ಒಂದು ಸೆಂಟರ್ ಆಗಿ ಅವರ ಕ್ಲಿನಿಕ್ಕು ಮಾರ್ಪಾಡಾಗಿ ಬಿಡ್ತು. ಅದಕ್ಕೆ ಅವರ ವ್ಯಕ್ತಿತ್ವವೇ ಕಾರಣ. ಅವರ ಮಕ್ಕಳು ಅವರೊಂದು ಪುಸ್ತಕವನ್ನ 100 ವರ್ಷ ಆದಾಗ, ರಾಶಿಯವರಿಗೆ 100 ವರ್ಷ ಆದಾಗ ರಾಶಿ ರಾಶಿ ನೆನಪು ಅಂತ ತಂದಿದ್ದಾರೆ. ಅದರಲ್ಲಿ ಎಲ್ಲ ಲೇಖನಗಳನ್ನ ಓದಿ ನನಗೆ ಎಂಥ ಒಂದು ಮೇರು ವ್ಯಕ್ತಿತ್ವ ಕನ್ನಡದಲ್ಲಿ ಆಗಿ ಹೋಗಿದೆ. ಯಾಕಂದ್ರೆ ಇಲ್ಲಿ ಬರೆದಂತವರೇ ಅಂತವ್ರು HSK ಅವರು, ಕನ್ನಡದಲ್ಲಿ ಯಾರು ಆರಾಸೆ, ಅವರ ಬಳಗ ಶ್ರೀರಂಗರು. ಶ್ರೀರಂಗರು ಅಂದ್ರೆ ಒಂದು ಕನ್ನಡದ ನಾಟಕ ಪ್ರಕಾರಕ್ಕೆ ಒಂದು ಪೂಜ್ಯವಾದ ಹೆಸರು. ಅವ್ರ ಮಗಳು ಶಶಿ ದೇಶಪಾಂಡೆ. ಇದರಲ್ಲಿ ಬರೆದವ್ರ ಹೆಸರುಗಳನ್ನು ನೆನಪಿಸ್ಕೊಳ್ಳೋದೇ ಒಂದು ಆರಾಸೆ. ಅಂತೂ ನನ್ನ ಆರಾಧ್ಯ ದೈವ ಅವರು. ಅಂತ ಒಂದು ಎತ್ತರಕ್ಕೆ ಹಾಸ್ಯವನ್ನು ತೆಗೆದುಕೊಂಡು ಹೋದಂತ ವಿದ್ವಾಂಸರು SN ಶಿವಸ್ವಾಮಿ ಅವರು, ಆರ ಮಿತ್ರ ನನ್ನ ಗುರುಗಳು. ಅವರು ಇವಾಗಲೂ ಕೂಡ ಅವರಿಗೆ ಫೋನ್ ಮಾಡಿದ್ರೆ ಅವರ ಫೋನನ್ನೇ ನಾವು ಈ ಭಾಷಣಕ್ಕೆ ಹಿಡಿದು ಬಿಡ್ಬಹುದು ಅಂತ ಅವರ ಪ್ರತ್ಯುತ್ಪನ್ನ ಮತಿತ್ವ ಅವರದ್ದು. ಹಾರನಹಳ್ಳಿ ರಾಮಸ್ವಾಮಿ, ತುಂಬಾ ಜನ ಮಕ್ಕಳ ಹತ್ರ ಬರೆಸಿದ್ರು. ಎಲ್ಲರೂ ಬರೆದಂತಹ ಒಂದು ಪುಸ್ತಕವನ್ನ ಅವರಿಗೆ ಅರ್ಪಿಸಿದ್ರು. ನೀವು ಏನೇ ಮಾಡಿ ಅದರಿಂದ ಅವರ ಅಹಂಕಾರದ ಕೋಡು ಮೂಡಿದ್ದೇ ಇಲ್ಲ. ತುಂಬಾ ನಿಗರ್ವಿಯಾಗಿ ತುಂಬಾ ಸರಳತೆಯಿಂದ ಬಾಳಿ ಬದುಕಿ ಅಂತಹ ಮೌಲ್ಯಗಳನ್ನ ಅವರ ಶಿಷ್ಯರಲ್ಲಿ, ಅವರ ಶಿಷ್ಯವರ್ಗ ಬರೀ ವೈದ್ಯ ಮಾತ್ರ ಅಲ್ಲ, ಹಾಸ್ಯ ಸಾಹಿತಿಗಳ ದಂಡನ್ನ ಅವರು ಕಟ್ಟಿದ್ರು ಅಂತ ಹೇಳಿದೆ ನಾನು. ಅವರು ನಮ್ಮ ಕೈಲಾಸಮ್ ಅವರ ಜೊತೆಗೆ ಸೇರಿ ಕೊರವಂಜಿ ಅನ್ನುವಂಥ ಪತ್ರಿಕೆಯನ್ನು, ಐತಿಹಾಸಿಕವಾದಂಥದ್ದು ಅದು. ನಮ್ಮ ಈ ತಲೆಮಾರಿನವರು ಅದರ ಪರಿಚಯವೇ ಇಲ್ಲದೇ ಇರಬಹುದು. ನೀವು ವೀಣಾ ತೋರಿಸ್ತಿರಲ್ಲ ಅದರದ್ದು ಪುಸ್ತಕದ ಮುಖಪುಟ ಕಳಿಸಿದ್ದೀನಿ ನಾನು ಕೊರವಂಜಿದು. ಕೊರವಂಜಿ ಎಲ್ಲ ಯೂಟ್ಯೂಬ್ಗಳಲ್ಲಿ ಲಭ್ಯ ಇದೆ ಅದು, ಅದನ್ನ ಎಲ್ಲರೂ ಓದಬೇಕು. ಇದು ಅಪರಂಜಿ. ಅಪರಂಜಿ ಕೊರವಂಜಿ ದೀರ್ಘಕಾಲ ನಡೀತು. ರಾಶಿಯವರು ಕೈಲಾಸಮ್ ಅವರ ಗೆಳೆತನದ ಜೊತೆಗೆ ಇದು ಕೊರವಂಜಿ ಅಪರಂಜಿ ಟ್ರಸ್ಟ್ ನನಗೊಂದು ಸನ್ಮಾನ ಮಾಡಿತ್ತು. ನಮ್ಮ ಹಾಸ್ಯ ಸಾಹಿತ್ಯದ ಒಂದು ಉತ್ಸಾಹವನ್ನ ಗುರುತಿಸಿ ಸೇವೆ ಏನು ಅಂತ ನಾನು ಹೇಳೋದಿಲ್ಲ. ಆಗಿನ ಫೋಟೋಗಳನ್ನು ನೋಡೋದೇ ಒಂದು, ಇದು ಅವರ ಕುಟುಂಬದ, ಇದು ಕೊರವಂಜಿ. ಕೊರವಂಜಿ ಎಷ್ಟು ಸರಳವಾಗಿ ಇಲ್ಲಿ ಆ ಲೇಖಕರ ಸಾಲು ಹೆಸರಿದೆಯಲ್ಲ, ಲೇಖಕರ ಸಾಲು ಎಂತೆಂಥ ಹೆಸರುಗಳು ನಿಮ್ಮ ಹಿರಿಯರನ್ನ ಕೇಳಿ ನೋಡಿದ್ರೆ ಇವರೆಲ್ಲ ಅದರಲ್ಲಿ ಬರಿತಾ ಇದ್ರು. ಅವರೆಲ್ಲ ನಾನು ಅದಕ್ಕೆ ವಿನೋದ ವಿಶ್ವವಿದ್ಯಾಲಯ ಅಂತಾನೆ ಕರೆದೆ ನಾನು. ಅನೇಕ ಶಿಷ್ಯರು ಅದರಲ್ಲಿ ಹುಟ್ಕೊಂಡ್ರು. ನಗೆ ಸೈನ್ಯ ಅಂತ ಹೇಳಿದ್ರು, ನಗೆ ಸೇನಾನಿಗಳು ಅಂತ ಹೇಳಿದ್ರು. ತಾನು ಹಾಸ್ಯವನ್ನ ಬರೆದಿದ್ದ ಅಲ್ಲದೇನೆ ಉಳಿದವರನ್ನ ಬರೆಯೋದಕ್ಕೆ ಪ್ರೇರೇಪಣೆ ಮಾಡಿದ ರೀತಿ ಇದೆಯಲ್ಲ, ಅದು ವಿಶ್ವವಿದ್ಯಾನಿಲಯದ ಕುಲಪತಿಗಳಿಗೆ ಮಾತ್ರ ಸಾಧ್ಯ. ವಿನೋದ ವಿಶ್ವವಿದ್ಯಾನಿಲಯವನ್ನ ಅವರು ಕಟ್ಟಿದ್ರು. ಕನ್ನಡಿಗರು ಚಿರಋಣಿಯಾಗಿರ್ಬೇಕು ಅವರಿಗೆ. ಅಲ್ಲಿ ಹುಟ್ಟಿ ಬಂದಂತ ಪ್ರಾಡಕ್ಟ್ಗಳು, ಕೈಲಾಸಂ ಆಗ್ಲೇ ಹೆಸರು ಮಾಡಿದಂಥವ್ರು, ನಾಕಸ್ತೂರಿ, ನಂಗೆ ಎಲ್ಲ ಹೆಸರುಗಳು ಬಾಯಲ್ಲಿ ಬರ್ಲಿಕ್ಕಿಲ್ಲ, ನಾಕಸ್ತೂರಿ, ಕೇಫ, ಆರಾಸೆ, ಆರಾಮಿತ್ರ, ಒಬ್ಬ
ನನ್ಗೆ ತುಂಬಾ ಆಪ್ತರಾದವರು ಮತ್ತೆ ನನ್ಗೆ ಕೆಲವು ಮಾರ್ಗದರ್ಶನವನ್ನ ನೀಡಿದಂಥವ್ರು. ತಾನು ಸತ್ ಮೇಲೆ ತನ್ನ ಮಠದ ಉತ್ತರಾಧಿಕಾರಿ ಭುವನೇಶ್ವರಿ ಹೆಗಡೆ ಅಂತ ಒಂದ್ಸಲ ಅವರು ಘೋಷಣೆಯನ್ನ ಕೂಡ ಮಾಡಿದ್ರು. ಸುನಂದಮ್ಮ ಒಬ್ರು, ದಾಶರಥಿ ದೀಕ್ಷಿತರು, ಅರಾಸೆ, ಹೀಗೆ ದೊಡ್ಡದಾದಂತ ಒಂದು ಸೈನ್ಯವನ್ನ, ನಗೆ ಸೈನ್ಯವನ್ನ ಕಟ್ಟಿದ್ರು. ಒಬ್ಬೊಬ್ಬರು ಒಂದೊಂದು ಮಾದರಿ ಒಂದೊಂದು ಪಾತ್ರವನ್ನ ಅವರು ಕಟ್ಟಿಕೊಂಡ್ರು. ಟಿ ಸುನಂದಮ್ಮ ಮೈಲಾರಯ್ಯ ಸರಸು ಅಂತ ಕಟ್ಟಿದ್ರು. ಪಕೋಡ ಪ್ರಿಯರು ದಾಶರಥಿ ದೀಕ್ಷಿತ್ ಅವರನ್ನು ಅವರದ್ದೊಂದು ಎಲ್ಲ ಒಂದು ಸ್ಟ್ಯಾಂಡ್ ಸ್ಟಿಲ್ ಆಗಿರುವಂತ ಪಾತ್ರಗಳನ್ನ ಕಟ್ಟಿದಿಟ್ಟು ಕನ್ನಡಿಗರು ಪರವಂಜಿಯನ್ನ ದಿನ ಅಂದ್ರೆ ವಾರಕ್ಕೊಮ್ಮೆ ಕಾಯ್ತಾ ಇದ್ರಂತೆ. ತಿಂಗಳಿಗೊಮ್ಮೆ ಬಂದು ಯಾವತ್ತು ಬಂತು ಅಂದ್ರೆ ಮನೆಯಲ್ಲಿ ಹೊಡೆದಾಟ ಆಗ್ತಿತ್ತಂತೆ, ನಾನ್ ಮೊದಲು ಓದ್ಬೇಕು ನಾನ್ ಮೊದಲು ಓದ್ಬೇಕು ಅಂತ. ಆಮೇಲೆ ಅದರಲ್ಲಿ ಬರುವಂತ ಪಾತ್ರಗಳನ್ನ ಮನೆಯಲ್ಲಿ ಗಂಡನಿಗೋ ಹೆಂಡತಿಗೋ ಆರೋಪಿಸಿಕೊಂಡು ಮಾತಾಡ್ತಿದ್ರಂತೆ. ನೀವು ಒಳ್ಳೆ ಮೈಲಾರಯ್ಯನ ತರ ಆಡ್ಬೇಡ್ರಿ. ಆಗ ಈ ಇದಿರ್ಲಿಲ್ಲ, ಈ ನಮ್ಮ ಶ್ರಾವ್ಯ ಮಾಧ್ಯಮ ದೃಶ್ಯ ಮಾಧ್ಯಮ ಇವುಗಳ ಹಾವಳಿ ಇರಲಿಲ್ಲ. ಶುದ್ಧವಾದಂತ ಓದುವಂತಹ ಒಂದು ಕಲ್ಚರ್ ಮನೆ ಮನೆಯಲ್ಲಿತ್ತು. ಆ ಹಸಿವು ಓದಬೇಕು ಅನ್ನುವಂತ ಹಸಿವು ನಗೆಯ ಮೂಲಕ ಮನೆ ಮನೆಗೆ ಹೋಗಿ ತಲುಪಿ ಕನ್ನಡಿಗರನ್ನ ಗಹಗಹಿಸಿ ನಗೋದಿಕ್ಕೆ ಕಲಿಸಿದ್ದು ಪರವಂಜಿ ಪತ್ರಿಕೆ. ಇದನ್ನ ತುಂಬಾ ಪ್ರೀತಿಯಿಂದ ತನ್ನ ಸ್ವಂತ ಮಗಳ ಹಾಗೆ 25 ವರ್ಷ ಶಿವರಾಮ್ ಅದನ್ನ ರಾಶಿಯವರು ಸಲಹಿಕೊಂಡು ಬಂದ್ರು. ಅವರಿಗೆಲ್ಲರೂ ಒತ್ತಾಸೆಯಾಗಿ ನಿಂತರು. ಅದರ ಮಾದರಿಗಳನ್ನು ನೋಡೋದಿಕ್ಕೆ ಕೊರವಂಜಿಯನ್ನ ನಾವು ಹಳೆಯ ಪ್ರತಿಗಳು ಸಿಗ್ತವೆ, ಅವುಗಳನ್ನು ಓದಿದ್ರೆ ಅಲ್ಲಿರುವಂತಹ ಮಾದರಿಗಳು ಹುರಿಗಾಡಿರ್ಬಹುದು, ಅಣಕವಾಡಿರ್ಬಹುದು, ಕಥೆಗಳು ಹಾಸ್ಯ ಕಥೆಗಳು ಎಲ್ಲವೂ ಹಾಸ್ಯದ ಸಜ್ಜನರಾದಂಥವ್ರು. ಹೊರಗಡೆ ನಮ್ಗೆ ನೋಡಿದ್ರೆ ಇವರು ಶ್ರೀರಂಗರಂತವ್ರು, ಅವರು ದೊಡ್ಡ ನಾಟಕಕಾರರು, ಅವ್ರು ಹೇಗೆ ಹಾಸ್ಯದಲ್ಲಿ ಏನ್ ಕೆಲಸ ಮಾಡಿದ್ದಾರೆ ನೋಡ್ಬೇಕು ಕೊರವಂಜಿಯಲ್ಲಿ ಬರುವಂತದ್ದು. ಆರಾಸೆಯವರ ಹಾಸ್ಯವಂತೂ ಸೂಪರ್, ಅದರಲ್ಲಿ ಯಾರನ್ನು ಮೇಲು ಕೀಳು ಅಂತ ಹೇಳುವ ಹಾಗೆ ಇಲ್ಲ. ಹಾಸ್ಯದ ಉತ್ತಮ ಮಾದರಿಯನ್ನ ನೋಡಬೇಕು ಅಂದ್ರೆ ಕೊರವಂಜಿಯ ಕೃತಿಗಳನ್ನ ಓದ್ಬೇಕು. ಅಂತಹ ಕೊರವಂಜಿ 25 ವರ್ಷ ಕನ್ನಡಿಗರನ್ನ ನಗಿಸಿ ನಮ್ಮ ಕನ್ನಡಿಗರಿಗೆ ವಿಶಿಷ್ಟವಾದಂತ ಈ ಕೊಂಡು ಓದದ ಕಲೆ ಅಂತ ಇದೆಯಲ್ಲ, ಅದು ನಮಗೆ ವಿಶಿಷ್ಟವಾದಂಥದ್ದು. ತಮಿಳ್ನಾಡಲ್ಲಿ ಕೇರಳದಲ್ಲಿ ಆಟೋ ಡ್ರೈವರ್ಗಳು ಕೂಡ ಪುಸ್ತಕ ತಗೊಂಡು ಓದ್ತಾರೆ, ಪತ್ರಿಕೆ ಓದ್ತಾರೆ ಅಂತ ನಾವು ಕೇಳಿದೀವಿ. ನಮ್ಮ ಕನ್ನಡಿಗರು ಕೊಂಡುಕೊಂಡು ಓದುವಂತಹ ಯಾವ ಜಾಯಮಾನಕ್ಕೂ ಅವತ್ತು ಇವತ್ತು ಕೂಡ ಇರೋದ್ರಿಂದ ಅವರಿಗೆ ಕಷ್ಟ ಆಗಲಿಕ್ಕೆ ಶುರು ಆಯ್ತಂತೆ. ಒಂದು ಅವರ ದೈಹಿಕ ಆರೋಗ್ಯ ಕೂಡ, ಆಮೇಲೆ ಆರ್ಥಿಕವಾಗಿ ಕೂಡ ಅಡಚಣೆ ಬಂದಿರೋದ್ರಿಂದ ನಾನು ಇದನ್ನು ನಿಲ್ಲಿಸ್ತೀನಿ, 25 ವರ್ಷ ಆಯ್ತು ಮಗಳೇ ನಿನಗೆ, ಕಾಡಿಗೆ ಹೋಗು ನೀನು ಅಂತ ಕಳಿಸಿಬಿಟ್ರು. ಅವಳಿಗೆ ಸ್ವಾತಂತ್ರ್ಯ ಸಿಕ್ತು ಅಂತ ಅವರು ನಾನು ಹೇಳಿದ ಆಗ್ಲೇ ಹೇಳಿದ ಹಾಗೆ ನೋವಿನಲ್ಲಿ ನಗುವನ್ನ ಹುಡುಕುವಂತಹ, ನೋವಿಗೆ ನಗುವಿನ ಮುಲಾಮನ್ನ ಸವರಿ ನನ್ನ ಪರವಂಜಿಗೆ ಸ್ವಾತಂತ್ರ್ಯ ಕೊಟ್ಟಿದ್ದೇನೆ ಕಾಡಿಗೆ ಹೋಗ್ಲು ಅಂತ. ಆಗ ನಾನು ಪರವಂಜಿಯ ಬಳಗದಲ್ಲಿ ಆರ್ ಕೆ ಲಕ್ಷ್ಮಣವರ ಹೆಸರಿನೊಂದಿಗೆ ಬಿಟ್ಟೋಯ್ತು. ವಿಶ್ವ ದರ್ಜೆಯ ಕಾರ್ಟೂನ್ಗಳು ಇವತ್ತು ಕೂಡ ಏನೋ ಒಂದು ಮನಸ್ಸಿಗೆ ತುಂಬಾ ಬೇಸರ ಆದಾಗ ನಾನು ಪರವಂಜಿಯ ಕಾರ್ಟೂನ್ಗಳನ್ನ ನೋಡೋದಕ್ಕಿದೆ. ಎಂತೆಂತಹ ಕಾರ್ಟೂನ್ಗಳನ್ನ, ವ್ಯಂಗ್ಯ ಚಿತ್ರಗಳನ್ನ ಆರ್ ಕೆ ನಾರಾಯಣವರ ಸಹೋದರ ಆರ್ ಕೆ ಲಕ್ಷ್ಮಣ ಅವರು ಬರೆದು ಕೊಡ್ತಾ ಇದ್ರು. ಪಂಚ್ ಮಾದರಿಗೆ ಯಾವುದೇ ರೀತಿಯಲ್ಲಿ ಇಂಪೀರಿಯರ್ ಅಲ್ಲ ಅನ್ನುವಂತಹ ಕಾರ್ಟೂನ್ಗಳು ಅದರಲ್ಲಿದ್ವು. ಆಗ ಒಂದು ಬರೆದ್ರು, ಅವರು ಒಂದು ವ್ಯಂಗ್ಯ ಚಿತ್ರವನ್ನ ಬರೆದ್ರು. ಕೊರವಂಜಿ ಕಾಡಿಗೆ ಹೊರಟಿದ್ದಾಳೆ, ಹೋಗ್ ಬರ್ತೀನಿ ಅಪ್ಪ ಅಂತ ಹೇಳ್ತಾಳೆ. ಅರೆ ನೀನು ಹೋಗ್ ಬರ್ತೀಯಾ, ಆಯ್ತಮ್ಮ, ನೀನು ಇದ್ದಿದ್ದೆ ನಮಗ್ ಗೊತ್ತಿರ್ಲಿಲ್ಲ ಅಂತ. ಈ ಅಲಕ್ಷ ನಿರ್ಲಕ್ಷ್ಯದ ದುಃಖ ಇದೆಯಲ್ಲ, ಅದನ್ನ ರಾಶಿಯವರು ಯಾವ ಮಟ್ಟದಲ್ಲಿ ಅನುಭವಿಸಿರ್ಬೋದು ಅನ್ನೋದು ನಮ್ಗೆ ಇವಾಗ ಒಂದು ಪುಸ್ತಕ ನಮ್ದು ಪ್ರಕಟ ಆದ್ರೆ ಆ ಪ್ರಕಾಶಕ ನಮ್ಗೆ ಕೈಯೇ ತಲುಪಿಸೋದಿಲ್ಲ, ಅವನೇನು ಪ್ರಕಟ ಮಾಡಿ ಎಲ್ಲೆಲ್ಲೋ ಇಟ್ಕೊಂಡಿರ್ತಾನೆ ಅಂತ ಸುದ್ದಿ ಬರ್ತದೆ. ಆದ್ರೆ ಅಂತ ಹೊತ್ತದಲ್ಲಿ ತುಂಬಾ ದುಃಖ ಆಗಿದ್ದಿದೆ ನನಗೆ ಕೂಡ, ನಾನು ಕೂಡ ಅಂತ ಮೋಸಗಳಿಗೆ ಒಳಗಾಗಿದ್ದೀನಿ. ಅವ್ರಿಗೆ ಹೇಗಾಗಿರ್ಬೇಕು 25 ವರ್ಷ ಇಂಥ ಒಂದು ಸುಂದರವಾದ ನಗೆ ಕೂಟವನ್ನ ಕಟ್ಟಿ ಅದನ್ನ ಅನಾಥವಾಗಿ ಮತ್ತೆ ಕಾಡಿಗೆ ಕಳಿಸ್ತೇನೆ ಅನ್ನುವಂಥ ದುಃಖ ಅವ್ರಿಗೆ ಎಷ್ಟಾಗಿರ್ಬೋದು ಅಂತ ನಾನು ನೆನಪಿಸ್ಕೊಳ್ಳೋದುಂಟು. ಆದ್ರೆ ಅವರ ಪುತ್ರರಾದಂತ ಅಪರಂಜಿ ಶಿವಕುಮಾರ್ ತಂದೆಗೆ ಒಂದು ಪಿತೃ ಋಣವನ್ನ ತೀರಿಸ್ಬೇಕು ಅನ್ನುವಂತ, ಅವರು ವೃತ್ತಿಯಲ್ಲಿ ಸಾಹಿತಿಗಳೇನಾಗಿರ್ಲಿಲ್ಲ, ವಿಜ್ಞಾನಿ ಅಂದ್ರೆ ಅವರು ವಿಜ್ಞಾನದಲ್ಲಿ ತಂದೆಯ ಗರಡಿಯಲ್ಲಿ ಪಳಗಿದಂಥವ್ರು, ಮತ್ತೆ ಯಂತ್ರಜ್ಞಾನದಲ್ಲಿ ತುಂಬಾ ಅಪಾರವಾದ ಆಸಕ್ತಿ ಇರುವಂತಹ ಅವರು ಸೈಂಟಿಸ್ಟ್ ಆಗಿದ್ದರು. ಅವರು ಅಪರಂಜಿ ಅನ್ನುವಂತ ಪತ್ರಿಕೆಯನ್ನ ಕಟ್ಟಿ ಮತ್ತೆ ಅದೆಲ್ಲ ಬಳಗ ಕೂಡ ಇತ್ತು, ಅನೇಕರು ಸುನಂದಮ್ಮ ಇದ್ರು, ಅವರಿಂದ ಪ್ರೇರಿತರಂತ ಅವರ ಶಿಷ್ಯ ವರ್ಗ ಇತ್ತು. ಅಪರಂಜಿ ಮತ್ತೆ ಹೊರವಂಜಿಯ ಮುಂದುವರಿಕೆಯಾಗಿ ಅಪರಂಜಿ ಕನ್ನಡಿಗರಿಗೆ ದೊರೆಯೋದಕ್ಕೆ ಶುರುವಾಯ್ತು. ಅದು ಇವತ್ತಿಗೂ ಬರ್ತಾ ಇದೆ. ನಾನು ಕೂಡ ಅದರಲ್ಲಿ ಸಕ್ರಿಯವಾಗಿ ಒಬ್ಬ ಬರಹಗಾರ್ತಿಯಾಗಿ ನಾನು ಗುರುತಿಸಿಕೊಂಡಿದ್ದೀನಿ. ಅಪರಂಜಿಯಲ್ಲೂ ಕೂಡ ಅದೇ ಗುಣಮಟ್ಟದ ಹಾಸ್ಯ ಸಾಹಿತ್ಯ, ಅದೇ ಗುಣಮಟ್ಟದ
ಓಂ ಪ್ರಕಾಶ್ ಮುಂದೆ ಬರಿತಾ ಇರುವಂತ ಕೆಲವು ಕಾಲಮ್ಗಳನ್ನ ಡಾಕ್ಟರ್ ಓಂ ಪ್ರಕಾಶ್ ಅದನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಶಿವಕುಮಾರ್ ಅವರ ಒಂದು ಸಂಪಾದಕೀಯ ಇರ್ತದೆ, ರಾಮ್ ಒಂದು ವ್ಯಂಗದ ಬಾಣಗಳನ್ನ ಬಿಡುವರಿದ್ದಾರೆ, ತುಂಬಾ ಜನ ವಿವಿಧವಾದಂತ ವಿವಿಧ ಪ್ರಕಾರದ ಹಾಸ್ಯ ಸಾಹಿತ್ಯ ಅಪರಂಜಿಯಲ್ಲಿ. ಇದು ಒಂದು ವ್ಯಕ್ತಿ ಹೋದ ಮೇಲೂ ಕೂಡ ಹಾಸ್ಯದ ಪರಂಪರೆ ಮುಂದುವರೆದುಕೊಂಡು ಬಂದಿರುವಂತದ್ದು ನಮ್ಮ ಭಾಗ್ಯ ಅಂತ ನಾವು ಅಂದ್ಕೋಬೇಕು. ಇಂತಹ ಒಂದು ಟ್ರೆಂಡ್ ಸೆಟರ್, ಹಾಸ್ಯಕ್ಕೆ ಹಾಸ್ಯವನ್ನ ಉಳಿಸಿಕೊಟ್ಟು ಹೋದಂತಹ, ಹಾಸ್ಯ ಹೀಗಿರ್ಬೇಕು ಹೀಗಿರಬಾರ್ದು, ನಡತೆ ಹೀಗಿರ್ಬೇಕು ಹೀಗಿರಬಾರ್ದು ಅನ್ನೋದನ್ನ ತಮ್ಮ ಬದುಕಿನಿಂದ ತಮ್ಮ ಬದುಕಿನ ಮೂಲಕವಾಗಿ ತೋರಿಸಿಕೊಟ್ಟು ಹೋದಂತಹ ರಾಶಿಯವರ ಬಗ್ಗೆ ಮಾತನಾಡೋದಕ್ಕೆ ಅವಕಾಶ ಸಿಕ್ಕಿರೋದು ಒಬ್ಬ ಹಾಸ್ಯ ಲೇಖಕಿಯಾಗಿ ನನ್ನ ಭಾಗ್ಯ ಅಂತ ನಾನು ಅಂದುಕೊಂಡಿದ್ದೀನಿ. ಅವರನ್ನ ನಾನು ವೈದ್ಯರಾದ ಡಾಕ್ಟರ್ ಶಿವರಾಮ್ ಅಂತ, ಬೇರೆ 10 ಮುಖಗಳಲ್ಲಿ ಒಂದು ಮುಖ ವೈದ್ಯರಾದ ಡಾಕ್ಟರ್ ಶಿವರಾಮ್. ಅವ್ರು ಹೇಗೆ ರೋಗಿಗಳ ಜೊತೆಗೆ ನಡ್ಕೋತಿದ್ರು, ರೋಗಿಗಳಿಗೆ ಅವರದ್ದೊಂದು ವಿಚಿತ್ರವಾದಂತ ಒಳ ನೋಟ ಅಂತ ಹೇಳ್ತಾರಲ್ಲ ಅದಿತ್ತು. ಒಬ್ಬ ರೋಗಿ ಒಳಗೆ ಬರುವಾಗಲೇ ಅವ್ರಿಗೆ ಗೊತ್ತಾಗ್ಬಿಡ್ತಿತ್ತಂತೆ ಇವನಿಗೆ ಇರೋದು ದೈಹಿಕ ಕಾಯಿಲೆಯ ಮಾನಸಿಕ ಮೂಲದಿಂದ ಬಂದಿರುವಂತ ಕಾಯಿಲೆನ ಅಂತ. ಅನೇಕ ಸಂದರ್ಭಗಳಲ್ಲಿ ನಮ್ಮ ನಾನು ರಾಶಿಯವರನ್ನು ನೆನಪಿಸಿಕೊಳ್ಳುವಾಗ ನಮ್ಮ ಹಳ್ಳಿಯಲ್ಲಿರುವ ಕೆಲವು ಮುಗ್ಧ ಡಾಕ್ಟರ್ಗಳನ್ನ ನಾನು ನೋಡಿದ್ದೀನಿ. ನನ್ನ ಬಾಲ್ಯದಲ್ಲಿ ನಾನು ನೋಡಿದ ಕೆಲವು ಡಾಕ್ಟರ್ಗಳು ಅವ್ರ ಐತಾಳ್ ಡಾಕ್ಟರ್ ಅಂತ ಇದ್ರು. ಅವ್ರನ್ನ ನೆನಪಿಸ್ಕೊಂಡ್ರೆ ನಂಗೆ ಮೈ ಮನಸ್ಸುಗಳೆಲ್ಲ ಹಗುರಾಗುವಂತಹ ಒಂದು ಡಾಕ್ಟರ್ ಅವರು. ರೋಗಿಗಳು ಏನ್ ಕೇಳ್ತಾರೆ, ಡಾಕ್ಟರ್ ತಲೆನೋಯ್ತದೆ ಒಂದೊಮ್ಮೆ ಸ್ಟೆತೋಸ್ಕೋಪ್ ಇಟ್ಟು ನೋಡಿ ಅಂತ ಕೇಳುವ ಮುಗ್ಧ ರೈತರಲ್ಲಿ ಬರ್ತಾ ಇದ್ರು. ಅವರ ಕ್ಲಿನಿಕ್ ಹೇಗೆ ಅಂದ್ರೆ ತುಂಬಾ ರಶ್, ರೈಲ್ವೆ ಸ್ಟೇಷನ್ ಅಷ್ಟು ರಶ್ ಅಲ್ಲಿ. ಊರವರೆಲ್ಲ ಬರ್ಬೇಕು, ಇಡೀ ಗ್ರಾಮದವರಲ್ಲಿ ಬರ್ತಾರೆ. ಕೂತ್ಕೊಳ್ಳೋದಕ್ಕೆ ಒಳಗೆ ಕುರ್ಚಿ ಕಿರ್ಚಿ ಇಡೋದಕ್ಕಾಗೋದಿಲ್ಲ ರೈತರ ಶಾಪ್ ಅಲ್ಲಿ. ಹೊರಗಡೆ ಅಡಿಕೆ ದಬ್ಬೆ ಹಾಕಿ ಅಂಗಳದಲ್ಲಿ ಕೂಡಿಸ್ತಾರೆ, 5-5 ಜನರನ್ನ ಒಳಗ್ ಬಿಡೋದು. ಆಗ ಡೆತ್ ಆಫ್ ಲಕ್ಷ್ಮಣ್, ಒಂದು ಆರ್ ಕೆ ಲಕ್ಷ್ಮಣ್ ಅವರು ಒಂದು ಕಾರ್ಟೂನ್ ಬರೆದಿದ್ರು ಡೆತ್ ಆಫ್ ಡಾಕ್ಟರ್ಸ್ ಅಂತ. 5 ಜನರನ್ನ ತನ್ನ ಟೇಬಲಿನ ಸುತ್ತ ನಿಲ್ಲಿಸಿಕೊಂಡು ಬಾಯಿ ತೆಗಿ ಅಂತ ಒಬ್ಬನಿಗೆ, ಇನ್ನೊಬ್ಬನಿಗೆ ಸ್ಟೆತೋಸ್ಕೋಪ್, ಒಬ್ಬರದ್ದು ನಾಡಿ ಹಿಡ್ಕೊಂಡಿರ್ತಾರೆ. 5 ಜನರನ್ನ ಬ್ಯಾಚ್ ಬ್ಯಾಚ್ ಆಗಿ ನೋಡಿ ಕಳಿಸ್ತಾ ಇದ್ರು. ಎಲ್ಲರಿಗೂ ಒಂದೇ ಕಲರಿನ ಕೆಂಪು ಮಿಕ್ಸ್ಚರ್. ಈಗ ಬಹುಶಃ ಈಗಿನ ಯಾವ ವೈದ್ಯರು ನೀವು ಯಾರು ಕೂಡ ಕೆಂಪು ಮಿಕ್ಸ್ಚರ್ ನೀವೇ ಬರದೇ ಕೊಟ್ಬಿಡ್ತೀರಿ. ಔಷಧಿ ಕೊಡುವ ಡಾಕ್ಟರ್ಗಳು ಬಹುಶಃ ಇವತ್ತು ಇಲ್ಲಿ ನನಗೆ ಗೊತ್ತಿಲ್ಲ, ಔಷಧಿ ಕೊಡುವ ಅಂದ್ರೆ ಅವರದ್ದೇ ಕೆಂಪು ನೀರು. ಅದು ಎಷ್ಟು ಪವಿತ್ರವಾದ ಕೆಂಪು ನೀರಾಗಿತ್ತು ಅಂದ್ರೆ, ಡಾಕ್ಟರ್ ಎಂ ಪಿ ಕರ್ಕಿ ಅಂತ ಹೊನ್ನಾವರದಲ್ಲಿದ್ದಾರೆ, ನಮ್ಮ ಅತ್ತೆಗೆ 80 ವರ್ಷ, ಅವರಿಗೆ ಆ ಮದ್ದು ತಂದು ಕೊಟ್ರೆ ಮಾತ್ರ ತಲೆನೋವು ಗುಣ ಆಗುವಂಥದ್ದು. ಅನೇಕ ಸಂದರ್ಭದಲ್ಲಿ ಅಲ್ಲಿ ಜನ ನೋಡಿ ಮಕ್ಕಳು ಅವರನ್ನು ಕಾಣ್ಲಿಕ್ಕೆ ಆಗೋದಿಲ್ಲ. ಅದು ಎಲ್ಲಿ ಸಿಗ್ತದೆ ಅಂತ ಮೂಲ ಹುಡುಕಿ ಶೀತ ಆದಾಗ ಜೀತ್ ಅಂತ ಒಂದು ಸಿಗ್ತಾ ಇತ್ತು, ಅದನ್ನೇ ತಗೊಂಡು ಒಂದಿಷ್ಟು ನೀರು ತುಂಬಿಸ್ಕೊಂಡು ತಂದು ಕೊಟ್ಬಿಡೋರು. ಈ ತರದ ನಂಬಿಕೆ, ರೋಗಿ ಮತ್ತು ವೈದ್ಯರ ನಡುವೆ ಇರುವಂತಹ ನಂಬಿಕೆ ಏನ್ ಕೆಲಸ ಮಾಡ್ತದೆ ಅನ್ನೋದನ್ನ ರಾಶಿಯವರ ಬದುಕನ್ನ ಓದೋದ್ರ ಮೂಲಕ ನಾವು ಕಲ್ತ್ಕೋಬಹುದು. ಅವರು ರೋಗಿ ಬಂದಾಗ ಅವರಿಗೆ ಗೊತ್ತಾಗ್ತಿತ್ತಂತೆ ಇದು ಮಾನಸಿಕ ಮೂಲದ ಕಾಯಿಲೆಯ ದೈಹಿಕ ಕಾಯಿಲೆಯ ಅಂತ. ಅವರು ಮೂಲಕ್ಕೆ ಅಂತರಂಗದ ಮೂಲಕ್ಕೆ ಸ್ನೇಹಶೀಲವಾದಂತ ಒಂದು ಧಾಟಿಯಲ್ಲಿ ಮಾತನಾಡಿಸೋ ರೀತಿ ಇದೆಯಲ್ಲ, ಅಲ್ಲೇ ಅವರು ಅಂತರಂಗವನ್ನ ಬಿಚ್ಕೊಂಡ್ ಬಿಡ್ತಾ ಇದ್ರಂತೆ. ಒಬ್ಳಿಗೆ ತಲೆನೋವು, ಒಬ್ಳು ಮಹಿಳೆಗೆ ತಲೆ ತಿರುಗೋದು, ತಲೆನೋವು, ಕಣ್ಣಲ್ಲಿ ಆಗಾಗ ಈ ಮೂಗುಬಟ್ಟನ್ನ ನೋಡ್ಕೊತಾ ಇರ್ತಿದ್ಲಂತೆ. ಎಲ್ಲ ಔಷಧಿನೂ ಆಯ್ತು, ಇವ್ರ ಹತ್ರ ಬಂದಿದ್ದಾರೆ. ಆಯ್ತು, ಇವರೆಲ್ಲ ಮಾತಾಡಿಸಿ ಎಲ್ಲ ಕೇಳಿದ್ಮೇಲೆ 4 ದಿನ ಬಿಟ್ಟು ನೀನ್ ಹೋದವಳು ಆ ಮೂಗುಬಟ್ಟು ತೆಗೆದು ಬಿಡು, ಅವ್ರದ್ದೆಲ್ಲ ಕಥೆ ಎಲ್ಲ ಕೇಳಿಸ್ಕೊಂಡ್ರಿ ಇವರು. 2 ದಿನಕ್ಕೆ ಅವ್ರ ತಲೆನೋವು ಹೋಗಿದೆ, ತಲೆ ತಿರುಗೋದು ಹೋಗಿದೆ, ಬಂದ್ರು ಮೂಗುಬಟ್ಟು ತೆಗೆದ್ಲು ಹೋಯ್ತು ತಲೆನೋವು ಅಂತ ಬಂದ್ರಂತೆ. ಏನು ಅಂತ ಕೇಳಿದ್ರೆ ಅವರು ಘಟಾಳಿ ಅತ್ತೆಯ ಕೈ ಕೆಳಗೆ ತುಂಬಾ ತೊಂದರೆ ಪಟ್ಟುಕೊಂಡಂತ ಸೊಸೆ ಅವಳು, ಅತ್ತೆ ತೀರ್ಕೊಂಡಿದ್ದಾಳೆ. ತೀರ್ಕೊಂಡುವಾಗ ತನ್ನ ವಜ್ರದ ಮೂಗುಬಟ್ಟನ್ನ ಸೊಸೆಗೆ ಕೊಟ್ಟು ಹೋಗಿದ್ದಾಳೆ. ಅವಳು ಹಾಕೊಂಡಿದ್ದಾಳೆ ಸೊಸೆ, ಅದನ್ನ ಹಾಕೊಂಡ ತಕ್ಷಣ ಮೂಗು ಕಾಣ್ತಾ ಇದ್ದಾಗೆಲ್ಲ ಅತ್ತೆಯ ದುಷ್ಟತನ, ಅತ್ತೆ ತನಗ್ ಕೊಟ್ಟ ಕಾಟ ಅದೇ ಕಂಡು ಕಂಡು ಕಣ್ಣಿಗೆ ಅವಳಿಗೆ ತಲೆ ತಿರುಗೋದು, ತಲೆನೋವು, ಇದೇ ಒಂಥರ ಅವಳಿಗೆ ಫೋಬಿಯಾ ತರ ಆಗಿಬಿಡ್ತು. ಅದನ್ನ ತೆಗೆದಿಟ್ಮೇಲೆ ಕಡಿಮೆ ಆಯ್ತು ಅಂತ ಹೇಳ್ತಾರೆ. ಇಂಥದ್ದು 100 ಇದು ಕಾಲ್ಪನಿಕವಲ್ಲ, ಬೇರೆಯವರು ಕಂಡು ಬರೆದಿರುವಂಥದ್ದು. ಅವ್ರು ಎಲ್ಲೂ ಹೇಳ್ಕೊಂಡಿಲ್ಲ ನಾನು ಹೀಗೆ ಮಾಡಿದೆ ಹೀಗೆ. ತಮಾಷೆ ಮಾಡೋದಂತೂ ಅವ್ರ ಚಿಕ್ಕ ಮಕ್ಕಳು ಬಂದ್ರೆ ತಲೆನೋವು ಜ್ವರ ಅಂತ ಬಂದ್ರೆ ಪರೀಕ್ಷೆ ಮುಗೀತಾ ಅಂತ, ಪರೀಕ್ಷೆ ಮುಗೀತಾ ಅಂತ ಯಾವತ್ತು ಕೇಳ್ತಿರ್ಲಿಲ್ವಂತೆ, ಸೂತಕ ಮುಗೀತಾ ಅಂತಕ್ಕಂತ. ಅದು ಸೂತಕದ ಹಾಗೆ ಆ ಮಕ್ಕಳು ಮುಖವನ್ನ ಇಟ್ಕೊಂಡಿರ್ತಾ ಇದ್ರು ಭಯದಲ್ಲಿ. ಅದು ಕಳೆದು ಹೋದ್ಮೇಲೆ ಆರಾಮಾಗ್ತಾನೆ, ಈಗ ಸದ್ಯ ಅವನಿಗೆ ಹಾಲು ಹಣ್ಣು ಅಷ್ಟು ಕೊಡಿ ಅಂತ ತಾಯಂದ್ರಿಗೆ ಹೇಳಿ ಕಳಿಸ್ತಾ ಇದ್ರಂತೆ. ಆಮೇಲೆ ನಗು ನಗು ನಗು, ಒಬ್ಬ ಯುವಕ ಬಂದ, ಡಾಕ್ಟ್ರೆ ಹಾರ್ಟ್ ಪೇನ್ ಆಗ್ತಾ ಇದೆ ನಿನಗೆ, ನಿನಗೇನಯ್ಯ ಹಾರ್ಟ್, ನಿನಗೆ ಸ್ವೀಟ್ ಹಾರ್ಟ್ ಪೇನ್ ಬರುವಂತ ವಯಸ್ಸು,
ಈ ತರ ತಮಾಷೆಯಿಂದನೇ ಅವರ ಸಮಸ್ಯೆಗಳನ್ನ ಅರ್ಥಕೊಳ್ಳುವಂತ ಅಪರೂಪದ ವೈದ್ಯರಾಗಿದ್ರು ಅವರು. ಅನುಪಮ ನಿರಂಜನ್ ಗುರು ತನ್ನ ರಾಶಿ ಅವರು ತನ್ನ ಗುರು ಅಂತ ಹೇಳ್ಕೊತಾರೆ. ಅವರು ಸ್ವಂತ ಕ್ಲಿನಿಕ್ ಓಪನ್ ಮಾಡೋದಕ್ಕೆ ಗುರುವನ್ನೇ ಕರ್ಕೊಂಡು ಹೋಗ್ತಾರೆ, ರಾಶಿಯವರು ಹೋಗ್ತಾರೆ. ಹೋದಾಗ ಎಲ್ಲ ಮಾತುಕತೆ ಜೊತೆಗೆ ನೀರು ಕೊಳಾಯಿ ಎಲ್ಲ ಚೆನ್ನಾಗಿದೆಯಾ ನಮ್ಮ, ಎಲ್ಲ ಸಮೃದ್ಧವಾಗಿ ಬರ್ತಾ ಇದೆಯಾ ಅಂತ ಕೇಳಿದ್ರೆ, ಯಾಕೆ ಸರ್ ಎಲ್ಲ ಬರ್ತಾ ಇದೆ ಡಾಕ್ಟ್ರೆ ಅಲ್ಲ, ನಾಳೆ ರೋಗಿಗಳು ಬರೋದಕ್ಕೆ ಶುರು ಮಾಡಿದ್ಮೇಲೆ ಕೆಂಪು ನೀರು ತುಂಬಿಸೋದಕ್ಕೆ ಬೇಕಲ್ಲ ನೀರು, ಅದು ಸಮೃದ್ಧವಾಗಿದ್ರೆ ಸಾಕು ಎಷ್ಟು ರೋಗಿಗಳು ಬಂದ್ರು ಅಂದ್ರೆ. ಆ ಕೆಂಪು ನೀರು ಕೊಡೋದೊಂದು ಕಲ್ಚರ್ ಇತ್ತಲ್ಲ, ಅದು ನಾನು ಇವತ್ತು ಕೂಡ ಇಷ್ಟಪಡ್ತೇನೆ ಅದನ್ನ. ಆ ಕೆಂಪು ನೀರನ್ನ ಕೊಡುವಾಗ ಅವರ ಹೃದಯದಿಂದ ಅಂತರಂಗದಿಂದ ಬರುವಂತ ಮಾತುಗಳ ಜೊತೆಗೆ ಕೊಡ್ತಾ ಇದ್ರು ಅವತ್ತಿನ ವೈದ್ಯರು. ಅದು ಕೆಲಸ ಮಾಡ್ತಿತ್ತು, ಖಂಡಿತವಾಗಿ ಕೆಲಸ ಮಾಡ್ತಿತ್ತು, ಅದನ್ನ ನಾನು ಕಂಡಿದ್ದೇನೆ. ಈ ವೈದ್ಯರಲ್ಲಿರುವಂತ ನಂಬಿಕೆ ಹೇಗೆ ಅಂತ ಈಗ ಅದನ್ನ ರಂಗನಾಥ್ ಅಂತ ವಿದ್ವಾಂಸರಿದ್ದಾರೆ, ಸಂಸ್ಕೃತ ವಿದ್ವಾಂಸರು ಬೆಂಗಳೂರಲ್ಲಿ, ಅವರು 10 ದಿನ 10 ಸಾಹಿತಿಗಳ ಬಗ್ಗೆ ಮಾತಾಡಿದ್ರು. ದೊಡ್ಡವರ ರಸಕ್ಷಣಗಳು ಅಂತ ಅವರು ಒಂದು ಧಾರಾವಾಹಿ ಹಾಗೆ ದಿನಕ್ಕೊಂದೇ ಮಾತಾಡ್ತಾ ಇದ್ರು 1 ಗಂಟೆ. ಅವರು ರಾಶಿಯವರ ನೆನಪು ಮಾಡ್ಕೊಳ್ಳುವಾಗ ಈ ನಂಬಿಕೆ ಅನ್ನೋದು ಹೇಗೆ ಕೆಲಸ ಮಾಡ್ತದೆ ಅಂದ್ರೆ, ಅದು ಕೇವಲ ರಾಶಿಯವರದ್ದಲ್ಲ, ಡಾಕ್ಟರ್ ರಾಧಾಕೃಷ್ಣನ್ ಅವರು ಹಿಸ್ಟ್ರಿ ಆಫ್ ಇಂಡಿಯನ್ ಫಿಲಾಸಫಿ ಅನ್ನೋ ಪುಸ್ತಕದಲ್ಲಿ ಅವರು ಬರೆದಿರೋ ವಾಕ್ಯ ರಾಶಿಯವರು ಜೀವನದಲ್ಲಿ ಅಳವಡಿಸ್ಕೊಂಡಿರೋದ್ರು ಅಂತ. ಇಟ್ಸ್ ದ ಫೇತ್ ಇನ್ ದ ಡಾಕ್ಟರ್ ವಿಚ್ ಕ್ಯೂರ್ಸ್ ದ ಪೇಷಂಟ್ಸ್ ಮೋರ್ ದ್ಯಾನ್ ದ ಆಕ್ಚುಯಲ್ ಮೆಡಿಸಿನ್ ಹಿ ಪ್ರಿಸ್ಕ್ರೈಬ್ಸ್ ಅಂತ ಬರೆದಿದ್ದು ರಾಧಾಕೃಷ್ಣನ್ ಅವರು. ಇಂಡಿಯನ್ ಫಿಲಾಸಫಿಯ ಮೂಲ ಆ ನಂಬಿಕೆ ಶಿಷ್ಯ ಮತ್ತು ಗುರುಗಳ ನಡುವೆ, ಡಾಕ್ಟರ್ ಮತ್ತು ಪೇಷಂಟ್ಸ್ ನಡುವೆ ಇರುವಂತಹ ಆ ನಂಬಿಕೆಗೆ ಏನು ಸಾಮರ್ಥ್ಯ ಇದೆ ಅನ್ನೋದನ್ನ ತೋರಿಸೋದಕ್ಕೆ ಅವರು ಅನೇಕ ಕೃತಿಗಳನ್ನು ಕೂಡ ಬರೆದಿದ್ದಾರೆ. ಮನೋನಂದನ್ ಅವರು ಒಬ್ಬ ಸೈಕಿಯಾಟ್ರಿಸ್ಟ್ ಮುಂದೆ ನನ್ನ 10 ಪಾಯಿಂಟ್ ಅದರಲ್ಲಿ ಅದು ಕೂಡ ಇದೆ. ಆಮೇಲೆ ಅವ್ರು ತುಂಬಾ ತಮಾಷೆ ಮಾಡ್ತಿದ್ರು, ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಏನೋ ಔಷಧಿ ಕೊಟ್ಟು ಅವ್ರನ್ನ ಹೆದರ್ಸೋದು ಅವ್ರು ಮಾಡ್ತಿರ್ಲಿಲ್ಲ. ಶುಂಠಿ ಜೀರಿಗೆ ಕಷಾಯ ಕುಡಿರಪ್ಪ, ಮಳೆಗಾಲದಲ್ಲಿ ಶೀತ ಆಗ್ತದೆ ಅನ್ನುವಷ್ಟು ಆಗ ಈ ತರದ ಭಯಾನಕ ಕಾಯಿಲೆಗಳು. ಕಾಯಿಲೆಗಳಲ್ಲಿ 3 ಪ್ರಕಾರಗಳನ್ನ ಹೇಳ್ತಾರೆ, ಸಿವಿಲ್ ಕಾಯಿಲೆಗಳು, ಕ್ರಿಮಿನಲ್ ಕಾಯಿಲೆಗಳು ಅಂತೆಲ್ಲ, ಹೆಚ್ಚಾಗಿ ಸಿವಿಲ್ ಕಾಯಿಲೆಗಳು. ನಮ್ಮ ಐತಾಳರಿಗೂ ಬರುವಂತದ್ದು ಕೂಡ ಹೆಚ್ಚಾಗಿ ಸಿವಿಲ್ ಕಾಯಿಲೆಗಳೇ ಆಗಿದ್ವು. ಅವ್ರು ಹೆಚ್ಚು ಕಡಿಮೆ ಹಣೆಗೆ ಬೇಕಾದರೂ ಸ್ಟೆತೋಸ್ಕೋಪ್ ಅನ್ನ ಇಟ್ಟು ಕೆಂಪು ನೀರನ್ನ ಕೊಟ್ಟು, ಅವ್ರು ಬಂದ ತಕ್ಷಣ ಮಹಿಳೆಯರು ಬಂದ್ರೆ ಅವ್ರು ಮಾತನಾಡುವ ಟೋನು ಹೇಗಿರ್ತಾ ಇತ್ತು ಅಂದ್ರೆ, ಗಂಡ ಹಾಗೆ ಇದ್ದಾನಾ ಏನಾದ್ರು ಸುಧಾರಿಸಿದಾನಾ ಅಂತ ಕೇಳ್ತಿದ್ರು. ಅವಳಿಗೆ ಗಂಡನಿಂದ ಒತ್ತಡ ಉಂಟಾಗಿದ್ರೆ ತಕ್ಷಣ ಒಂದು ಹಗರ ಆಗ್ಬಿಡ್ತಿದ್ವಿ. ಅವ್ರು ಎಲ್ಲಿ ಸುಧಾರಿಸ್ತಾರೆ ಡಾಕ್ಟ್ರೆ, ಹಂಗೆ ಇದ್ದಾರೆ, ಆಯ್ತು ಪುರ್ಸೊತ್ತಿದ್ದಾಗ ಒಮ್ಮೆ ಬರ್ಲಿಕ್ಕೆ ಹೇಳು, ಅವನಿಗೂ ಸ್ವಲ್ಪ ಔಷಧಿ ಕೊಡೋಣ. ಹೀಗೆ ತಮಾಷೆ ಮಾಡಿ ಮಾಡಿಯೇ ಅವರು ಔಷಧಿ ಕೊಡ್ತಾ ಇದ್ರು. ಮಗ ಸುಧಾರಿಸೋ ಲಕ್ಷಣ ಇದೆಯಾ, ನೌಕರಿ ನೌಕರಿ ಮಾಡ್ತಾನಂತ ಮಗನ ಬಗ್ಗೆ ಅದೆಲ್ಲ ಆತಂಕವನ್ನ ತುಂಬಿಕೊಂಡು ತಲೆಭಾರ ಮಾಡ್ಕೊಂಡು ಬಂದಿದ್ದಾಳೆ ಅವಳು ಗೃಹಿಣಿ. ಅದನ್ನೆಲ್ಲ ಕೇಳ್ತಾರೆ ಅವರು, ಮಗಳು ಎಲ್ಲವನ್ನ ಕೇಳಿ ಕೇಳಿ ಅರ್ಧ ಗುಣ ಆಗಿರ್ತದೆ, ತಗೊಂಡೋಗಿ ಕೆಂಪು ನೀರು ಕುಡಿ ಅಂದ್ರೆ ಅವರು ಇದಕ್ಕೆಲ್ಲ ಸಿವಿಲ್ ಕಾಯಿಲೆಗಳು ಅಂತ. ಏನ ಬಿದ್ದು ಗಿದ್ದು ಆಗಿರುವಂತದ್ದು ಅಂತದ್ ಬಂದಾಗ ಶಿವಮೊಗ್ಗಕ್ಕೋ ಹುಬ್ಳಿಗೋ ಕಳಿಸ್ತಾ ಇದ್ರು. ಕ್ರಿಮಿನಲ್ ಕಾಯಿಲೆಗಳು ಆಗ ತುಂಬಾ ಕಡಿಮೆ ಇದ್ದು, ಈಗಿನ ಈ ಕಾಯಿಲೆಗಳಂತೂ ಇರಲೇ ಇಲ್ಲ ಬಿಡಿ, ಭಯಾನಕ ಕಾಯಿಲೆಗಳು, ಇದಕ್ಕೆ ಏನ್ ಹೆಸರು ಕೊಡ್ಬೇಕು ಗೊತ್ತಿಲ್ಲ. ಆಗ ಇರಲ್ದೇ ಇರೋದ್ರಿಂದ ಒಂದು ನಿರಾತಂಕವಾಗಿ ಡಾಕ್ಟರ್ ಎದುರಿಗೆ ಕೂತ್ಕೊಂಡು ಮಾತಾಡುವಂತ ಒಂದು ವಾತಾವರಣ ಕೂಡ ಇತ್ತು. ಈ ಏಡ್ಸ್ ನಂತ ಕಾಯಿಲೆಗಳು ಪಿತ್ರಾರ್ಜಿತ ಅಲ್ಲ, ಪಿತ್ರಾರ್ಜಿತ ಈ ಸಕ್ಕರೆ ಕಾಯಿಲೆ ಅಂತವೆಲ್ಲ ಏಡ್ಸ್ ನಂತ ಕಾಯಿಲೆಗಳು, ಸ್ವಯಾರ್ಜಿತ ಕಾಯಿಲೆಗಳು ಏಡ್ಸ್ ನಂತ, ಇದು ಶುಗರು ಬಿ ಪಿ ಇವೆಲ್ಲ ಪಿತ್ರಾರ್ಜಿತವಾದ ಕಾಯಿಲೆಗಳು ಅಂತ ಅವರು ಹೇಳುವರು. ಇದು ಏಡ್ಸ್ ಬಂದಾಗ ಇದು ಸ್ವಾರ್ಜಿತ ಕಾಯಿಲೆ ಅಂತ ತಮಾಷೆ ಮಾಡೋರು. ಎಲ್ಲವನ್ನೂ ತಮಾಷೆಯಲ್ಲಿ ನೋಡಬಹುದಾದ ವೈದ್ಯರು ಅಂತರಂಗಕ್ಕೆ ಹತ್ತಿರ ಆಗ್ತಾರೆ ಅನ್ನೋದಕ್ಕೆ ರಾಶಿಯವರೇ ಹಾಕಿಟ್ಟ ಮೇಲ್ಪಂಕ್ತಿ. ಅವರ ಮೇಲ್ಪಂಕ್ತಿಯನ್ನ ಚಾಚು ತಪ್ಪದೆ ಪಾಲಿಸಿಕೊಂಡು ಬಂದಂತ ಅನೇಕ ವೈದ್ಯರುಗಳು ಕರ್ನಾಟಕದಲ್ಲಿದ್ದಾರೆ, ಬೆಂಗಳೂರಲ್ಲಿ ಇದ್ದಾರೆ. ಡಾಕ್ಟರ್ ಕೃಷ್ಣಮೂರ್ತಿ ಅನ್ನೋರು ಅವರ ಕ್ಲಿನಿಕಲ್ಲೇ ಅವರೊಟ್ಟಿಗೆ ಕೆಲಸ ಮಾಡಿದವರು. ಆಗ ಅವ್ರು ಹೇಳ್ತಾ ಇದ್ದಂತೆ, ಬಂದವರು ರೋಗಿಗಳಾಗಿ ಬರ್ತಾ ಇರ್ಲಿಲ್ಲ, ಯಾವ್ದ್ಯಾವ್ದಕ್ಕೋ ಸಲಹೆ ಕೇಳ್ಕೊಂಡು ಬರೋರು, ಪುಸ್ತಕಕ್ಕೆ ಮುನ್ನುಡಿ ಕೇಳ್ಕೊಂಡು, ಪುಸ್ತಕ ಬರೆಯೋದು ಹೇಗೆ ಏನು, ಆ ಹಾಸ್ಯದ ಕೊರವಂಜಿಗೆ ಲೇಖನ ಕೊಡೋದಕ್ಕೆ ಎಲ್ಲದಕ್ಕೆ ಬರ್ತಾ ಇದ್ರು. ಎಲ್ಲರಿಗೂ ಏಕಪ್ರಕಾರವಾದ ಅಸನ್ಮುಖಿಯಾದಂತ ಒಂದು ಟ್ರೀಟ್ಮೆಂಟ್ ಅಲ್ಲಿ ಸಿಗ್ತಾ ಇತ್ತು. ಆಮೇಲೆ ರಾಶಿಯವರು ತೀರ್ಕೊಂಡ್ಮೇಲೆ ಕೃಷ್ಣಮೂರ್ತಿ ಆ ಕ್ಲಿನಿಕಲ್ಲಿ ಕೂತ್ಕೊಳ್ತಾರೆ. ರಾಶಿಯವರನ್ನ ಹುಡುಕೊಂಡು ಬಂದು ನೀವು ಆ ರಾಶಿಯವರು ಅಂತ ಕೇಳುವವರು ಕೂಡ ಇದ್ದಾರೆ ಅಂತ ಅವರು ಕೃಷ್ಣಮೂರ್ತಿ ಅವರು ಬರ್ಕೊಂಡಿದ್ದಾರೆ. ಆ ವೈದ್ಯಕೀಯಕ್ಕೆ ಒಂದು ಮಾನವೀಯ ಮೌಲ್ಯವನ್ನ ತಂದುಕೊಟ್ಟಂತಹ ಡಾಕ್ಟರ್ ಶಿವರಾಮ್ ಅವರು ಬಹುಶಃ ವೈದ್ಯರೆಲ್ಲರೂ ಕೂಡ ನೆನಪಿಸಿಕೊಂಡು ನೆನಪಿನಲ್ಲಿ ಇಡಬೇಕಾದಂತಹ ವ್ಯಕ್ತಿ ಅವರು. ಆಮೇಲೆ ತಮಾಷೆ, ಅವರದ್ದು ಎಲ್ಲವೂ ತಮಾಷೆ, ಅವ್ರನ್ನೇ ಅವರು ತಮಾಷೆ ಮಾಡ್ಕೊಳ್ಳುವಂಥದ್ದು. ನಾನು ಹೇಳ್ದಲ್ಲಾಗ ಸ್ವವಿಮರ್ಶೆಯನ್ನ ಮಾಡಿಕೊಳ್ಳುವ ಧಾಸ್ಯ ರಾಶಿಯವರಿಗೆ ಹೇಗಿತ್ತು ಅಂದ್ರೆ, ಅವರು ತಮ್ಮ ವೃತ್ತಿಯನ್ನು ಕೂಡ ತಮಾಷೆ ಮಾಡ್ತಾ ಇದ್ರು. ಯಾರೊಬ್ಬ ರೋಗಿ ಬಂದಾಗ ಆಯ್ತಪ್ಪ ಅವ್ರಿಗೆ ಗೊತ್ತಾಗ್ತದೆ ಇದು ಗಂಭೀರ ಕಾಯಿಲೆ ಅಲ್ಲ ಅಂತ, ನೋಡಪ್ಪ ನಾನು ನಿನಗೊಂದು
ಪ್ರಿಸ್ಕ್ರಿಪ್ಷನ್ ಕೊಡ್ತೀನಿ, ಅದಕ್ಕೆ ನೀನು ಹಣ ಕೊಡ್ಬೇಕಾಗ್ತದೆ, ನಾನು ನಿನ್ನನ್ನು ಟೆಸ್ಟ್ ಮಾಡಿದ್ದೀನಿ, ಯಾಕಂದ್ರೆ ನಾನು ಬದುಕಬೇಕಲ್ವಾ. ಆಮೇಲೆ ಆ ಪ್ರಿಸ್ಕ್ರಿಪ್ಷನ್ ತಗೊಂಡೋಗಿ ಔಷಧಿ ಅಂಗಡಿಯಲ್ಲಿ ನೀನು ಟ್ಯಾಬ್ಲೆಟ್ ತಗೋಬೇಕು, ಗುಳಿಗೆ ತಗೋಬೇಕು, ಯಾಕಂದ್ರೆ ಔಷಧಿ ಅಂಗಡಿ ಅವನು ಬದುಕಬೇಕಲ್ವಾ. ಆಮೇಲೆ ಮನೆಗೆ ತಗೊಂಡು ಹೋದ್ಮೇಲೆ ಆ ಔಷಧಿನ ನೀನು ಬಟ್ಟೆಯಲ್ಲಿ ಹಾಕು, ಯಾಕಂದ್ರೆ ನೀನ್ ಬದುಕಬೇಕಲ್ವಾ ಅಂತ ತನ್ನ ವೃತ್ತಿಯನ್ನ ಅವರು ತಮಾಷೆ ಮಾಡಿಕೊಳ್ಳುವಷ್ಟು ದಾಷ್ಟ್ಯವನ್ನು ಅವ್ರು ಹೊಂದಿದ್ರು. ಆಮೇಲೆ ಅವರ ಸೆಂಟ್ರಲ್ ಕಾಲೇಜಿನ ವೃತ್ತಿ ವಿದ್ಯಾರ್ಥಿ ಜೀವನದಲ್ಲಿ ಅವರು ಗಳಿಸಿದಂತಹ ಅಪಾರವಾದ ಸಾಹಿತ್ಯಾಸಕ್ತಿಯನ್ನ ಮುಂದಕ್ಕೆ ಅವರು ಹೇಗೆ ಬೆಳೆಸ್ಕೊಂಡ್ರು ಅನ್ನೋದು ಇತಿಹಾಸಕ್ಕೆ ಸೇರಿಬಿಡುವಂತ. ವೈದ್ಯರಾದ ಡಾಕ್ಟರ್ ಶಿವರಾಮು ಹಾಸ್ಯ ಬರಹಗಾರರ ದಂಡನ್ನ ಕಟ್ಟಿದ್ರು ಅಂತ ಹೇಳಿದೆ. ಹೊರವಂಜಿಯ ಜನಕ ಅವರು ಸ್ನೇಹಜೀವಿ. ನನ್ನ ನಾಲ್ಕನೇ ಪಾಯಿಂಟ್ ಹೆದರ್ಕೋಬೇಡಿ, 10 ಪಾಯಿಂಟ್ ಅಲ್ಲಿ ಅರ್ಧ ನಾನು ಮುಗಿಸ್ಬಿಟ್ಟಿದ್ದೇನೆ. ಆ ಸ್ನೇಹಜೀವಿ ಅವರ ಸುತ್ತಮುತ್ತ ಸ್ನೇಹಿತರ ದಂಡು ಇರ್ತಾ ಇತ್ತಂತೆ. ಅವರು ಕುಟುಂಬ ವತ್ಸಲ ಮತ್ತು ಸ್ನೇಹಜೀವಿ ಎರಡನ್ನು ಬೇಕಾದ್ರೆ ಸೇರಿಸ್ಕೊಂಡ್ಬಿಡ್ತೇನೆ. ಅವ್ರ ಕುಟುಂಬ, ಅವರ ಮನೆ, ಅವರ ಹೆಂಡತಿ ಹೆಸರು ನಾಗಮ್ಮ ಅಂತ ನಾಗಾಲ್ಯಾಂಡ್ ಅಂತ ಕರೀತಿದ್ರಂತೆ ಮನೆಯನ್ನ. ಅವರೆಲ್ಲ ಹೆಣ್ಮಕ್ಳು ಕೂಡ ಅದನ್ನ ನೆನಪು ಮಾಡ್ಕೊಂಡಿದ್ದಾರೆ. ಅವ್ರ ಮನೆಯಲ್ಲಿ ಎಲ್ಲರೂ ಬಂದು ಹರಟೆ ಹೊಡೆಯುವಂಥದ್ದು. ಶ್ರೀರಂಗರು, ಶಿವರಾಮ್ ಕಾರಂತರು, ಕೈಲಾಸಮಂತೂ ಅಲ್ಲಿ ಎಷ್ಟೋ ದಿನ ಉಳ್ಕೊಳ್ತಾ ಇದ್ದಂತೆ. ಜಿ ಪಿ ರಾಜರತ್ನಮ್ಮ ಅವರು, ನಾ ಕಸ್ತೂರಿ ಅವರು, ಈ ಎಲ್ಲ ಹೆಸರುಗಳನ್ನ ನನ್ನ ತಲೆಮಾರಿನವರು ಕುಳಕ ಆಗುವಂಥದ್ದು, ಅಥವಾ ಹಾಸ್ಯ ಸಾಹಿತ್ಯವನ್ನ ಅರಿತಂಥವರಿಗೆ ಈ ಎಲ್ಲ ಹೆಸರುಗಳು ಮೈಮೇಲೆ ಒಂದು ರೋಮಾಂಚನವನ್ನ ಉಂಟು ಮಾಡುವಂತ ಹೆಸರುಗಳು. ಅವರೆಲ್ಲ ಬಂದು ಅಲ್ಲಿ ಕೂತ್ಕೊಂಡು ಹರಟೆಗಳನ್ನ ಮಾತುಕತೆ. ಬೆಂಗಳೂರು ಮೆಡಿಕಲ್ ಕಾಲೇಜು ಅಂತ ಒಂದು ಹರಟೆಯಲ್ಲಿ ಹುಟ್ಟಿಕೊಂಡಂಥದ್ದು. ಸರಿಯಪ್ಪ, ನಾವು ಮೆಡಿಕಲ್ ಕಾಲೇಜ್ ಕಟ್ಟೋಣ ಅಂತ ಅವರ ಸಹೋದ್ಯೋಗಿ ಸ್ನೇಹಿತರನ್ನ ಕಟ್ಟಿಕೊಂಡು ಬೆಂಗಳೂರು ಮೆಡಿಕಲ್ ಕಾಲೇಜ್ ಅನ್ನ ಸ್ಥಾಪಿಸಿದಂತಹ ಮಹಾನ್ ಅವರು ಸಂಘಟಕರು ಅನ್ನುವಂಥದ್ದೊಂದು ಪಾಯಿಂಟ್ ಇದೆ ಇಲ್ಲಿ. ಸಂಘಟಕ ಬೆಂಗಳೂರು ಮೆಡಿಕಲ್ ಕಾಲೇಜು ಕಟ್ಟಿದಂಥದ್ದು, ಕಟ್ಟಿ 5 ವರ್ಷ ನಡೆಸ್ತಾರೆ ನೋಡಿ. ಅವರ ವ್ಯಕ್ತಿತ್ವದ ಗುಣ, ಆದರ್ಶದ ಗುಣ ಹೇಗೆ ವ್ಯಕ್ತಿತ್ವದಲ್ಲಿ ಸೇರ್ಕೊಂಡಿದೆ ಅಂದ್ರೆ, 5 ವರ್ಷ ನಡೆಸಿದ ಮೇಲೆ ಲಾಭ ಬರುವಂತ ಸಂದರ್ಭ ಅದು. ಸಾಮಾನ್ಯ ಒಂದು ಮೆಡಿಕಲ್ ಕಾಲೇಜು, ಯಾವುದೋ ಕಾಲೇಜು ಒಂದು ಎಸ್ಟಾಬ್ಲಿಷ್ ಆಗಿ ಹಣ ತಂದು ಕೊಡೋದಕ್ಕೆ ಶುರುವಾಗಿತ್ತು, ಒಂದು 5 ವರ್ಷ ಬಿಟ್ಟು. ಕರೆಕ್ಟ್ ಆಗಿ ಎಸ್ಟಾಬ್ಲಿಷ್ ಆದ ಕೂಡಲೇ ಅದನ್ನ ಯಾವ ಕಂಡೀಷನ್ ಇಲ್ಲದೆ ತೆಗೆದುಕೊಂಡೋಗಿ ಗೌರ್ಮೆಂಟ್ಗೆ ಕೊಟ್ಟರು. ಸರ್ಕಾರ ವಹಿಸ್ಕೊಳ್ಳಿ ಅದನ್ನ, ಬಡವರು ಓದ್ಕೊಳ್ಳಿ ಅಂತ. ಆಗ ತುಂಬಾ ಸ್ನೇಹಿತರು, ತಲೆ ಕೆಟ್ಟಿದೇನಪ್ಪ ನಿಮ್ಗೆ, ಒಂದು ಒಂದೆರಡು ಸೀಟ್ ಆದರೂ ಇಟ್ಕೊಳ್ಳೋ, ಲಕ್ಷಕ್ಕೆ ಲಕ್ಷಕ್ಕೆ ಮಾರಾಟ ಆಗ್ತದೆ ವೈದ್ಯಕೀಯ ಸೀಟ್ ಅಂದ್ರೆ ಗೊತ್ತಲ್ಲ ನಿಮ್ಗೆ, ಒಂದೆರಡು ಸೀಟ್ ಇಟ್ಕೋ ನೀನು, ಫೌಂಡರು ನೀವು ಮಾಡಿ. ಅವರು ತುಂಬಾ ಕಷ್ಟಪಟ್ಟು ಕಟ್ಟಿದಂತಹ ಮೆಡಿಕಲ್ ಕಾಲೇಜು. ಅವ್ರು ಹೇಳಿದ್ರಂತೆ, ನನ್ಗೆ ಅಗತ್ಯ ಇಲ್ಲ, ಇಬ್ರು ಸೀಟ್ ಇಟ್ಕೊಂಡು ನಾನು ಹಣ ಮಾಡಿ ಏನೂ ಮಾಡ್ಬೇಕಾಗ್ದಿಲ್ಲ, ಯಾರೋ ಬಡವ, ಯಾರೋ ಪ್ರತಿಭಾವಂತ, ಓದ್ಕೊಂಡು ಹೋಗಿ ಅಂತ ಆ ಮೆಡಿಕಲ್ ಕಾಲೇಜನ್ನ ಗೌರ್ಮೆಂಟಿಗೆ ಬಿಟ್ಕೊಟ್ಟಂತಹ ದಾನಿ ಅವರು. ದಾನಿ ಸಂಘಟಕ, ಅವ್ರ ಕಿರ್ಲೋಸ್ಕರ್ ಕಂಪನಿಯಲ್ಲಿ ಕೂಡ ಅವರು ಅಂದ್ರೆ ಸಂಘಟನೆಯನ್ನ ಮಾಡಿದಂಥವ್ರು. ಎಲ್ಲ ಬದುಕಿನ ಎಲ್ಲಾ ಸ್ತರಗಳಲ್ಲಿಯೂ ಇದಲ್ಲ ಅಂತಿಲ್ಲ ಅವರಿಗೆ, ಎಲ್ಲವನ್ನ ಅವರು ಅಡಿಗೆ ಒಂದು ತಾನು ಕಲ್ತಿಲ್ಲ ಅಂತೆಲ್ಲ ಒಂದ್ ಕಡೆ ಹೇಳಿದ್ದಾರೆ. ಆದ್ರೂ ಕಲಿಸುವಾಗ ಹೆಂಡತಿ ಅದನ್ನು ತಮಾಷೆಯಲ್ಲಿ ಅವ್ರು ಏನ್ ಹೇಳೋದಿದ್ರು, ಅವ್ರ ಹೆಂಡತಿ ಊರಿಗೆ ತಾಯಿ ತವರ ಮನೆಗೆ ಹೊರಟು ನಿಂತಿದ್ದಾಳೆ, ಇವ್ರಿಗೆ ಅಡಿಗೆ ಮಾಡೋದಕ್ಕೆ ಬರೋದಿಲ್ಲ, ಮಗಳ ಹತ್ರ ಕೇಳ್ತಾಳೆ ಅಮ್ಮ ಹೊರಟಿದ್ದಾಳೆ ಏನೋ ಮಿನಿಮಮ್ ಮಾಡೋದು ಕಲ್ತ್ಕೊಂಡೇನಮ್ಮ ಅಂತ. ಕಾಫಿ ಮಾಡ್ತೀನಿ, ಉಪ್ಪಿಟ್ಟು ಮಾಡೋದನ್ನ ಅಮ್ಮ ಕಲಿಸಿದ್ದಾರೆ, ಉಪ್ಪಿಟ್ಟಲ್ಲಿ ಕೂದ್ಲು ಯಾವಾಗ ಹಾಕ್ಬೇಕು ಅಂತ ಕೇಳ್ಕೊಂಡಿದ್ಯಾ ಅಂತ ಕೇಳೋರಂತೆ. ಅಂದ್ರೆ ಅವ್ರ ಕೂದ್ಲು ಬಿದ್ದಿರೋದು ಹೆಂಡತಿ ಇದನ್ನ, ಅದನ್ನ ಹೇಳುವ ರೀತಿ ಅಷ್ಟು ನೋವು ಅನ್ನುವಂಥದ್ದೇ ಯಾರಿಗೂ ಉಂಟಾಗದ ರೀತಿಯಲ್ಲಿ ಹಂಚಿದಂಥವ್ರು ಅವರು. ಕುಟುಂಬ ವತ್ಸಲ ನಾನು ಹೇಳಿದೆಲ್ಲ, ನಾಗಾಲ್ಯಾಂಡ್ ಅಂತ ಹೇಳ್ತಾ ಇದ್ರು. ಮಕ್ಕಳಿಗೆ ತುಂಬಾ ಸ್ಟ್ರಿಕ್ಟ್ ಆಗಿ ಇದ್ರಂತೆ ಅವರು. ಶಿವಕುಮಾರ್ ಹೇಳ್ಕೊಂಡಿದ್ದಾರೆ, ಮಕ್ಕಳು ಕೂಡ ಬರ್ಕೊಂಡಿದ್ದಾರೆ. ಸ್ನೇಹಿತರ ಹತ್ರ ಧಾರಾಳಿಯಾಗಿ ಇರುವಂತವ್ರು, ಮಕ್ಕಳ ಹತ್ರ ಯಾಕೆ ಬಿಗಿಯಾಗಿದ್ರು ಅಂದ್ರೆ ಅವರಿಗೆ ಸಂಸ್ಕಾರ. ಅವ್ರ ನಾನು ಆಗ್ಲೇ ಹೇಳಿದೆ ಅಲ್ಲ, ಶಿವಕುಮಾರ್ ಬರ್ಕೊಂಡಂತ ಎಲ್ಲ ಬದುಕಿನ ಮೌಲ್ಯಗಳನ್ನ ಮಕ್ಕಳು ಚಾಚು ತಪ್ಪದೆ ಅದನ್ನ ಪಾಲಿಸ್ಬೇಕು ಅಂತಾದ್ರೆ ಅವರನ್ನ ಬಿಗಿಯಾಗಿಟ್ಟಿದ್ರು. ಅಪ್ಪ ನಮಗೆ ಪರವಂಜಿಯ ಮೂಲಕ ಆಪ್ತರಾದವರು ಅಂತ. ಈ ಮಕ್ಕಳೆಲ್ಲ ಮನೆಗೆ ಬಂದವ್ರ ಜೊತೆಗೆ ಓಡಾಡೋದು, ಕೈಲಾಸಮ್ಮ, ಜಿ ಪಿ ರಾಜರತ್ನಮ್ ಅಂತವರೆಲ್ಲ ಮಕ್ಕಳನ್ನ ತುಂಬಾ ಖುಷಿಯಾಗಿ ನಗು ನಗು ಅಂತ ಅವರನ್ನ ನೋಡ್ದಂತವ್ರು. ಕಮಲಾ ರಾಮಸ್ವಾಮಿ ಒಂದ್ಸಲ ಬರ್ಕೊಂಡಿದ್ದಾರೆ, ಯಾವ್ದೋ ಒಬ್ಬ ದಡೂತಿ ಲೇಡಿ ಅವ್ರ ಮನೆಗೆ ಬರ್ತಾಳೆ, 3 ಜನ ಹೆಣ್ಮಕ್ಳು, ಆಮೇಲೆ 3 ಜನ ಗಂಡು ಮಕ್ಳು ಅವ್ರ ಮನೆಗೆ. ಶಿವಕುಮಾರ್ ಹುಟ್ಟಿದ್ದಾರೆ, 3 ಜನ ಹೆಣ್ಮಕ್ಳು ಆದ್ಮೇಲೆ ಶಿವಕುಮಾರ್ ಹುಟ್ಟಿದ್ದಾರೆ ರಾಶಿ ಅವರಿಗೆ. ಅವರು ಏನೇನೋ ತಗೊಂಡು ಉಡುಗೊರೆ ಸ್ವೀಟ್ ಎಲ್ಲ ಹಿಡ್ಕೊಂಡು ಬಂದು ತಾಯಿ ಹತ್ರ ಹೇಳ್ತಾರಂತೆ, ಗಂಡು ಮಗು ಆಯ್ತಂತಲ್ಲ ಡಾಕ್ಟ್ರಿಗೆ, ಭಾರಿ ಸಂತೋಷ ಆಯ್ತು, ತಗೊಳ್ಳಿ ಇದನ್ನ ಅಂತ ಸ್ವೀಟ್ ಎಲ್ಲ ಕೊಡ್ತಾರೆ. ಹೌದು ಅಮ್ಮ ಆಯ್ತು ಅಂತ. 3 ಮಣ್ಣು ಕಲಶ ಆದ್ಮೇಲೆ 1 ಹೊನ್ನು ಕಲಶ ಹುಟ್ಟಿದೆ ನಿಮ್ಮ ಮನೆಯಲ್ಲಿ ಅಂತ ಅಧಿಕ ಪ್ರಸಂಗದ ಒಂದು ಮಾತನ್ನ ಆ ಲೇಡಿ ಹೇಳ್ತಾರೆ. 3 ಮಣ್ಣು ಕಲಶ ಅಂದ್ರೆ ಹೆಣ್ಮಕ್ಳು, ಆಮೇಲೆ ಗಂಡು ಹುಟ್ಟಿದೆ, 1 ಹೊನ್ನು ಕಲಶ ಅಂತ ಅದು.
ಅದು ಈ ಕಮಲಾ ಅವರಿಗೆ ತುಂಬಾ ಬೇಸರ ಉಂಟು ಮಾಡ್ಬಿಟ್ಟಿದೆ. ಒಂದ್ ಮೂಲೆಯಲ್ಲಿ ಕೂತ್ಬಿಡ್ತಾಳೆ. ಆಮೇಲೆ ತಂದೆ ಬರ್ತಾರೆ, ಏನಾಯ್ತು ನಿನಗೆ? ತಂದೆ ಬಂದ ತಕ್ಷಣ ಹೆಣ್ಮಕ್ಳು ಓಡೋಗಿ ಕಾರಿಂದ ಎಲ್ಲ ಅವ್ರ ಚೀಲನೆಲ್ಲ ತರಬೇಕು, ಅವ್ರ ತಂದೆ ಇಲ್ಲ ಅವತ್ತು, ಬೇಸರ ಮಾಡ್ಕೊಂಡಿದ್ದಾರೆ ಏನು ಅಂತ ಕೇಳಿದಾಗ ಈ ತರ, ಅವಳಿಗೆ ಗೊತ್ತಿಲ್ಲ ನೀವು ಹೊನ್ನ ಕಲಶಗಳು, ನೀವು ಆ ಮಣ್ಣು ಹೊನ್ನ ಕಲಶಗಳು ಇಡೋದಕ್ಕೆ ಮಣ್ಣು ಕಲಶಗಳು ಬೇಕಲ್ಲ. ಅವಳಿಗೆ ಏನೋ ಹೇಳ್ತಾಳೆ, ನೀವು ನನಗೆ ನನ್ನ ಪಾಲಿಗೆ ನೀವೇ ಬಂಗಾರ ಅಂತ ಅವರನ್ನೆಲ್ಲ ಹೇಳಿ ಪ್ರೋತ್ಸಾಹಿಸಿ ಅವ್ರು ಓದೋದಕ್ಕೆ ಪ್ರೋತ್ಸಾಹಿಸೋದು. ಮೊಮ್ಮಕ್ಕಳು ಅವರ ಬಕ್ಕುಳ ಅಂತ ಮೊಮ್ಮಗಳು ಐ ಸ್ಪೆಷಲಿಸ್ಟ್ ಇದ್ದಾಳೆ, ಅವಳು ಹೇಳ್ತಾಳೆ ನಾನು ಚಿಕ್ಕವನಿದ್ದಾಗ ಅಜ್ಜನೊಟ್ಟಿಗೆ ಓಡಾಡೋದು, ಅಜ್ಜ ಅವರ ವೈಯಕ್ತಿಕ ರೂಪ, ತನ್ನ ರೂಪವನ್ನ ತಾನು ತಮಾಷೆ ಮಾಡ್ಕೊಳ್ಳುವಂಥವ್ರು. ಅದನ್ನ ಒಂದು ತುಂಬಾ ಸೊಗಸಾದ ಉದಾಹರಣೆಯೊಂದಿಗೆ ಕೊಡ್ತಾರೆ. ಮತ್ತೆ ಹೇಳ್ತೇನೆ ನಾನು, ಅವಳು ಬಕ್ಕುಳ ಹೇಳ್ತಾಳೆ ಅಜ್ಜನ ಹತ್ರ ಕೇಳ್ತಾಳೆ, ಅವಳು ಕನ್ನಡ ಕಲಿಯುವಾಗ, ಈ ಕನ್ನಡದಲ್ಲಿ ಯಾವಾಗ್ಲೂ ಈ ಪುಸ್ತಕಗಳು, ಪೆನ್ನುಗಳು, ಕಿಟಕಿಗಳು ಹೀಗೆ ಗಳು ಗಳು ಅಂತ ಹೇಳ್ತಾರಲ್ಲ ಅಜ್ಜ, ಯಾಕೆ ಇದು ಹೀಗೆ ಅಂತ? ಇಂಗ್ಲಿಷ್ ಅಲ್ಲಿ ಇದ್ದ ಹಾಗೆ ಪೆನ್ಸ್, ಬುಕ್ಸ್ ಹೀಗೆ ಇಲ್ವಲ್ಲ, ಪುಸ್ತಕಗಳು, ಪೆನ್ನುಗಳು, ಕುರ್ಚಿಗಳು, ಮೇಜುಗಳು ಹೀಗೆ ಗಳು ಗಳು ಅಂತ ಇರ್ತದಲ್ಲ ಯಾಕೆ ಅಜ್ಜ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಮುಂದೆ ನಮ್ಗೆ ಬೇಕಾಗೋದು ಗಳು, ಅದು ಮಗು, ಆದ್ರೂ ತಮಾಷೆಗೆ ಆ ಗಳುವನ್ನ ನಾವು ಯಾವಾಗ್ಲೂ ನೆನ್ಪಿಟ್ಕೋಬೇಕು ಅಂತ ಇದನ್ನ ಗಳು ಗಳು ಅಂತ ನಾವು ಬಳಸ್ತೇವೆ ಅಂತ ಹೇಳಿದ್ದಾರೆ ಅಂತ ಅವಳು ಬಕ್ಕುಳ ಬರ್ಕೊಂಡಿದ್ದಾಳೆ ಐ ಸ್ಪೆಷಲಿಸ್ಟ್ ಅವರು. ಈ ತರದ ಕುಟುಂಬದಲ್ಲಿ ವಾತ್ಸಲ್ಯವನ್ನ ಒಂದು ಶಿಸ್ತಿಗೊಳಪಡಿಸಿ ಬಂದವರಿಗೆ ಎಲ್ಲರಿಗೆ ಊಟ ಹಾಕ್ಬೇಕು. ಕೈಲಾಸಂ ವಿಚಿತ್ರವಾದ ವ್ಯಕ್ತಿ, ಎಲ್ಲರಿಗೆ ಗೊತ್ತಿದೆ ಕೈಲಾಸಂ ಬಗ್ಗೆ ಗೊತ್ತಿರೋರು. ಕಿರಿಯಾಳದ ನಗೆ ನೀರಿನ ಮೇಲೆ ತಿರುಗುತ್ತ ಬಹುವೇಳೆ, ಕಣ್ಣೀರಿನ ಕಡಲಿನ ಪಾಲು ಹಾಸ್ಯದ ಹರಿಗೋಲು. ಕೈಲಾಸಂ ಅವ್ರ ಮಾತದು, ದುಃಖ ಎಲ್ಲಾ ಹಾಸ್ಯ ಲೇಖಕರನ್ನು ದುಃಖ ಕಾಡಿದೆ. ಬೇರೆ ಬೇರೆ ರೀತಿಯ ನೋವು, ಬೇರೆ ಬೇರೆ ರೀತಿಯ ದುಃಖ ಕಾಡಿದಾಗ ಅವರು ಅದನ್ನ ನೆವರ್ ಸೇ ಡೈ ಅನ್ನುವಂತ ಒಂದು ರಾಷ್ಟ್ರವನ್ನ ಕಾಪಾಡಿಕೊಂಡು ಆ ದುಃಖವನ್ನ ದುಃಖವನ್ನಾಗಿ ಮಾತ್ರ ಇಟ್ಟು ನಲಿವನ್ನ ನಲಿವಾಗಿಯೇ ಚಿತ್ರಿಸಿಕೊಂಡು ಬರೆದುಕೊಂಡು ಅನೇಕ ಜೀವಗಳಿಗೆ ನಗೆಯನ್ನ ಹಂಚಿದಂಥವ್ರು. ಕೈಲಾಸಂ ಕೂಡ ಅದಕ್ಕೆ ಹೊರತಾಗಿಲ್ಲ. ಕೈಲಾಸಂ ಅವರಿಗೆ ತಾಯಿ ಅಂದ್ರೆ ಅಷ್ಟು ಪ್ರೀತಿಯಾಗಿತ್ತಂತೆ, ಅಷ್ಟು ಗೌರವ ಅವರಿಗೆ. ಒಂದಿನ ಇವ್ರ ಮನೆಗೆ ಬಂದಿದ್ದಾರೆ, ರಾಶಿ ಅವ್ರ ಮನೇಲಿ ಅವ್ರು ಇರ್ತಾ ಇದ್ರು, ಅಡಿಗೆ ಇವ್ರು ಮಾಡ್ತಾ ಇದ್ರು. ರಾಶಿ ಅವರಿಗೆ ಉಳಿದವ್ರ ಹತ್ರ ತಮಾಷೆ ಎಲ್ಲ ಇದ್ರು ಕೂಡ ಕುಟುಂಬದಲ್ಲಿ ಸ್ವಲ್ಪ ಕೋಪಿಷ್ಟತನವನ್ನು ತೋರಿಸ್ತಾ ಇದ್ರಂತೆ. ಕೈಲಾಸಮ್ಮ ಎಷ್ಟೊತ್ತಿಗೂ ಸಿಗರೇಟ್ ಸೇರ್ಕೊಂಡಿರೋರು, ಕಟ್ಟಿಪಟ್ಟಣ ತಗೊಂಬಾರಮ್ಮ ಅಂತ ಹೇಳ್ತಾರೆ ರಾಶಿ ಅವರ ಹೆಂಡತಿ ಹತ್ರ. ಅವ್ರ ಒಳಗೆ ಹೋಗಿ ಅಲ್ಲಿ ಏನೋ ಮಾಡ್ತಾ ಇದ್ದಾಗ ಸ್ವಲ್ಪ ಲೇಟ್ ಆಗೋಯ್ತು, ಮರ್ತು ಹೋಗಿ ರಾಶಿ ಅವರಿಗೆ ಸಿಟ್ಟು ಬಂದ್ಬಿಟ್ಟಿದೆ. ಆಗ ಅವರು ಬೆಂಕಿ ತಗೊಂಬಾ ಅಂತ ಕಳಿಸಿ ಮತ್ತೆ ತಂದು ಕೊಡ್ತಾರೆ ಅವರು. ಆಗ ಕೈಲಾಸಮ್ಮ ಹೇಳಂತೆ, ಬೆಂಕಿ ತಗೋಬಾ ಅಂತ ಹೇಳಿದ್ರು ಅವರು, ನೀನ್ ಸ್ವಲ್ಪ ತಡ ಮಾಡಿದೆ, ಇವನೇ ಬೆಂಕಿ ಆಗ್ಬಿಟ್ಟಿದ್ದಾನೆ ಅಂತ. ಹೆಂಡತಿ ಮಕ್ಳ ಹತ್ರ ಆ ತರದ ಕೋಪವನ್ನು ಕೂಡ ತೋರಿಸ್ತಾ ಇದ್ದಂತೆ, ವಾತ್ಸಲ್ಯವನ್ನ ಕೂಡ ತೋರಿಸ್ತಾ ಇದ್ದಂತೆ. ಕೈಲಾಸಮ್ಮ ಒಂದಿನ ಅಡಿಗೆ ಎಲ್ಲ ಆದ್ಮೇಲೆ, ಇವತ್ತು ನಾನು ನಿಮಗೆ ಊಟ ಬಡಿಸಿ ನಾನು ಊಟ ಮಾಡ್ತೀನೋ ಶಿವರಾಮ್ ಅಂತ ಇವರಿಗೆ ಬಡಿಸಿ, ಶಿವರಾಮ್ ಮತ್ತೆ ನಾಗಮ್ಮ ಅವರನ್ನ ಕೂಡಿಸಿ ಅವರಿಗೆ ಬಡಿಸಿ ಊಟ ಮಾಡಿದ್ರಂತೆ. ಯಾಕೋ ಈ ತರ ಇವತ್ತು ನಿಂದು ಈ ಚಿತ್ರವಾದ ಇಲ್ಲ, ನಾನು ಏನೂ ಮಾಡೋಣಲ್ಲ, ಇವತ್ತು ನನ್ನ ತಾಯಿ ಶ್ರಾದ್ದ, ಆದ್ರಿಂದ ಒಂದು ಒಳ್ಳೆ ದಂಪತಿಗಳಿಗೆ ಊಟ ಹಾಕಿದ ಪುಣ್ಯ ನನಗೆ ಬರಲಿ ಇವತ್ತು ನಮ್ಮ ತಾಯಿ ಹೆಸರಲ್ಲಿ ಅಂತ ಇವರನ್ನ ಇಬ್ಬರನ್ನ ಕೂಡಿಸಿ ಅಂತ ಸಣ್ಣ ಸಣ್ಣ ಸಂಗತಿಗಳಲ್ಲಿ ಅವರ ಮೃದುತ್ವವನ್ನ ಓದೋದಕ್ಕೆ ನಮ್ಗೆ ಸಾಧ್ಯ ಆಗೋದು ರಾಶಿಯವರ ಕೃತಿಗಳಲ್ಲಿ ನಾವು ನೋಡುವಂಥದ್ದು. ಆಮೇಲೆ ಅವರು ಭಾಷಣಕಾರರಾಗಿ ಕೂಡ ತುಂಬಾ ಚುರುಕಾದ ಭಾಷಣವನ್ನ ಮಾಡ್ತಿದ್ರು. ಆರಾ ಮಿತ್ರರು ಒಂದ್ಸಲ ಅವರನ್ನ ಕರೆಯೋದಕ್ಕೆ ಅವ್ರ ಕರ್ನಾಟಕ ಕಾಲೇಜಿನ ಕರ್ನಾಟಕ ಸಂಘಕ್ಕೆ ಹೋದ್ರಂತೆ. ಸರ್ ಏನಾಯ್ತೋ, ಏನು ಯಾಕೆ ಬಂದೆ, ಏನಾಗಿದೆ ಅಂತ. ನನಗೇನೋ ಆಗಿಲ್ಲ ಸರ್, ನಮ್ಮ ಕರ್ನಾಟಕ ಸಂಘ, ನಮ್ಮ ಕಾಲೇಜಿನ ಕನ್ನಡ ಸಂಘ ಅಂತ. ಕನ್ನಡ ಸಂಘಕ್ಕೆ ಏನಾಯ್ತು ಅಂತ ಕೇಳಿದ್ರಂತೆ. ಇಲ್ಲ, ಅದರ ಉದ್ಘಾಟನೆ ನೀವು ಭಾಷಣಕ್ಕೆ ಬರಬೇಕು ಅಂತ ಅವರನ್ನ ಕರ್ಕೊಂಡು ಹೋಗ್ತಾರೆ. ಹೆಚ್ಚು ಮಾತನಾಡೋದಿಲ್ಲ ಅವರು, 3 ನಿಮಿಷ ಮಾತನಾಡ್ತಾರೆ, 10 ನಿಮಿಷ ಚಪಾತಿ ತಗೋದು. ಅಂದ್ರೆ ಅವರ ಭಾಷಣದ ಮಟ್ಟ ಯಾವ್ದಿರ್ಬಹುದು ನಾವು ಊಹಿಸ್ಬಹುದು. 3 ನಿಮಿಷ ಮಾತಾಡ್ತಾರೆ, 10 ನಿಮಿಷದ ತನಕ ಜನ ಚಪ್ಪಾಳೆ ತಟ್ಟಿ ಅದನ್ನ ಎಂಜಾಯ್ ಮಾಡಿ ಗೌರವ ಸೂಚಿಸುತ್ತಾರೆ. ಅಂತಹ ಅದ್ಭುತ ಭಾಷಣಕಾರರಾಗಿದ್ರು ರಾಶಿಯವರು. ಆಮೇಲೆ ಇನ್ನೊಂದ್ ಕಡೆ ಭಾಷಣಕ್ಕೆ ಹೋದಾಗ, ಈ ಅಧಿಕ ಪ್ರಸಂಗದ ಜನ ಅವ್ರು ಎಲ್ಲಾ ಕಡೆನು ಇರ್ತಾರೆ, ಅರ್ಧ ಭಾಷಣ ಆದಾಗ ಒಬ್ಬ ನಿಲುವಂಗಿ ಹಾಕೊಂಡಂತ ಆಡಳಿತ ಮುಖ್ಯಸ್ಥ ಎದ್ ನಿಂತು, ಎಕ್ಸ್ಕ್ಯೂಸ್ ಮೀ, ಐ ಹ್ಯಾವ್ ಟು ಗೋ ಔಟ್ ಪ್ಲೀಸ್ ಅಂತೇನೋ ಹೇಳಿದಂತೆ. ಧಾರಾಳವಾಗಿ ಹೋಗ್ಬಹುದು, ವಿಶ್ ಐ ಟು ಕುಡ್ ಕಮ್ ವಿತ್ ಯು ಔಟ್ ಅಂತ ಅವರಿಗೆ ಬಿಟ್ಬಿಟ್ಟು ನಾನು ಬರ್ತಾ ಇದ್ದೆ, ಐ ಟು ಕುಡ್ ಗೋ ಔಟ್ ಅಂತ ಹೇಳಿದ್ರಂತೆ. ಆಗ ಅವನಿಗೆ ತನ್ನ ತಪ್ಪು ಅರಿವಾಗಿ ಪುನಃ ಕೂತ್ಕೊಂಡಿದ್ನಂತೆ. ಆಮೇಲೆ ಅವರು ತತ್ವಜ್ಞಾನಿಯಾಗಿದ್ರು ಅನ್ನೋದನ್ನ ಅವರು ನಮ್ಮ ಸನಾತನ ಎಲ್ಲ ಕೃತಿಗಳನ್ನ ಓದ್ಕೊಂಡಿದ್ರು.
ಕೆತ್ತಣ್ಣ ನಚಿಕೇತ ಇಲ್ಲ. ಒಬ್ಬ ಡಾಕ್ಟರ್ ಆಗಿ ಸಾಮಾನ್ಯ ಮನುಷ್ಯ ಸಾವಿಗೆ ಭಯ ಪಡ್ತಾನೆ. ಒಬ್ಬ ಡಾಕ್ಟರ್ ಖಚಿತವಾಗಿ ಸಾವು ನೋಡೋದು. ಅವರು ಮೆಡಿಕಲ್ ಸ್ಟೂಡೆಂಟ್ಸ್ ಹೇಳ್ತಿದ್ದಾರೆ, ನೋಡ್ರಯ್ಯ ವಿದ್ಯಾರ್ಥಿಗಳೇ, ಡಾಕ್ಟರ್ಗಳು ನೀವೆಲ್ಲ ಯು ಆರ್ ಆಲ್ ಯಂಗ್ ಡಾಕ್ಟರ್ಸ್, ನೀವು ಸಿಲೆಬಸ್ ಅಲ್ಲಿ ಏನು ಮೆಡಿಕಲ್ ಅಲ್ಲಿ ಓದಿರ್ತೀರೋ, ಯಾವ ರೋಗಿಯನ್ನ ಕುರಿತು ನೀವು ಅಭ್ಯಾಸ ಮಾಡಿರ್ತೀರೋ, ಆ ರೋಗಿ ನಿಮ್ ಎದುರು ಬಂದು ನಿಲ್ಲೋದಿಲ್ಲ. ಅವ್ನು ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಮಾತ್ರ ಬರ್ತಾನೆ, ಕ್ವಶನ್ ಪೇಪರ್ ಅಲ್ಲಿ ಮಾತ್ರ ನೀವು ಅವನನ್ನ ನೋಡ್ತೀರಿ. ನಿಮ್ ಎದುರಿಗೆ ಬರುವಂತ ರೋಗಿ ಅವನು ಮನುಷ್ಯನಾಗಿರ್ತಾನೆ, ಅವನಿಗೆ ಭಾವನೆಗಳಿರ್ತವೆ. ನೀವಲ್ಲಿ ಪುಸ್ತಕದಲ್ಲಿ ನಿಮ್ಗೆ ಎಲ್ಲೂ ಭಾವನೆಗಳ ಬಗ್ಗೆ, ಅವನ ಅಂತರಂಗದ ಬಗ್ಗೆ ಏನು ಪೆಥಾಲಜಿ ಮಾಡಿ ಬಿಡ್ತಾರೆ, ನೀವು ಅನಾಟಮಿ ನೋಡ್ತೀರಿ ಓದ್ತೀರಿ, ಅಲ್ಲಿ ಬರುವವನು ನಿಮ್ಗೆ ಕ್ವಶನ್ ಪೇಪರ್ ಅಲ್ಲಿ ಕಂಡು ಬರಬಹುದು, ನಿಮ್ಮ ಪ್ರಾಜೆಕ್ಟ್ ಅಲ್ಲಿ ನೀವು ಅದನ್ನ ಬಗ್ಗೆ ಬರೀಬಹುದು. ಆದ್ರೆ ಎದುರಿಗೆ ಬರುವ ಮನುಷ್ಯ ರೋಗಿಯಾಗಿ ಬಂದಾಗ ಅವನ ಅಂತರಂಗವನ್ನ ನೋಡ್ಬೇಕು ನೀವು ಅನ್ನೋದನ್ನ ತುಂಬಾ ಸೊಗಸಾಗಿ ಅವರು ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಕಾಲೇಜ್ ಅಲ್ಲಿ ಅವರ ಭಾಷಣ ಅಂದ್ರೆ ಅಷ್ಟು ಅವುಗಳಿಗೆ ಜನ ಕೂತ್ಕೊಂಡು ಕಾಯ್ತಿದ್ರಂತೆ. ಅಂತ ಭಾಷಣಗಳನ್ನ ಅವರು ಮಾಡಿದ್ದಾರೆ. ಅವರ ಭಾಷಣದ ಕಲೆಕ್ಷನ್ ನಂಗೆ ಸಿಕ್ಕಿಲ್ಲ, ಇದೆಯಾ ಅಂತ ನಾನು ಶಿವಕುಮಾರ್ ಹತ್ರ ಮತ್ತೆ ಕೇಳ್ಬೇಕು. ಆಮೇಲೆ ಅವರದ್ದು ಶಿಷ್ಯವಾತ್ಸಲ್ಯ ಆಯ್ತು. ತಮಾಷೆಗಳು, ಅವರ ತಮಾಷೆಗಳನ್ನ ವೀಣಾ ಅವರು ನನ್ಗೆ ಸಮಯ ವೀಣಾ ಅವ್ರು ಹೇಳ್ಬೇಕು. ಒಂದೆರಡು ಅವರ ತಮಾಷೆಯ ಮಾದರಿ ಹೇಗಿತ್ತು ಅನ್ನೋದನ್ನ ನಾನು ಹೇಳ್ತೇನೆ. ಜೋಕ್ಸ್ ಆಗ ಗಜಲಕ್ಷ್ಮಿ, ಮಿಟುಕಲಾಡಿ ಮೀನಾಕ್ಷಿ, ಇಂಥದ್ದೆಲ್ಲ ಹೆಸರುಗಳನ್ನ ಅವ್ರು ಇಟ್ಕೊಂಡು ಮಾತಾಡುವಂಥದ್ದು. ಕೇಳ್ತಾರೆ ಅವರು, ಇದ್ಯಾಕೆ ಹಿಂಗಾಗ್ಬಿಟ್ಟಿದ್ದಿ ಗಜಲಕ್ಷ್ಮಿ, ತುಂಬಾ ತಪ್ಪದವಳು, ಅವಳು ಗುರ್ತೇ ಸಿಗೋದಿಲ್ವಲ್ಲೇ ಅಂತ ಕೇಳ್ತಾರೆ. ನನ್ನ ಹೆಸರು ಗಜಲಕ್ಷ್ಮಿ ಅಲ್ಲಮ್ಮ ಅಂತ ಹೇಳ್ತಾಳೆ ಅವಳು. ಅಯ್ಯೋ, ಹೆಸರು ಕೂಡ ಬದಲಾಯಿಸ್ಕೊಂಡ್ಬಿಟ್ಟಿಯಾ, ಪೂರ್ತಿ ಬದಲಾಗ್ಬಿಟ್ಟಿದ್ದಾಳೆ ಅವಳು. ಆಮೇಲೆ ಇನ್ನೊಂದ್ಸಲ, ಅರೆ ನೀನ್ ನಮ್ಮ ಕಿಟ್ಟಿ ಅಲ್ವೇನೋ, ಚೂರು ಬದಲಾಗಿಲ್ವಲ್ಲೋ, ಮುಖದಲ್ಲಿನ ಮಂಕು ಕಳೆ ಕೂಡ ಅವತ್ತು ಹೇಗಿತ್ತು ಹಾಗೇ ಇದೆ ಅಂತ ಹೇಳುವಂಥದ್ದು. ಆಮೇಲೆ ಅವ್ರದ್ದು, ಅವರು ಸಣ್ಣ ಸಣ್ಣ ಒಂದೊಂದು ವಾಕ್ಯದ ತಮಾಷೆಗಳನ್ನ ತುಷಾರ್ ಪತ್ರಿಕೆಗೆ ಬರೀತಿದ್ರು. ತಿಳಿಗಾಳು ಹುರಿಗಾಳು ಅನ್ನುವಂಥದ್ದನ್ನ ಬರೀತಿದ್ರು. ಅದನ್ನೆಲ್ಲ ಒಟ್ ಸೇರಿಸಿ ಓದ್ದಾಗ ಒಂದು ನಮ್ಗೆ ಫ್ರೆಶ್ ಆಗುವಂತಹ ಗುಳಿಗೆಗಳ ಹಾಗೆ ನಗೆ ಗುಳಿಗೆಗಳನ್ನ ಅವರು ಕಲೆಕ್ಟ್ ಮಾಡಿ ಇಟ್ಕೊಟ್ಟು ಹೋಗಿದ್ದಾರೆ. ಮೋಟಾರ್ ಕಾರಿನಲ್ಲಿ ಅತ್ಯಂತ ಅಪಾಯಕರವಾದಂತಹ ಭಾಗ ಯಾವುದು? ಬ್ರೇಕ್ ಅಂತ ಹೇಳ್ಬೋದು ನಾವು, ಕ್ಲಚ್ ಅಂತ ಹೇಳ್ಬೋದು. ಮೋಟಾರ್ ಕಾರಿನಲ್ಲಿ ಅತ್ಯಂತ ಅಪಾಯಕಾರಿಯಾದ ಭಾಗ ಯಾವುದು? ಉತ್ತರ ಅವ್ರು ಕೊಡ್ತಾರೆ, ಹಿಂದಿನ ಸೀಟಲ್ಲಿ ಕುಳಿತುಕೊಂಡು ಆಜ್ಞೆ ಕೊಡುವ ಹೆಂಡತಿ, ಅದು ಅಪಾಯಕಾರಿಯಾದ್ದು ಅಂತ ಹೇಳ್ತಾರೆ. ಒಬ್ಬ ರಜಾ ಅರ್ಜಿ ಬರೆದಿದ್ದಾನೆ ಅವರ ಬರವಣಿಗೆಯಲ್ಲಿ, ಸ್ವಾಮಿ ನನ್ನ ಪೂಜ್ಯ ಅತ್ತೆಯವರು ಕೊನೆಗೂ ಸ್ವರ್ಗಸ್ಥರಾಗಿದ್ದಾರೆ, ಅವರನ್ನು ನೋಡಲು ಕೂಡಲೇ ನಾನಲ್ಲಿಗೆ ಹೋಗಬೇಕಾಗಿದೆ, ದಯಮಾಡಿ ರಜಾ ಮಂಜೂರು ಮಾಡಬೇಕಾಗಿ ಪ್ರಾರ್ಥನೆ ಅಂತ ಕೇಳ್ತಾರೆ. ಆಮೇಲೆ ಈ ಗಾತ್ರವನ್ನು ತಮಾಷೆ ಮಾಡೋದು, ಯಾಕಂದ್ರೆ ಅವರು ತಮ್ಮ ಗಾತ್ರವನ್ನ ತಮ್ಮ ರೂಪವನ್ನ ತಮಾಷೆ ಮಾಡಿಕೊಂಡಂತವರು. ಚೋದಪುರ ರಾಜಕುಮಾರಿಗೆ ಮದುವೆಯಲ್ಲಿ ಬೇರೆ ಒಂದು ಆನೆಯನ್ನೂ ಕೊಟ್ರಂತೆ, ಅವಳೇ ಆನೆ ತರ ಇದ್ದಾಳೆ ಅನ್ನೋದನ್ನ ಈ ತರದಲ್ಲಿ ಅವರ ಹಾಸ್ಯ ಯಾವತ್ತು ಈ ಶಾಲಲ್ಲಿ ಹೊಡೆಯೋದು ಅಂತಾರಲ್ಲ, ನೇರವಾಗಿ ಟೀಕೆ ಅಲ್ಲ. ಆಮೇಲೆ ನಮ್ಮ ವ್ಯವಸ್ಥೆಯನ್ನ ತಮಾಷೆ ಮಾಡೋದ್ರಲ್ಲಿ, ರೈಲಿಗೆ ತಲೆ ಕೊಟ್ಟು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಒಬ್ಬ ಹೋಗಿ ರೈಲ್ ಹಳಿಗಳ ಮೇಲೆ ಮಲಗ್ತಾನೆ, ರೈಲು ಯಥಾ ಪ್ರಕಾರ ಬರೋದೇ ಇಲ್ಲ, ತಡ ಆಗಿ ಆಗಿ ರೈಲಿಗೆ ಕಾದು ಕಾದು ಆತ ಉಪವಾಸದಿಂದ ಪ್ರಾಣ ಬಿಟ್ಟ ಅಂತ ಬರೀತಾರೆ. ಅವ್ರ ಮಗಳು ಒಮ್ಮೆ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮ್ಯೂಟ್ ಆಯ್ತು, ಮಾತಾಡಿ. ಕೇಳ್ತಾ ಇದೆಯಾ? ಹಾ ಕೇಳ್ತದೆ. ಏನೋ ಬಂದಿದೆ. ಸಮಯದ ಇದನ್ನು ನೀವು ಈಗೇನಾದ್ರೂ ಮಾಡ್ಬೇಕು ನನ್ಗೆ, ನಿಮ್ಮ ಟೈಮ್ ಆದ್ರೆ ನೀವು ಮ್ಯೂಟ್ ಆಗಿದ್ದೀರಿ. ಎಷ್ಟೊತ್ತಿಗೆ ನಾನು ನಿಲ್ಲಿಸ್ತೀನಿ ಮಕ್ಕಳನ್ನ? ಅವರು ಡಿ ವಿ ಜಿ ಅವ್ರ ಮನೆಗೆ ಹೋದಾಗ ಮಕ್ಕಳ ಲೆವೆಲ್ಗೆ ನಾವು ನಮ್ಮ ಲೆವೆಲ್ ಅಲ್ಲಿ ಮಕ್ಕಳನ್ನ ಮಾತಾಡಿಸಿದಾಗ ಅವುಗಳಿಗೆ ಅರ್ಥ ಆಗೋದಿಲ್ಲ ಪಾಪ, ಕೆಲವು ಸಲ ಗೊಂದಲಕ್ಕೆ ಒಳಗಾಗ್ತವೆ. ಅದನ್ನು ಕೂಡ ಇವ್ರು ಎಷ್ಟು ತಮಾಷೆಯಾಗಿ ಮಾಡ್ತಾ ಇದ್ರು ಅಂದ್ರೆ, ಅವರ ಲೀಲಾ ಮಿರ್ಲೆ ಒಂದ್ಸಲ ಡಿ ವಿ ಜಿ ಅವ್ರ ಮನೆಗೆ ಹೋದಾಗ ಡಿ ವಿ ಜಿ ಅವರು ಅಪ್ಪ ಬರ್ಲಿಲ್ಲ ನಮ್ಮ ಏನೋ ಕೇಳಿರ್ತಾರೆ, ಆಗ ಅವಳು ಬಂದು ಹೇಳ್ತಾಳಂತೆ, ಅಪ್ಪ ನಾನು ಡಿ ವಿ ಜಿ ಮನೆಗೆ ಹೋಗಿದ್ದೆ, ಡಿ ವಿ ಜಿ ಅವ್ರು ನಿಮ್ಮನ್ನು ಕೇಳಿದ್ರು. ಬಂದಿರುವಂತದ್ದು ಆಮೇಲೆ ಒಬ್ಬ ಲಾಯರ್ ಹತ್ರ ಅವರದ್ದು ಹುರಿ ಗಾಳಿನ ಒಂದಿಷ್ಟು ಇದೆ. ಒಬ್ಬ ಲಾಯರ್ ಹತ್ರ ಒಬ್ಬ ಬರ್ತಾನೆ ಕಕ್ಷಿ, ನನ್ಗೆ ಹೊಡೆದ ಒಬ್ಬ ಅಂತ ಹೇಳ್ಕೊಂಡು, ಅಪರಾಧಿ ನಿಮ್ಮನ್ನು ಎಲ್ಲಿ ಹೊಡೆದ? ತಲೆ ಮೇಲೆ ಹೊಡೆದ್ರು ವಕೀಲ್ರೆ. ಆಗಲ್ರಿ, ಎಲ್ಲಿ ಅಂದ್ರೆ ಯಾವ ಸ್ಥಳದಲ್ಲಿ? ಅದೇ ಸರ್, ನೆತ್ತಿ ಮೇಲೇನೆ. ಛೇ, ಅದಲ್ಲ, ಬೀದಿಲಿ ಹೊಡೆದ್ನೋ ಮನೇಲಿ ಹೊಡೆದ್ನೋ ಅಂತ. ಬೀದಿಲಿ ಸರ್. ಆಮೇಲೆ ಏನ್ ಮಾಡ್ದ? ಬೈದ ಸರ್, ಹಿಗ್ಗ ಮುಗ್ಗ ಬೈದ, ಹೀನ ಮಾನ ಬೈದ. ಏನಂತ ಬೈದ?
ಹಾಳಾಗಿ ಹೋಗು, ನೀನು ಪಿಂಡ ಬೇಯಿಸ್ಲಿ, ಸೀದಾ ನೀನು ರೌರವಾಗಿ ನರಕಕ್ಕೆ ಹೋಗು ಅಂದ ಸರ್. ನೀವೇನ್ ಮಾಡಿದ್ರಿ, ನಿಮ್ಮ ಆಫೀಸಿಗೆ ಬಂದೆ ಸರ್ ಅಂತ ಹೇಳ್ತಾರೆ. ಈ ತರದ ಚುರುಕು ಹಾಸ್ಯಗಳನ್ನ ಅವರು ಕೊಡ್ತಾ ಇದ್ರು. ಆಮೇಲೆ ಡಾಕ್ಟರ್ಗಳನ್ನ ತುಂಬಾ ತಮಾಷೆ ಮಾಡ್ಕೊಂಡು, ಅವ್ರ ವೃತ್ತಿ ಅಲ್ವಾ ಅದು. ಅಮೆರಿಕದಲ್ಲಿ ಒಬ್ಬ ಸ್ಪೆಷಲಿಸ್ಟ್, ಹಾರ್ಟ್ ಸ್ಪೆಷಲಿಸ್ಟ್, 20 ನಿಮಿಷಕ್ಕೆ ಹಾರ್ಟ್ ಆಪರೇಷನ್ ಮಾಡಿ ಹಾಕ್ಬಿಟ್ಟಿದ್ರಂತೆ. ಒಬ್ಬ ಪತ್ರಿಕಾ ಸಂಪಾದಕ ಬಂದಾಗ 1.5 ಗಂಟೆ ತಗೊಂಡ್ತಂತೆ ಅವ್ರಿಗೆ ಆಪರೇಷನ್ ಮಾಡೋದು. ಏನ್ ಡಾಕ್ಟರ್ ಈ ತರ 20 ನಿಮಿಷದಲ್ಲಿ ಮಾಡೋರು, ಇವತ್ತು 1.5 ಗಂಟೆ ಇಲ್ಲಮ್ಮ, 1.5 ಗಂಟೆಯಲ್ಲಿ ಆಪರೇಷನ್ 20 ನಿಮಿಷಕ್ಕೆ ಮುಗಿದಿದೆ, ಅವನಿಗೆ ಹಾರ್ಟ್ ಎಲ್ಲಿದೆ ಅಂತ ಹುಡ್ಕೋದಕ್ಕೆ ನಂಗೆ 1 ಗಂಟೆ ಬೇಕಾಯ್ತು ಅಂತ. ಇದೆಲ್ಲ ಅವರ ಹಾಸ್ಯದ ಮಾದರಿಗಳು. ಇಂಥ ಒಂದು ಒಳ್ಳೆಯ ಹಾಸ್ಯದ ಮಾದರಿಯನ್ನ ನಮ್ಮೆದುರು ಇಟ್ಟೋದು ಬಹುಶಃ ರಾಶಿಯವರ ಎಲ್ಲ, ನಾನು ಕೃತಿಗಳಿಗೆ ಬಂದೇ ಇಲ್ಲ, ಕೃತಿಯನ್ನು ನಾನು ಇಲ್ಲಿ ಇಟ್ಕೊಂಡಿದ್ದಷ್ಟೇ ಬಿಟ್ರೆ ಅವ್ರ ಬಗ್ಗೆ ಪುಸ್ತಕಗಳು ತುಂಬಾ ಬಂದಿದೆ. ಅವರ ಆಯ್ದ ಬರಹಗಳು ಯಾವುದಕ್ಕೂ ಬರೋದಕ್ಕಾಗಿಲ್ಲ. ವೀಣಾ ಇನ್ನೊಂದ್ಸಲ ಬಂದು ರಾಶಿಯವರ ಕಂಟಿನ್ಯೂಟಿ ಆಫ್ ರಾಶಿ ಹಾಸ್ಯವನ್ನ ಎಂಜಾಯ್ ಮಾಡೋಣ. ನಾನು ನನ್ನ ವೈದ್ಯ ಸಮೂಹದ ನಡುವೆ, ನೀವು ತುಂಬಾ ಒತ್ತಡದಲ್ಲಿ ಇರ್ತೀರಿ, ನಮ್ಮ ಒತ್ತಡ, ರೋಗದ ಒತ್ತಡ, ನಿಮಗೆ ರೋಗಿಗಳನ್ನು ನಿಭಾಯಿಸುವಂತ ಒತ್ತಡ, ಹಾಸ್ಯ ಪ್ರಜ್ಞೆಯನ್ನ ಇಟ್ಕೊಳ್ಳಿ. ನಿಮ್ಮ ಮಂಗಳೂರಿನ ಅನೇಕ ಡಾಕ್ಟರ್ಗಳಿಗೆ ಹಾಸ್ಯ ಪ್ರಜ್ಞೆ ಇದೆ, ನನಗೆ ಗೊತ್ತು. ನಾನು ಹೋದಾಗ ನಾನು ಅವರನ್ನು ತಮಾಷೆ ಮಾಡದೆ ಹೊರಗೆ ಬರೋದೇ ಇಲ್ಲ. ಆ ಹಾಸ್ಯ ಪ್ರಜ್ಞೆ ನಿಮಗೆ ಇದ್ದಾವೆ, ಯಾಕಂದ್ರೆ ನೀನು ನಮ್ಮ ರೋಗದ ಒತ್ತಡವನ್ನೆಲ್ಲ ನಿಮ್ಮ ತಲೆ ಮೇಲೆ ಹಾಕೊಂಡ್ರೆ ನಿಮಗೆ ತಲೆ ಕೆಟ್ಟು ಹೋಗ್ಬಹುದು. ಆದ್ರಿಂದ ನಮ್ಮ ರೋಗಗಳನ್ನ, ನಮ್ಮ ಕಾಯಿಲೆಗಳನ್ನ, ನಮ್ಮನ್ನ ಹಾಸ್ಯದ ಕಣ್ಣಿನಿಂದ ನೋಡೋ ಅಭ್ಯಾಸ ಬೆಳೆಸ್ಕೊಳ್ಳಿ. ನೀವು ಆರೋಗ್ಯಕರವಾಗಿರಿ, ನಿಮ್ಮ ಮನೆಯವರನ್ನ ಸಂತೋಷದಲ್ಲಿ ಇಡಿ, ನಿಮ್ಮ ಮಕ್ಕಳನ್ನ, ನಮ್ಮ ರೋಗಿಗಳ ಒತ್ತಡವನ್ನು ತಗೊಂಡೋಗಿ ಮನೆಯಲ್ಲಿ ನೀವು ಯಾವುದೇ ಕಾರಣಕ್ಕೆ ಅಂಟಿಸ್ಕೋಬೇಡಿ. ನಗನಗುತ್ತಾ ಇರಿ. ನಿಮ್ಮ ವೃತ್ತಿ ಇವತ್ತು ಜಗತ್ತಿನಾದ್ಯಂತ ತುಂಬಾ ಅಪಾಯಕಾರಿಯಾದ ವೃತ್ತಿಯಲ್ಲಿ ನೀವಿದ್ದೀರಿ. ನಿಮ್ಮೆಲ್ಲರಿಗೂ ಶ್ರೇಯಸ್ಸು ಉಂಟಾಗ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ, ಎಲ್ಲ ವೈದ್ಯರಿಗೂ ರಾಶಿಯವರ ಆಶೀರ್ವಾದ ಇರಲಿ, ರಾಶಿ ಆಶೀರ್ವಾದ ಇರಲಿ ಅಂತ ಕೇಳ್ಕೊಂಡು. ನಮಸ್ತೆ ಮೇಡಮ್. ನಾನ್ ನೀವ್ ಹೇಳಿದಾಗ ನನ್ಗೆ ಇನ್ನೊಂದು ನೆನಪಾಗಿದ್ದು, ಒಬ್ರು ತುಂಬಾ ಆಚಾರ ಅಂದ್ರೆ ಮಡಿ ಮೈಲಿಗೆ ಮಾಡ್ತಾ ಇರೋರು ಒಂದ್ಸರ್ತಿ ಬಂದ್ರಂತೆ ಅವ್ರ ಕ್ಲಿನಿಕ್ಗೆ. ಅಷ್ಟೊತ್ತಿಗೆ ಅವ್ರಿಗೆ 8-9 ಮಕ್ಕಳಂತೆ. ಅವ್ರು ಹೋದ್ಮೇಲೆ ಇವ್ರ ಅಂದ್ರಂತೆ, ಇವ್ರಿಗೆ ಇಷ್ಟು ಮಡಿ ಮೇಲೆ ಎಷ್ಟು ಮಕ್ಕಳು ಅಂದ್ರೆ 9 ಮಕ್ಕಳಂತೆ. ಇಷ್ಟು ಮಡಿ ಮೇಲೆ ಇಟ್ಕೊಂಡು 9 ಮಕ್ಕಳಾಗಿದೆ, ಇನ್ನು ಮಡಿ ಮೇಲೆ ಇಲ್ಲ ಅಂದ್ರೆ ಎಷ್ಟು ಅಂತ. ಅಂದ್ರೆ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಅವ್ರದ್ದು ಮಾತಾಡ್ತಿದ್ದು. ಮತ್ತೆ ಅವರ ಮನೋನಂದನ ಪುಸ್ತಕ ಎಲ್ಲಾ ಡಾಕ್ಟರ್ಗಳು ಮತ್ತೆ ವೈದ್ಯೇತರ ಅವರು ಕೂಡ ಓದ್ಬೇಕಾಗಿದ್ದು ಪುಸ್ತಕ. ಮನಸ್ಸಿನ ಬಗ್ಗೆ ಅಷ್ಟು ಹಿಂದೆನೆ ಅವರ ಬರೆದಂತ ವಿಚಾರಗಳಿರ್ಬೋದು. ಒಂದು ಮನೋವೈದ್ಯ ಅಂದ್ರೆ ಮಾನಸಿಕ ಕಾಯಿಲೆ, ಮಾನಸಿಕ ನೋವು ಹೇಗೆ ದೈಹಿಕವಾಗಿ ಅದ್ ಯಾಕೆ ಕಾಡ್ಬಹುದು ಅನ್ನುವಂಥದ್ದನ್ನು ಕೂಡ ಅಷ್ಟು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿದ್ದಾರೆ ಪ್ರತಿಯೊಬ್ರು ಕೂಡ. ವೈದ್ಯ ಈ ರಾಶಿಯವರ ಪುಸ್ತಕವನ್ನ ಓದ್ಬೇಕು. ಈ ಕಾರ್ಯಕ್ರಮದ ಒಂದು ಉದ್ದೇಶ ಅವರನ್ನ ಪರಿಚಯ ಮಾಡ್ಕೊಳ್ಳೋದ್ರ ಜೊತೆಗೆ ಪುಸ್ತಕ ಪರಿಚಯ ಮತ್ತೆ ಆ ಪುಸ್ತಕಗಳನ್ನ ಓದುವ ಹಾಗೆ ಆ ಮಾಡುವಂತದ್ದು ಕೂಡ ವಾಸವಿ ಸಾಹಿತ್ಯ ಕಲಾ ವೇದಿಕೆಯ ಒಂದು ಮೂಲ ಉದ್ದೇಶ. ಹಾಗಾಗಿ ಮೇಡಮ್ ಪುಸ್ತಕ ತೋರಿಸಿದ್ದಾರೆ, ನಾನು ತೋರಿಸ್ತೇನೆ. ಮನೋನಂದನ ತುಂಬಾ ಚೆನ್ನಾಗಿದೆ, ಸುಮಾರು 200-250 ಪುಟ ಇದೆ ಅದರಲ್ಲಿ. ಅವ್ರು ಬರ್ದಿದ್ದಾರೆ ಕುಂಡಲಿನಿ ಜಾಗೃತಿ ಬಗ್ಗೆ ಕೂಡ ಬರ್ದಿದ್ದಾರೆ. ಆಕ್ಚುಲಿ ಅವ್ರು ಹೇಳ್ತಾರೆ ಈ ಪುಸ್ತಕದಲ್ಲಿ ಕುಂಡಲಿನಿ ಜಾಗೃತಿ ಬಗ್ಗೆ ಓದ್ಬೇಕಾಗಿಲ್ಲ, ಆದ್ರೆ ಈ ಪುಸ್ತಕ ಬರೆಯುವುದಕ್ಕೆ ಕಾರಣವೇ ನಾನು ಕುಂಡಲಿನಿಯ ಬಗ್ಗೆ, ಅದ ಕಾರಣ ಓದ್ಬಹುದು. ಅಂದ್ರೆ ಯಾವ ಈ ಡ್ರಗ್ಸ್ ತಕೊಂಡು ಮನಸ್ಸು ಏನು ಆನಂದವನ್ನ ಅನುಭವಿಸ್ತದೆ ಅದನ್ನ ಈ ಯೋಗಿಗಳು ಸಾಧಕರು ವಿದೌಟ್ ಡ್ರಗ್ಸ್ ಪಡೆದಿರೋದನ್ನ ಅವರು ನೋಡಿದ್ದಾರೆ. ಬಟ್ ಪಡಿಬಹುದು, ಅದನ್ನ ಹೇಗೆ ಪಡಿಬಹುದು ಅನ್ನೋದನ್ನ ಕೂಡ ವೈಜ್ಞಾನಿಕವಾಗಿ ಅವರು ವಿಶ್ಲೇಷಣೆ ಮಾಡಿದ್ದಾರೆ. ಎಲ್ಲರೂ ಒಂದ್ಸರ್ತಿ ಕಣ್ಣಾಯಿಸ್ಬೇಕಾದ ಪುಸ್ತಕ, ಎಲ್ಲರೂ ಓದ್ಬೇಕು ಅಂತ ಹೇಳ್ಬಿಟ್ಟು ನಾನು ಈ ವೈದ್ಯ ದಿನಾಚರಣೆ, ಅಂದ್ರೆ ನಾವು ವೈದ್ಯ ದಿನಾಚರಣೆಯನ್ನು ಆಚರಿಸುವ ಸಂದರ್ಭದಲ್ಲಿ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜಿಗೆ ಸಂಸ್ಥಾಪಕರಾದಂತ ರಾಶಿಯವರ ನೆನಪಿನಲ್ಲಿ ಎಲ್ರೂ ಅಂದ್ರೆ ಇದು ಸುಲಭದಲ್ಲಿ ಓದಕ್ಕಾಗಲ್ಲ, ಒಂದು 15 ದಿನ ಅಂತೂ ಬೇಕಾದ್ರೆ ಅಷ್ಟು, ಒಂದು 15-20 ಕಥೆಗಳ ಬಗ್ಗೆ ಹೇಳಿದ್ದಾರೆ. ಬೇರೆ ಬೇರೆ ಪೇಷಂಟ್ಗಳು ಆ ತಲೆನೋವು ಅಂತ ಬಂದಿದ್ದು, ಬೆನ್ನು ನೋವು ಅಂತ ಬಂದಿದ್ದು, ಆ ಸೊಂಟ ನೋವು ಅಂತ ಬಂದಿದ್ದು, ತಲೆ ಸಿಡಿದು ಹೋಗ್ತದೆ ಅಂತ ಹೇಳಿ ಅವಳು ಬ್ರೈನ್ ಹೆಮರೇಜ್ ಆಗಿ ಸಾಯುವಂತದ್ದು, ಪ್ರತಿಯೊಂದನ್ನು ಅಷ್ಟು ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ಎಲ್ಲರೂ ಓದ್ಬೇಕಂತ ಈ ಮೂಲಕ ಕೇಳ್ಕೊಳ್ತೇನೆ. ಇನ್ನು ಒಂದು 10 ನಿಮಿಷ ಕಾಲಾವಧಿ ಇದೆ, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ನನಗೊಂದು ಖುಷಿ ಅಂದ್ರೆ ಮೇಡಮ್, ನಾವು ಗೊತ್ತಿಲ್ದೇವು ರಾಶಿಯವರ ಹೆಸರನ್ನ ಮಂಗಳೂರಿನ ವೈದ್ಯ ಸಾಹಿತ್ಯ ಸಮ್ಮೇಳನಕ್ಕೆ ಇಟ್ಕೊಂಡಿದ್ವಿ. ನನಗೆ ಯಾಕಂದ್ರೆ ಆ ದಿನ ಶಂಕರ್ ಸರ್ ಇಲ್ಲಿದ್ದಾರೆ,
ಅವ್ರು ನನ್ಗೆ ಆ ಮೈಸೂರಿನ ಸಾಹಿತ್ಯ ಸಮ್ಮೇಳನ ಮಂಗಳೂರಿನ ಸಾಹಿತ್ಯ ಆಯ್ತು ಅವ್ರು ದೊಡ್ಡ ಮಟ್ಟದ ನಂಗೆ ಹುರುಪು ಕೊಟ್ಟವ್ರು. ಯಾಕಂದ್ರೆ ನಾನು ಅವ್ರ ಪರಿಚಯ ಇರಲಿಲ್ಲ ಅವಾಗ. ಮತ್ತೆ ನಮ್ಮ ಮಧುಸೂದನ್ ಕಾರ್ಯಗನ್ನವ್ರು ಇವರಿಬ್ರು ಯಾರ ಹೆಸರಿಡುದು ಅಂತ ಹೇಳುವಾಗ ರಾಶಿಯವರ ಹೆಸರಿಡು ಅಂತ. ನಂಗೆ ನಿಜವಾಗಿ ಗೊತ್ತಿರಲಿಲ್ಲ ರಾಶಿಯವರ ಹೆಸರನ್ನ ನಾವು ವೇದಿಕೆಗೆ ಇಟ್ಟಿದ್ವಿ. ಶಿವರಾಮ್ ಅವರಂತ ಅವ್ರ ಹೆಸರು ಫುಲ್ ಫಾರ್ಮ್ ಗೊತ್ತಿರಲಿಲ್ಲ ಅವಾಗ. ಮತ್ತೇನೊಂದಾಯ್ತು ಅಂದ್ರೆ ಅವರು ಬೆಂಗಳೂರು ಮೆಡಿಕಲ್ ಕಾಲೇಜನ್ನ ಸಂಸ್ಥಾಪಕರು ಅನ್ನೋದು ನಮ್ಗೆ ಹೆಮ್ಮೆ. ನಿಜವಾಗಿ ಮುಖ್ಯಮಂತ್ರಿಗಳಿಗೆ ಈ ವಿಷಯ ಮುಟ್ಟಬೇಕು. ಅವ್ರು ಅದನ್ನ ಬೆಂಗಳೂರು ಮೆಡಿಕಲ್ ಕಾಲೇಜಿನ ಎದುರುಗಡೆ ನಮ್ಮ ಐಎಂಎ ಇದೆ, ಭಾರತೀಯ ವೈದ್ಯಕೀಯ ಸಂಘದ ದೊಡ್ಡ ಆಫೀಸ್ ಇರುವುದು ಬೆಂಗಳೂರು ಮೆಡಿಕಲ್ ಕಾಲೇಜ್ ಎದುರುಗಡೆ. ಅಲ್ಲಿ ರಾಶಿಯವರ ಹೆಸರು ಉಳಿಯುವ ಕೆಲಸ ಆಗ್ಬೇಕು. ಇದನ್ನ ನಾವೆಲ್ಲರೂ ಒಂದು ಪಣವಾಗಿ ತಗೊಳ್ಬೇಕು. ಇವತ್ತು ಡಾಕ್ಟರ್ಸ್ ಡೇ ಆಗಿದೆ, ರಾಶಿಯವರ ಒಂದು ಚಿಂತನೆ ಆಗಿದೆ. ನಂಗೆ ತುಂಬಾ ಖುಷಿಯಾಗಿದೆ ಅಂದ್ರೆ ಒಂದು ಗೌರ್ಮೆಂಟ್ ಮಾಡ್ಲಿಕ್ಕೆ ಆಗದ ಕೆಲಸವನ್ನ ರಾಶಿಯವರು ಮಾಡಿದ್ದಾರೆ ಅಂತ ಹೇಳಿದ್ರೆ ಗ್ರೇಟ್ ಸಲ್ಯೂಟ್. ನಾನು ನಿಮ್ಮೆಲ್ಲರ ಸಹಕಾರ ಇದ್ರೆ ರಾಶಿಯ ಕಾಶಿಯಿಂದ ಅಂತ ಸಣ್ಣ ಸಣ್ಣ ತುಣುಕುಗಳನ್ನ ನಮ್ಮ ವೈದ್ಯ ಬರಹಗಳ ಭಾಗದಲ್ಲಿ ಬರಿಬೇಕಂತ ಇದ್ದೇನೆ. ಯಾಕಂದ್ರೆ ನಿನ್ನೆ ಹೇಳಿದ್ಮೆ ನಾವು ಕೆಲವು ಪುಸ್ತಕಗಳನ್ನ ಸಂಗ್ರಹ ಮಾಡಿದ್ದೇನೆ. ಭುವನೇಶ್ವರಿ ಮೇಡಮ್ ನಂಗೆ ಸಹಾಯ ಮಾಡ್ತಾರಂತ ಕಾಣ್ತಾರೆ. ಯಾಕಂದ್ರೆ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಬನ್ನಿ ಮನೆಗೆ ಕುತ್ಕೊಂಡು ಮಾಡೋಣ. ಮಾಡೋಣ ಮೇಡಮ್. ರಾಶಿಯವರ ಕಾಶಿ ಸಣ್ಣ ಸಣ್ಣ ತುಣುಕುಗಳನ್ನ ವೈದ್ಯರಿಗೆ 90% ಆಫ್ ಡಾಕ್ಟರ್ಸ್ ಗೊತ್ತಿಲ್ಲ ಮೇಡಮ್. ರಾಶಿಯವರು ಇಷ್ಟು ಕೆಲಸ ಮಾಡಿದ್ದಾರೆ, ಬೆಂಗಳೂರು ಮೆಡಿಕಲ್ ಕಾಲೇಜ್ ಮಾಡಿದ್ದಾರೆ. ನಾವೇನು ಹೌದು ನೀವು ಮಾತಾಡೋ ಕೇಳ್ತಾ ಇಲ್ಲ. ನಾವೇನು ಗೊತ್ತಿಲ್ಲದೆ ರಾಶಿಯವರ ಹೆಸರು ಒಂದು ಪೈಸೆ ತಗೊಳ್ದೇನೆ ಸರ್ಕಾರಕ್ಕೆ ಉಚಿತವಾಗಿ ಬಿಟ್ಕೊಟ್ರು ಕಾಲೇಜನ್ನ ಅಂದ್ರೆ. ಹೌದು ಮೇಡಮ್, ಐತಿಹಾಸಿಕ ಘಟನೆ, ಐತಿಹಾಸಿಕತೆ. ಅದು ಯಾರಿಗೂ ಗೊತ್ತಿಲ್ಲ ಮೇಡಮ್. ಹೆಚ್ಚಿನ ಈಗ ಸಣ್ಣದೊಂದು ಬೋಟ್ ಮಾಡಿ ಬೋಟಿಗೆ ಒಂದ್ ಸಣ್ಣ ಒಂದು ನೆಟ್ ಹಾಕಿದವರು ನಾನು ದೊಡ್ಡದು ಮಾಡಿದ್ರೆ ಅಂತ ಹೇಳ್ತಾರೆ. ಆದ್ರೆ ಅವರ ಕೆಲಸ ಯಾರು ನೆನಪಿಸ್ಕೊಂಡಿಲ್ಲ. ಇದಕ್ಕೆ ನಾವು ಒಂದು ನಿಜವಾಗಿ ಒಂದು ಹೋರಾಟ ಕೊಡ್ಬೇಕು, ಅವ್ರ ಹೆಸರು ಉಳಿಬೇಕು. ಮತ್ತೆ ರಾಶಿಯವರ ಹೆಸರು ಗೊತ್ತಿಲ್ಲದೆ ನಾವು ಸಾಹಿತ್ಯ ಸಮ್ಮೇಳನಕ್ಕೆ ಇಟ್ಟಿವಿ. ಯಾರೋ ಹೇಳಿದ್ರು ರಾಶಿಯವರು ಹೀಗಲ್ಲ, ಆದ್ರೆ ಇಷ್ಟೆಲ್ಲ ಮಾಡಿದ್ರೆ ಅಂತ ನಂಗೆ ಗೊತ್ತೇ ಇಲ್ಲ ಮೇಡಮ್. ಎ ಬಿಗ್ ಸಲ್ಯೂಟ್ ಟು ಯು. ಯಾಕಂದ್ರೆ ನಂಗೆ ತುಂಬಾ ಖುಷಿ ಆಯ್ತು ಇವತ್ತು ಇಡೀ ದಿನ ನನ್ನ ಸಾರ್ಥಕ ಅವರ ವ್ಯಕ್ತಿತ್ವದ 10% ಹೇಳಲಿಕ್ಕೆ ಆಗ್ಲಿಲ್ಲ ಸರ್ ನನಗೆ. ಹೌದು ಮೇಡಮ್. ವಿಜಯಲಕ್ಷ್ಮಿ ಮೇಡಮ್ ಮಾತಾಡಿ. ನಮಸ್ಕಾರ ಅಮ್ಮ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ವ್ಯಕ್ತಿ ಪರಿಚಯ ಆಯ್ತು, ಆದ್ರೆ ಕೃತಿ ಪರಿಚಯ ಮತ್ತು ಅವ್ರ ಹಾಸ್ಯ ಬಹುಶಃ ಇನ್ನೆರಡು ಎಪಿಸೋಡ್ ಅನ್ನ ಮಾಡ್ಬೇಕನ್ಸುತ್ತೆ. ಈ ಕೆಟ್ಟ ಸೀರಿಯಲ್ ಎಪಿಸೋಡ್ ಬದಲು ನಿಮ್ಮ ಎಪಿಸೋಡ್ ಗಳು ಇನ್ನು ಹೆಚ್ಚಾದ್ರೆ ಇನ್ನು ಚೆನ್ನಾಗಿರುತ್ತೆ ಅಂತ ನನ್ಗನ್ಸುತ್ತೆ. ಓದ್ತೀವಿ, ಆದ್ರೂ ಮಾತ್ ಕೇಳೋದಕ್ಕೂ ಇದಕ್ಕೂ ಎರಡು ವ್ಯತ್ಯಾಸ ಇದೆ ಅಲ್ವಾ? ಸೊ ಕೇಳೋದು ಕೂಡ ಚೆನ್ನಾಗಿರುತ್ತೆ, ಅದು ಭುವನೇಶ್ವರಿ ಅವ್ರ ಬಾಯಿಂದ ಕೇಳೋದು ಇನ್ನು ಚೆನ್ನಾಗಿರುತ್ತೆ ಅಂತ. ಇನ್ನೆರಡು ಮಾಡಿ, ಅವ್ರ ಕೃತಿಗಳದ್ದು ಒಂದ್ ಮಾಡಿ, ಅವ್ರ ಹಾಸ್ಯದ ಒಂದ್ ಮಾಡಿ. ಹಾಸ್ಯ ಅಂದಾಗ ಹಾಸ್ಯ ಬ್ರಹ್ಮನಿಗೆ ಹಾಸ್ಯ ಮಾಡದಂತವ್ರು ಏಕೈಕ ವೈದ್ಯರು ಅಂತಂದ್ರೆ ರಾಶಿಯವ್ರು ಅಂತ ಹೇಳ್ಬೋದು. ಒಂದ್ಸಲ ಬೀಚಿ ಅವರು ಬಂದ್ರಂತೆ. ಬೀಚಿ ಅವ್ರಿಗೆ ದುರಭ್ಯಾಸ, ಕುಡಿದು ಕುಡಿದು ಆಲ್ಕೋಹಾಲಿಕ್ ಗ್ಯಾಸ್ಟ್ರೈಟಿಸ್ ಆಗಿ ಬಂದಿದ್ದಾರೆ. ಅಯ್ಯೋ ಡಾಕ್ಟ್ರೇ ಹೊಟ್ಟೆ ನೋವು ಅಂತ ಬಂದ್ರಂತೆ. ಹೌದಾ, ಎಷ್ಟ್ ತಿಂಗಳು ಅಂತ ಕೇಳಿದ್ರಂತೆ. ಇವ್ರಿಗೆ ಎಲ್ಲಿಲ್ಲದ ಕೋಪ, ಯಾಕಂದ್ರೆ ಹೊಟ್ಟೆ ನೋವು ಅಂದ್ರೆ ಎಷ್ಟ್ ತಿಂಗಳು ಅಂತ ಗರ್ಭಿಣಿಯವ್ರು ಕೇಳ್ದಂಗ್ ಕೇಳ್ತಾರಲ್ಲ ಅಂತ. ನಿಮಗೆ ಹಾಸ್ಯ ಆಯ್ತು, ನನಗೆ ಇಲ್ಲಿ ಪ್ರಾಣ ಹೋಗ್ತಾ ಇದೆ ನೋಡಿ ಅಂದ್ರಂತೆ. ಪರೀಕ್ಷೆ ಮಾಡಿ ನೋಡಿದ್ರು ಎಪಿಗ್ಯಾಸ್ಟ್ರಿಕ್ ಟೆಂಡರ್ನೆಸ್, ಇದು ಕುಡಿದ್ಬಿಟ್ಟು ಬಂದಿರೋದು, ಆದ್ರಿಂದ ಕುಡಿಯೋದ್ ಬಿಡಿ ಅಂತ ಹೇಳ್ಬಿಟ್ಟು ಔಷಧಿ ಕೊಟ್ಟು ಇದನ್ನ 2 ಚಮಚ 3 ಹೊತ್ತು ತಗೊಳ್ಳಿ, 3 ತಿಂಗಳು ಸರಿ ಆಗತ್ತೆ ಅಂತಂದ್ರಂತೆ. ಅದಕ್ಕೆ ಅವ್ರು ಸುಮ್ನೆ ಹೋಗೋದ್ ಬಿಟ್ಟು ಕೇಳಿದ್ರಂತೆ, ಡಾಕ್ಟ್ರೆ ನಿಮ್ ಔಷಧಿಗೆ ಸೈಡ್ ಇಫೆಕ್ಟ್ ಇಲ್ವಾ ಅಂತ ಕೇಳಿದ್ರಂತೆ. ಅದಕ್ಕೆ ಇವ್ರು, ಅಯ್ಯೋ ನನ್ನ ಔಷಧಿಗೆ ಇಫೆಕ್ಟೇ ಇಲ್ಲ, ಇನ್ನು ಸೈಡ್ ಇಫೆಕ್ಟ್ ಎಲ್ಲಿ, ಮೊದ್ಲು ಕುಡಿಯೋದ್ ಬಿಡಪ್ಪ ನೀನು ಅಂತಂದ್ರಂತೆ. ಸೊ ಹಾಗಾಗಿ ವೈದ್ಯರು ಇವತ್ತು ಹಾಸ್ಯದಲ್ಲೂ ಟ್ರೀಟ್ಮೆಂಟ್ ಕೊಡೋದನ್ನ ತೋರಿಸ್ಕೊಟ್ಟಂತವ್ರು ಅವರು. ಹಾಗಾಗಿ ಅವ್ರ ಬಗ್ಗೆ ಇನ್ನೊಂದ್ ಆಗ್ಬೇಕು ಅಂತ ನಿಮ್ ಕಳಕಳಿಯ ಮನವಿ ನಿಮ್ ಹತ್ರ. ಎಸ್ ಮೇಡಮ್. ನನ್ಗೆ ಇನ್ನೊಂದ್ ನೆನಪಾಗಿದ್ದು ಏನಂದ್ರೆ, ರಾಶಿ ಅವರಿಗೆ ಅಂದ್ರೆ ಅವರ 80 ವರ್ಷದ ಹತ್ರ ಆದಾಗ ಆರೋಗ್ಯ ಕೆಟ್ಟಿತ್ತಾಗ ಕಣ್ಣು ಬಿಡಕ್ ಆಗ್ತಾ ಇರ್ಲಿಲ್ಲಂತೆ. ಯಾರೋ ನೋಡ್ಲಿಕ್ ಬಂದಿದ್ದಾರೆ, ಕಷ್ಟಪಟ್ಟು ಕಣ್ಣು ಬಿಡಕ್ಕೆ ಪ್ರಯತ್ನ ಮಾಡಿದ್ರೆ, ಬೇಡ ಸರ್ ಬೇಡ ಸರ್ ಕಣ್ ಮುಚ್ಕೊಂಡಿರಿ, ಏನಪ್ಪಾ ನನ್ನ ಈಗ್ಲೇ ಕಣ್ ಮುಚ್ಚಕ್ಕಂತೀಯ ಅಂದಂತೆ. ಆಮೇಲೆ ನಿಮ್ದೊಂದು ಫೋಟೋ ಬೇಕಿತ್ತು ಅಂತ ಯಾರೋ ಕೇಳಿದಾಗ, ಸ್ವಲ್ಪ ದಿನ ಕಾಯಪ್ಪ ಪೇಪರ್ಲೆಲ್ಲ ಬರುತ್ತೆ ಅಂತಂದ್ರೆ. ಅಂದ್ರೆ ಅಂತ ಸಂದರ್ಭದಲ್ಲೂ ಕೂಡ ಒಂದು ಆಸೆ ಅಂದ್ರೆ ಒಂದು ಲಘು ಮನಸ್ಸನ್ನ ಇಟ್ಕೊಂಡು ಇನ್ನೊಬ್ರಲ್ಲಿ ನಗು ಮೂಡಿಸುವಾಗ ಮಾಡ್ತಾರಲ್ಲ ರಾಶಿ, ನಿಜವಾಗ್ಲೂ ಅವರಿಗೆ ರಾಶಿ ರಾಶಿ ನಮನಗಳನ್ನ ಅರ್ಪಿಸ್ಬೇಕು. ಮತ್ತೆ ಯಾರಾದ್ರೂ ಮಾತಾಡ್ತೀರಾ? ಕನ್ನಡ ಸರ್ ಮಾತಾಡ್ತೀರಾ? ನಮಸ್ತೆ, ನಾನು ಮಂಗಳೂರಿಂದ ಮಾತಾಡೋದು ಶಿವಪ್ರಕಾಶ್. ಭುವನೇಶ್ವರಿ ಹೆಗ್ಡೆ ಅವರು ಡಾಕ್ಟರ್ ಬೈ ಪ್ರೊಫೆಷನ್ ಅಲ್ಲ, ಡಾಕ್ಟರ್ ಬೈ ಡಾಕ್ಟರೇಟ್. ಅದೇ ತುಂಬಾ ಸ್ನೇಹಶೀಲರು, ನಂಗೆ ಡಾಕ್ಟರ್ಗಳ ಭಯ.
ಹಾಯ್ ಶಿವಪ್ರಸಾದ್ ಸರ್. ಹಾಯ್ ಡಾಕ್ಟರ್ ಶಿವಪ್ರಕಾಶ್. ನಮಸ್ತೆ ಮೇಡಮ್, ಚೆನ್ನಾಗಿ ರಾಶಿಯ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಾ, ಬಹಳಷ್ಟು ಕೇಳಲಿಕ್ಕಿದೆ ಇನ್ನು ಸಹ. ನಾವು ಸ್ವಲ್ಪ ಇತ್ತು ನಿಮ್ಮಿಂದ ಹೆಚ್ಚು ತಿಳ್ಕೊಳ್ಳಿಕ್ಕೆ ಅವಕಾಶ ಸಿಕ್ತು. ಈ ಮುಂದೆ ಸಹ ಮೇಡಮ್ ಅವರ ಸಜೆಷನ್ ಕೊಟ್ಟ ಹಾಗೆ ನಿಮ್ಮ ಕಾರ್ಯಕ್ರಮಗಳನ್ನ ನೋಡೋ ದಿವಸಗಳು ಬರಲಿ. ಒಂದು ಮೆಡಿಕಲ್ ಫೀಲ್ಡ್ಗೆ ಸಂಬಂಧಪಟ್ಟಂತೆ ಒಂದು ಹಾಸ್ಯ ಹೀಗಿದೆ. ಒಬ್ಬ ಬಾಲ್ಡಿ ಪರ್ಸನ್, ಬೋಳ್ ತಲೆ, ಮೆಡಿಕಲ್ ಶಾಪ್ಗೆ ಹೋಗಿ ಕೇಳ್ತಾನೆ, ಎಕ್ಸ್ಕ್ಯೂಸ್ ಮೀ, ಡೂ ಯು ಹ್ಯಾವ್ ಎನಿಥಿಂಗ್ ಫಾರ್ ಮೈ ಬಾಲ್ಡ್ ಹೆಡ್ ಅಂತ. ಆಗ ಮೆಡಿಕಲ್ ಶಾಪ್ ಓನರ್ ಹೇಳ್ತಾನೆ, ಎಸ್ ಸರ್, ಐ ಹ್ಯಾವ್ ನಥಿಂಗ್ ಬಟ್ ಓನ್ಲಿ ರೆಸ್ಪೆಕ್ಟ್ ಫಾರ್ ಇಟ್. ಥ್ಯಾಂಕ್ ಯು. ನೈಸ್, ನೈಸ್, ವೆರಿ ನೈಸ್. ಸಂಕನಾಳ ಸರ್, ಡಾಕ್ಟರ್ ಓಂ ಪ್ರಕಾಶ್ ಅವರಿದ್ರೆ ಅವ್ರಿಗೆ ಮಾತಾಡಕ್ಕೆ ಹೇಳಿ, ಯಾಕಂತಂದ್ರೆ ತುಂಬಾ ಹಾಸ್ಯಪೂರ್ವಕವಾಗಿ ಮಾತಾಡ್ತಾರೆ ಅವರು. ತುಂಬಾ ವರ್ಷ ಆಯ್ತು ಅವ್ರನ್ನ ಮಾತ್ ಕೇಳಿ. ಶಿವಕುಮಾರ್ ಇದ್ದೀರಾ? ಶಿವಕುಮಾರ್, ಶಿವಕುಮಾರ್ ಸರ್ ಇದ್ದೀರಾ? ಡಾಕ್ಟರ್ ಓಂ ಪ್ರಕಾಶ್ ನೋಡಿ. ಹೆಸರು ಕಾಣ್ತಾ ಇಲ್ಲ ಮೇಡಮ್. ಮ್ಯೂಟ್ ಏನಾದ್ರು ಮಾಡ್ಕೊಂಡಿದಾರ? ಇಲ್ಲ ಇಲ್ಲ, ಹೆಸರು ಕಾಣ್ತಾ ಇಲ್ಲ. ಶಿವಕುಮಾರ್ ಹೆಸರು ಕಾಣ್ತಾ ಇಲ್ಲ. ಸಂಕನಾಳ್ ಸರ್, ಆದಷ್ಟು ಬೇಗ ರಾಶಿಯವರ ಕೃತಿಗಳ ಬಗ್ಗೆ ಅವಲೋಕನ ಆಗ್ಲಿ ಭುವನೇಶ್ವರಿ ಮೇಡಮ್. ಖಂಡಿತ, ವೀಣಾ ಮಾಡಿದ್ರೆ ಪುಸ್ತಕದ ರಾಶಿ ಇಟ್ಕೊಂಡು ಶುರು ಮಾಡೋಣ. ರಾಶಿ ರಾಶಿ ಅಲ್ಲ, ಕೃತಿ ಬಗ್ಗೆನೂ ಮಾಡಿ ಹಾಸ್ಯ ಬಗ್ಗೆನೂ ಮಾತಾಡಿ, ಅಂದ್ರೆ ಇನ್ನೆರಡು ಅಂದ್ರೆ ಹ್ಯಾಟ್ರಿಕ್ ಮಾಡ್ಬೇಕು ನೀವು. ನಮಸ್ಕಾರ ಮೇಡಮ್, ನಾನು ಡಾಕ್ಟರ್ ಯಲಗೋಳ ಸಂಕನಾಳ ಅಂತ. ಹೇಳಿ ಸರ್. ಕೇಳಿಸ್ತಾ? ಮಾತಾಡಿ. ನಮಸ್ಕಾರ, ನಾನು ಡಾಕ್ಟರ್ ಯಲಗೋಳ ಸಂಕನಾಳ ಅಂತ. ಮೇಡಮ್ ಅವರು ಡಾಕ್ಟರ್ ಎಕನಾಮಿಕ್ಸ್ ಪ್ರೊಫೆಸರ್ ಡಾಕ್ಟರ್ ಭುವನೇಶ್ವರ ಹೆಗಡೆ ಅವರು ಇವತ್ತಿನ ಪ್ರಚಲಿತ ಈ ಲಘು ಮನೋರಂಜನೆ ಬ್ರಹ್ಮಾಂಡ ಸ್ವರೂಪವನ್ನ ಅರಣ್ಯ ಸ್ವರೂಪದಲ್ಲಿ ತೋರಿಸಿದ್ದಾರೆ ಅವರಿಗೆ. ಇಡೀ ನಮ್ಮ ಅಲ್ಲಿ ನೆರೆದಂತ ಎಲ್ಲ ವೈದ್ಯರ ಪರವಾಗಿ ನಾನು ಅವರಿಗೆ ಕೃತಜ್ಞತೆಗಳನ್ನ, ಧನ್ಯವಾದಗಳನ್ನ, ನನ್ನ ಋಣವನ್ನು ಅರ್ಪಿಸ್ತಾ ಇದ್ದೇನೆ. ಬಹಳ ಚೆನ್ನಾಗಿ ಹೇಳಿದ್ರಿ. ಇನ್ನು ನಮ್ಗೆ ಇನ್ನು ಕೆಲವರು ನಮ್ಮ ಸಾಹಿತಿಗಳು ಹೇಳ್ತಾರೆ, ಇನ್ನು ಎರಡು ಮಾಡ್ರಿ, ಮೂರು ಮಾಡ್ರಿ ಅಂತಲ್ಲ. ರಾಶಿಯವರ ಸಾಹಿತ್ಯದ ಬಗ್ಗೆ, ರಾಶಿಯವರ ಬದುಕಿನ ಬಗ್ಗೆ, ಅವರ ಬರಹಗಳ ಬಗ್ಗೆ ಹೇಳ್ತಾ ಹೋದ್ರೆ ಇಡೀ ವರ್ಷ ಹೇಳಬೇಕಾಗತ್ತೆ. ಸುಮ್ಮನೆ ಹೇಳಬೇಕಂತ ಹೇಳೋದಲ್ಲ, ರಾಶಿಯವರ ಬರಹಗಳನ್ನ ಹೇಳ್ತಾ ಹೋದ್ರೆ ಇಡೀ ವರ್ಷ ಪ್ರತಿದಿನದಂತೆ ಪ್ರವಚನ ಇಟ್ಟರು ಕೂಡ ಅವರು ಮುಗಿದಿರಲಾರದಷ್ಟು ಸಾಹಿತ್ಯವಿದೆ, ವ್ಯಕ್ತಿತ್ವವಿದೆ, ಅವರ ಪರಿಶ್ರಮ ಇದೆ. ಆದ ಕಾರಣ ಅದನ್ನ ಸ್ವತಃ ಓದಿ ಅಭ್ಯಾಸ ಮಾಡಿ ಆನಂದ ಪಡ್ತಕ್ಕಂಥದ್ದು ನಾವುಗಳು ಮಾಡ್ತಕ್ಕಂತ ಕೆಲಸ. ಸುಮ್ಮನೆ ಅಲ್ಲಿ ಇನ್ನು ಎರಡು ಮಾಡ್ರಿ, ಇನ್ನು ನೂರು ಮಾಡ್ರಿ, ಇನ್ನು ಮೂರು ಮಾಡ್ರಿ, ನೂರ ಅಲ್ಲ 365 ಮಾಡಿದ್ರು ಕೂಡ ರಾಶಿಯವರ ಗೌರವಕ್ಕೆ ತಕ್ಕಂತೆ ನಾವು ನ್ಯಾಯವನ್ನು ಸಲ್ಲಿಸಲಿಕ್ಕೆ ಆಗೋದಿಲ್ಲ. ಅವರು ಇಟ್ಟಂತ ಪತ್ರಿಕೆಗೆ ಇಟ್ಟಂತ ಹೆಸರು ಪರವಂಜಿ, ಅದ್ಭುತವಾದಂತಹ ಹೆಸರು. ಕೃಷ್ಣ ಪಾರಿಜಾತದಲ್ಲಿ ಒಂದು ಪಾತ್ರ ಬರ್ತದೆ, ಕೃಷ್ಣ ಸ್ವತಃ ತಾನೇ ಪರವಂಜಿಯಾಗಿ ಕೃಷ್ಣ ಪಾರಿಜಾತದಲ್ಲಿ ಬರ್ತಾನೆ. ಅವನಿಗೂ ಮತ್ತು ಸತ್ಯಭಾಮಿಗೂ ಇದು ಆಗಿರ್ತದೆ, ವಿರಸ ಆಗಿರ್ತದೆ. ಆವಾಗ ಅವರು ಮನೆ ಬಿಟ್ಟು ಹೋಗಿರ್ತಾರ ಶ್ರೀಕೃಷ್ಣ ಪರಮಾತ್ಮ. ಸತ್ಯಭಾಮಿಯ ಅರಮನೆಯ ಮುಂದೆ ಕೊರವಂಜಿ ತನ್ನ ಕೊರವಂಜಿ ಸ್ವರೂಪದಲ್ಲಿ ಬರ್ತಾಳೆ. ಬಂದು ಹೋಗ್ತಾ ಇರುವಾಗ ಸತ್ಯಭಾಮೆಯ ಸೇವಕರು, ಅಮ್ಮ ಕೊರವಂಜಿ ಬಂದಿದ್ದಾಳೆ, ಶ್ರೀಕೃಷ್ಣ ಪರಮಾತ್ಮ ಬಗ್ಗೆ ಕೇಳೋಣ, ಅವತ್ತು ಯಾವತ್ತು ಅವ್ರು ನಮ್ಮ ಅರಮನೆಗೆ ಬರ್ತಾರೆ ಅಂತ ಕೇಳೋಣ ಅಂತ ಕೇಳಿದಾಗ, ಆಯ್ತು ಕರಿ ಅಂತ ಹೇಳ್ತಾರೆ ಕೊರವಂಜನ. ಕೊರವಂಜನ ಕರೀತಾರೆ ಅರಮನೆಗೆ. ಆವಾಗ ಮಹಾರಾಣಿ ಪಟ್ಟ ಧರಿಸಿ ಶ್ರೀಕೃಷ್ಣ ಹೆಂಡತಿ ಸತ್ಯಭಾಮೆ ಕಿರಿ. ಆವಾಗ ಏನೇ ಕೊರವಿ, ನನ್ನ ಪ್ರಶ್ನೆಗೆ ಉತ್ತರ ಕೊಡ್ತೀಯಾ, ನನ್ನ ಮನಸ್ಸಿನೊಳಗೆ ಹೇಳ್ತೀಯಾ ಅಂತ ಹೇಳಿ ಮಹಾರಾಣಿಯ ಗತ್ತಿನಲ್ಲಿ ಕೇಳ್ತಾಳೆ. ಆವಾಗ ಕೊರವಂಜಿ ಒಂದು ರೀತಿಯ ನಮ್ಮ ಇವತ್ತಿನ ಸ್ಥಾನಮಾನದಲ್ಲಿ ಭಿಕ್ಷುಕಿನೋ ಅಥವಾ ಓಣಿ ಓಣಿ ತಿರುಗಿ ತನ್ನ ಜೀವನ ಕಾರ್ಯವನ್ನು ಮಾಡ್ತಕ್ಕಂತ ಭವಿಷ್ಯವನ್ನು ಹೇಳ್ತಾ ಹೋಗುವಂತ ಹೆಣ್ಮಗಳಾಗಿದ್ರು ಕೂಡ ಆ ಕೊರವಂಜಿ ಆ ಮಹಾರಾಣಿಗೆ ಸ್ಪಷ್ಟವಾದ ಉತ್ತರವನ್ನು ಕೊಡ್ತಾಳೆ. ಸತ್ಯಭಾಮೆ, ನೀನು ಕುಂತು ಕೇಳಿದ್ರೆ ನಾನು ನಿಂತು ಹೇಳೇನು, ನೀನು ನಿಂತು ಕೇಳಿದ್ರೆ ಅನ್ನೋ ಮಾತಾಳ. ಅರ್ಥ ಏನಂತಂದ್ರೆ ಮಹಾರಾಣಿ ಇದ್ರು ಕೂಡ, ನಾನು ಭಿಕ್ಷುಕಿ ಆದ್ರೂ ಕೂಡ, ನಾನು ಕೊರವಂಜಿ ಆದ್ರೂ ಕೂಡ, ನಿನ್ನ ಮನಸ್ಸಿನಲ್ಲಿ ವಿಷಯ ಹೇಳ್ಬೇಕಂದ್ರೆ ನೀನು ಕುಂತು ಕೇಳಬೇಕು, ಅಂದ್ರೆ ವಿನಯದಿಂದ ಕೇಳಬೇಕು ನಿನ್ನ ಪ್ರಶ್ನೆಗಳನ್ನ ಅನ್ನೋ ಮಾತನ್ನ ಅದ್ಭುತವಾಗಿ ಹೇಳ್ತಾರೆ.
ಅಂತಹ ಕೊರಂಜಿ ಸ್ವತಃ ಕೃಷ್ಣನೇ ಆ ಕೊರಂಜಿ ವೇಷಧರಿಸಿ ಬಂದಿರ್ತಾನೆ. ಅಲ್ಲಿ ಮುಂದೆ ಕೃಷ್ಣ ಪಾರಿಜಾತದಲ್ಲಿ ಕಥೆ ಮುಂದುವರಿತದೆ. ನಾನು ಹೇಳ್ಬೇಕಾಗಿದ್ದೇನೆಂದ್ರೆ ಆ ಹೆಸರನ್ನ ಇಲ್ಲಿ ಇಟ್ಕೊಂಡು ಅದ್ಭುತವಾದ ಕೆಲಸವನ್ನು ಮಾಡಿದ್ರು. ಮುಂದೆ ಅವರ ಉಳಿದ ಸಾಹಿತ್ಯಗಳು, ಅವರ ಪ್ರಾಜನಿ ಅಪರಂಜಿ ಅಂತ ಇಟ್ಕೊಂಡ್ರು, ಅಲ್ಲಿ ಬರತಕ್ಕಂಥ ಬರಗಳು ಅಗದಿ ವಿಶ್ವ ಸದೃಶವಾಗಿದೆ, ಎಲ್ಲರ ಹೊಟ್ಟೆ ಹುಣ್ಣಾಗಿ ನಗಿಸುವಂತಿದೆ, ಮತ್ತು ಒಂದು ರೀತಿಯ ಮದ್ದನ್ನು ವೈದ್ಯರಿಗೆ ಕೊಡುವಂತಹ ಬರಗಳು ಅಲ್ಲಿವೆ. ನಮ್ಮ ಸಹೋದರಿ, ನಮ್ಮ ಹಿರಿಯ ಪ್ರಬಂಧಗಾರ್ತಿ, ಲಘು ಮನೋರಂಜನೆ ಬರಹಗಾರ್ತಿ ಡಾಕ್ಟರ್ ಭುವನೇಶ್ವರ ಹೆಗಡೆಯವರು ಇಡೀ ವರ್ಷ ಹೇಳಿದ್ರು ಕೂಡ ಸಾಕಾಗಲಾರದಷ್ಟು ಅವರ ಬರಗಳಿವೆ. ಆದ ಕಾರಣ ಎಲ್ಲರೂ ಓದಿ ಅರಗಿಸಿ ಅವರು ಸಂತೋಷ ಪಡಲಿ ಅಂತ ಹಾರೈಸ್ತಾನೆ. ಈ ಕಾರ್ಯಕ್ರಮ ವೀಣಾ ಅವರಿಗೆ ಧನ್ಯವಾದಗಳು, ಅಭಿನಂದನೆಗಳು. ಮೇಡಮ್ ಭುವನೇಶ್ವರ ಅವರಿಗೆ ಅಭಿನಂದನೆ ಧನ್ಯಗಳು. ಮತ್ತೆ ಅವ್ರು ಎರಡು ದಿವಸ ಹೇಳಿ, ಮೂರು ದಿವಸ ಹೇಳಿ ಇನ್ನ ಮಾಡ ಅಂತ ಹೇಳಿದವ್ರಿಗೆ ನಾನು ಬೇಜಾರನೆ ವಿಷಾದದಿಂದ ಅವರಿಗೆ ಧನ್ಯವಾದಗಳನ್ನು ಹೇಳಲ. ನಮಸ್ಕಾರ. ಕಾರ್ಯಕ್ರಮ ವ್ಯವಸ್ಥೆ ಮಾಡ್ಲಿಕ್ಕಾದ್ರೆ ಮಾಡೇ ಮಾಡ್ತೀವಿ, ಆದ್ರೆ ಮುಖ್ಯ ಉದ್ದೇಶ ಜನರಿಗೆ ತಿಳಿಸುವಂತದ್ದು, ಅವರಾಗಿ ಓದ್ಲಿಕ್ಕೆ ಪ್ರೇರಣೆ ಕೊಡುವಂತದ್ದು. ಈಗ ಬೇಲೂರು ರಾಮಮೂರ್ತಿಯವರು ಮಾತಾಡ್ಬೇಕು ಅಂತ ಕೇಳ್ತಾರೆ. ಪುಸ್ತಕಗಳ ಪರಿಚಯವನ್ನು ವಾಚಕರು ಮಾಡ್ತೀವಿ. ನೀವು ಬೆಳಗಿನ ವಾಚನ ವಿಭಾಗದಲ್ಲಿ ಅದನ್ನ ಹೇಳ್ತಾ ಇದ್ದೀವಿ ಅಂದ್ರೆ ವಾಚನ ಕಲೆಯನ್ನ ರೂಢಿಸಿಕೊಳ್ತಕ್ಕಂಥದ್ದು ನಮ್ಮ ವೈದ್ಯರಿಗೂ ಬರಲಿ, ಸಾಮಾನ್ಯ ಓದುಗರಿಗೂ ಬರಲಿ. ಓಕೆ ಸರ್, ಬೇಲೂರು ರಾಮಮೂರ್ತಿ ಸರ್ ಮಾತಾಡಿ ಸರ್. ನಮಸ್ಕಾರ ಎಲ್ರಿಗೂ. ನಮಸ್ತೆ ಭುವನೇಶ್ವರಿ ಮೇಡಮ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ರಾಶಿಯವರ ಇಡೀ ವ್ಯಕ್ತಿತ್ವವನ್ನ ನೀವು ಚೆನ್ನಾಗಿ ರೂಪಿಸ್ಕೊಟ್ರಿ, ಬಹಳ ಚೆನ್ನಾಗಿತ್ತು. ಅವರ ದಶಾವತಾರವನ್ನು ಕೂಡ ಪಟ್ಟಿ ಮಾಡ್ಕೊಂಡ್ ಬಂದಿದ್ರಿ, ವೈದ್ಯ ರಾಶಿ, ನಗೆಗಾರ ರಾಶಿ, ಪ್ರೊಫೆಷನಲ್ ರಾಶಿ ಇತ್ಯಾದಿ ಇತ್ಯಾದಿ ರಾಶಿ ರಾಶಿ. ಅದಕ್ಕೆ ಆ ಪುಸ್ತಕ ನಾವು ರಾಶಿ ರಾಶಿ ನೆನಪು, ರಾಶಿಯವರ ರಾಶಿ ನೆನಪು ಅಂತ ಪುಸ್ತಕ ಮಾಡಿದೀವಿ. ಅದರಲ್ಲಿ ರಾಶಿ ನೆನಪಿಲ್ಲ, ಇನ್ನೂ ಹತ್ತಾರು ಪುಸ್ತಕಗಳನ್ನು ಮಾಡುವಷ್ಟು ಸಾಮಗ್ರಿಗಳು ಇದೆ. ನಾವು ಇನ್ಫ್ಯಾಕ್ಟ್ ಒಂದು ಕೆಲವಾರು ವರ್ಷಗಳ ಹಿಂದೆ ಅವರ ನೆನಪಿನಲ್ಲಿ ಇಲ್ಲಿ ಹಾಸ್ಯೋತ್ಸವವನ್ನು ಮಾಡಿ ಇಡೀ ದಿನ ಅವರ ಸಂಸ್ಮರಣೆಯನ್ನು ಮಾಡಿದ್ವು. ಅಂದ್ರೆ ಅವರ ಸಾಹಿತ್ಯವನ್ನು ಓದಿದ್ರೆ, ಅವರ ವ್ಯಕ್ತಿತ್ವವನ್ನು ನೋಡಿದ್ರೆ ನಮ್ಗೆ ಏನನ್ಸುತ್ತೆ ಅಂತಂದ್ರೆ, ಒಬ್ಬ ವ್ಯಕ್ತಿ ಎಷ್ಟು ಸರಳವಾಗಿ ಸುಂದರವಾಗಿ ಹಾಸ್ಯಮಯವಾಗಿ ಬದುಕಬಹುದು ಮತ್ತೆ ಬೇರೆಯವರನ್ನು ಬದುಕಕ್ಕೆ ಬಿಡಬಹುದು ಅಂತ. ಅದು ಬಹಳ ಮುಖ್ಯ. ನಾವು ಮಾತ್ರ ಹಾಸ್ಯವಾಗಿ ಬದುಕಿದ ಪ್ರಯತ್ನ ಅಲ್ಲ, ಬೇರೆಯವರನ್ನ ಹಾಸ್ಯಮಯ ಬದುಕಕ್ಕೆ ಬಿಡಬೇಕು. ಅದು ಬಹಳ ಮುಖ್ಯವಾದ ಆ ಕೆಲಸ ರಾಶಿಯವರನ್ನ ಮಾಡ್ತಾ ಇದ್ರು. ಅದಕ್ಕೆ ಅವರ ನಿಂತರೆ ಕೂತರೆ ಹಾಸ್ಯ ಬರ್ತದೆ. ಯಾಕೆಂತಂದ್ರೆ ಇದೇ ಉದ್ದೇಶಕ್ಕೋಸ್ಕರ ಅವ್ರಿಗೆ ಹಾಸ್ಯ ಮಾಡೋದಕ್ಕೆ ಇವರು ಅವರು ಏನು ಇರ್ತಾ ಇರ್ಲಿಲ್ಲ. ಯಾವಾಗ್ಲೂ ಅವ್ರಿಗೆ ಸೆನ್ಸ್ ಆಫ್ ಹ್ಯೂಮರ್ ಜಾಗೃತವಾಗಿರ್ತಾ ಇತ್ತಲ್ಲ, ಅದರಿಂದ ಅವ್ರ ಲೈಫ್ ಬಹಳ ಚೆನ್ನಾಗಿತ್ತು. ಭುವನೇಶ್ವರ ಅನೇಕ ಉದಾಹರಣೆಗಳು ಕೊಟ್ಟರು. ನಾನು ಒಂದು ಸಣ್ಣದೇ ಸಣ್ಣ ಉದಾಹರಣೆ ಕೊಡ್ತೀನಿ. ಒಬ್ಬ ಹಳ್ಳಿಯವನು ಅವ್ರ ಹತ್ರ ಬಂದಿದ್ನಂತೆ ಹೊಟ್ಟೆ ನೋವು ಅಂತ ಅನ್ಬಿಟ್ಟು. ಸರಿ, ಹೊಟ್ಟೆ ನೋವಿಗೆ ಏನ್ ಮಾಡಿದ್ದಾರೆ, ಒಂದು ಅವ್ರ ಹತ್ರನೇ ಇದ್ದಿದ್ದೊಂದು ಔಷಧಿ ಬಾಟ್ಲ್ ಕೊಟ್ಬಿಟ್ಟು, ತಗೊಳಪ್ಪ ಇದನ್ನ ಮನೆಗೆ ಹೋಗಿ ಒಂದು ಚಮಚ ಇವಾಗ ಕೊಡಿ, ಒಂದು ಚಮಚ ಮಧ್ಯಾಹ್ನ ಕೊಡಿ, ಒಂದು ಚಮಚ ರಾತ್ರಿ ಕೊಡಿ, ಎರಡು ದಿವಸದಲ್ಲಿ ನಿನ್ನ ಹೊಟ್ಟೆ ನೋವು ಹೋಗುತ್ತೆ. ಆದ್ರೆ ಒಂದು ಜ್ಞಾಪಕ ಇಟ್ಕೋ, ಕುಡಿಯುವಾಗ ಬಾಟಲ್ನ ಚೆನ್ನಾಗಿ ಅಲ್ಲಾಡಿಸ್ಬಿಟ್ಟು ಶೇಕ್ ಮಾಡಿ ಒಂದು ಚಮಚ ಕೊಡಿ ಅಂತ ಹೇಳಿದ್ರು. ಇವನು ಆ ಹಳ್ಳಿಯವರು ತಗೊಂಡು ಹೋದ. ಪಾಪ ಅವ್ರಿಗೆ ಏನ್ ಗೊತ್ತಿರುತ್ತೆ, ಹೋಗ್ತಾ ಹೋಗ್ತಾ ಇದ್ರೆ ಸ್ವಲ್ಪ ಹೊಟ್ಟೆ ನೋವು ಜಾಸ್ತಿ ಆದಂಗೆ ಆಗೋಯ್ತು. ಓ, ಹೊಟ್ಟೆ ನೋವು ತಾನೆ ಡಾಕ್ಟರ್ ಔಷಧಿ ಕೊಟ್ಟಿರೋದು ಅಂದ್ಬಿಟ್ಟು ಆ ಬಾಟಲ್ ಇತ್ತಲ್ಲ ಔಷಧಿ ತಗೊಂಡು ಬಾಯ್ಗೆ ಹಾಕೊಂಡ್ಬಿಟ್ಟು, ಚಮಚಕ್ಕಿಂತ ಎಲ್ಲಿ ಬರ್ಬೇಕು ರಸ್ತೆನಲ್ಲಿ, ಬಾಯ್ಗೆ ಹಾಕೊಂಡ್ಬಿಟ್ಟು ಹಾಗೇನೆ ಹೊಟ್ಟೆ ನೋವು ಹೋದ್ರು ಸಾಕು ಅಂತ ಆತರ ಅವನಿಗೆ. ಆಮೇಲೆ ಡಾಕ್ಟರ್ ಹೇಳಿದ್ ಜ್ಞಾಪಕ ಬಂತು, ಅರೆ ಅರೆ ಅವ್ರು ಏನ್ ಮಾಡಿದ್ರು, ಬಾಟ್ಲ ಚೆನ್ನಾಗಿ ಶೇಕ್ ಮಾಡಿ ಒಂದ್ ಚಮಚ ಕುಡಿ ಅಂತ ಹೇಳಿದ್ರಲ್ಲ, ನಾನು ಹಾಗೆ ಕುಡಿದ್ಬಿಟ್ಟೆ ನಾನು ಹಾಗೆ ಅಂತ ಅನ್ಕೊಂಡು ಆ ಹಳ್ಳಿಯವ್ರ ಆಗಿನ ಕಾಲದಲ್ಲಿ ಬಹಳ ಗಾಬರಿ ಸತ್ತೆ ಹೋಗ್ಬಿಡ್ತೀನಿ ಅಂತ ತಿರ್ಗಾ ವಾಪಸ್ ಡಾಕ್ಟರ್ ಹತ್ರ ಹೊಡ್ಬಂದಂತ. ಸರ್ ಸರ್, ನೀವ್ ಹೇಳಿದ್ರಿ ಬಾಟ್ಲನ್ನ ಚೆನ್ನಾಗಿ ಅಲ್ಲಾಡಿಸ್ಬಿಟ್ಟು ಒಂದ್ ಚಮಚ ಕುಡಿ ಅಂತ ದಾರಿಲಿ ಹೋಗ್ತಾ ನನಗೆ ಹೊಟ್ಟೆ ನೋವು ಹೋಯ್ತು, ಹಾಗೆ ಕುಡಿದ್ಬಿಟ್ಟೆ ಅದನ್ನ. ಅದಕ್ಕೆ ಡಾಕ್ಟರ್ ಏನ್ ಹೇಳ್ತಾರೆ, ಪರವಾಗಿಲ್ಲ ಒಂದು ಆಟೋದಲ್ಲಿ ಮನೆ ಕೊಟ್ಟೋಗುತ್ತೀನಿ, ಔಷಧಿ ಹೊಟ್ಟೆಲ್ಲೇ ಶೇಕ್ ಆಗ್ಬಿಡುತ್ತೆ. ಇದಕ್ಕೆ ಹಾಸ್ಯಕ್ಕೆ ನಮ್ಗೆ ಇಂಥ ಸಮಯ ಅಂತ ಸಮಯ ಹಾಗೆ ಅಂತಾನೆ ಬೇಕಾಗಿಲ್ಲ. ಆಮೇಲೆ ನೋವಿನಲ್ಲೂ ಹಾಸ್ಯ, ಸಪೋಸ್ ಯಾರು ನಮ್ಮ ಹತ್ರ ನೋವು ಹಂಚ್ಕೊಂಡು ಬಂದ್ರೆ ನಾವೇನ್ ಮಾಡ್ಬೇಕು, ಏನಾದ್ರು ಒಂದು ಹಾಸ್ಯ ಪ್ರಸಂಗಗಳನ್ನ ಹೇಳಿ ಅವ್ರ ಮನಸ್ಸನ್ನು ತಿಳಿಗೊಳಿಸಿ ಕಳಿಸ್ತೀವಿ. ಸಪೋಸ್ ಯಾರು ಬೇಜಾರು ಅಂತ ಬಂದ್ರೆ ಅವ್ರ ಬೇಜಾರು ಜಾಸ್ತಿ ಮಾಡಿ ಕಳಿಸ್ಬಾರ್ದು. ಆತರ ಒಬ್ಬ ಪೇಷಂಟ್ ಬಂದಂತೆ, ಅವನ್ ರೆಗ್ಯುಲರ್ ಆಗಿ ಇವ್ರ ಹತ್ರ ಒಂದು ಔಷಧಿ ತಗೋತಾ ಇದ್ದ. ಒಂದು ಎರಡು ಮೂರು ತಿಂಗಳು ಬರ್ಲೇ ಇಲ್ಲ ಅವ್ನ ಈ ಕಡೆಗೆ. ಇವ್ರು ಜ್ಞಾಪಕ ಆಯ್ತಾ, ಮುನಿಸ್ವಾಮಿ ಬರ್ತಾ ಇದ್ದಲ್ಲ ಎಲ್ಲೋ ಬಿಟ್ಟ ಅವನ ಎಲ್ಲಾ ಪೇಷಂಟ್ಸ್ ಹೆಸರು ಜ್ಞಾಪಕ ಇರುತ್ತೆ. ಅದೊಂದು ಬಹಳ ಮುಖ್ಯ, ಪರ್ಸನಲ್ ಪರ್ಸನಲ್ ಮುನಿಸ್ವಾಮಿ, ಗೋವಿಂದ, ರಾಜು, ಹನುಮಯ್ಯ, ತಿಮ್ಮಪ್ಪ ಎಲ್ಲ ಜ್ಞಾಪಕ ಇರೋದು. ಅವ್ರ ಹೆಸರಿರೋದ ಕಾರದ ಮಾತಾಡ್ಸೋರು. ಅವನು ಮೂರ್ನಾಲ್ಕು ತಿಂಗಳಾದ್ಮೇಲೆ ಬಂದಂತ. ಓಹೋ, ಏನೋ ಮುನಿಸ್ವಾಮಿ ಪತ್ತೆನೆ ಇರ್ಲಿಲ್ವಲ್ಲ, ನೀನು ಎಲ್ಲ ಹೊಟ್ಟೋಗ್ಬಿಟ್ಟಿದ್ಯೋ ನೋಡಿ. ಎಷ್ಟು ಕ್ಲೋಸ್ ಆಗಿ ಮಾತಾಡ್ತಾರೆ ಪೇಷಂಟ್ಸ್, ಅರ್ಧ ಕಾಯಿಲೆ ಅಲ್ಲೇ ಹೊಟ್ಟೋಯ್ತು. ಅವಾಗ ಅವನು ಹೇಳ್ದಂತೆ, ಬುದ್ಧಿ ಮತ್ತೆ ನಮ್ಮ ಹೆಂಗಸರಿಗೆ ಅದೇನೋ ದೊಡ್ಡ ಕಾಯಿಲೆ ಬಂದ್ಬಿಟ್ಟಿತ್ತು,
ದೊಡ್ಡ ಆಸ್ಪತ್ರೆಗೆ ಸೇರಿಸ್ಬಿಟ್ಟಿದ್ರು ಅಂತ ಬೇಜಾರು ಮಾಡ್ಕೊಂಡು ಹೇಳದ್ ನಾನು. ಹೌದೇನೋ ಏನಾಗಿತ್ತು, ಅದೇನೋ ಹೊಟ್ಟೆ ನೋವು ಅಂತಂದ್ರು ಡಾಕ್ಟ್ರೆ, 3 ತಿಂಗಳು ಆಸ್ಪತ್ರೆ ಇಟ್ಕೊಂಡ್ಬಿಟ್ಟಿದ್ರು, 3,000 ರೂಪಾಯಿ ಖರ್ಚಾಗೋಯ್ತು ನನಗೆ. ಅಂದ್ರೆ ಆಗಿನ ಕಾಲದಲ್ಲಿ 3 ತಿಂಗಳು ಆಸ್ಪತ್ರೆಯಲ್ಲಿದ್ರೆ 3,000 ರೂಪಾಯಿ ಖರ್ಚು ಬಹಳ ದೊಡ್ಡದು, ಈಗಿನ ಕಾಲಕ್ಕೆ 3 ಲಕ್ಷ ಅದು. ಅವ್ರೇನನ್ಬೇಕು ಡಾಕ್ಟ್ರು, ಹೌದಾ ಈಗ ವಶ ಇದ್ರೆ ಹುಷಾರಾಗಿಲ್ಲ ಪರವಾಗಿಲ್ಲ ಬಿಡು ಅಷ್ಟೊಂದು ಕಳ್ಸ್ಬಿಡ್ತಾರೆ ಬೇರೆಯವ್ರು. ರಾಶಿ ಏನ್ ಹೇಳ್ತಾರೆ, ಅಯ್ಯೋ ದಡ್ಡ ಕಣ ನೀನು, ಯಾಕೆ ಡಾಕ್ಟ್ರೆ ಅಂದ. ಅಲ್ಲ ಕಣೋ, ಹಳೆ ಹೆಂಡತಿಗೆ ಯಾರು 3,000 ರೂಪಾಯಿ ಖರ್ಚು ಮಾಡ್ತಾರೇನೋ, ಅದೇ ದುಡ್ಡು ಹೊಸ ಹೆಂಡತಿನೇ ಬರ್ತಾ ಇದ್ಲಲ್ಲೋ ಅಂದ್ರೆ, ಅವನಿಗೆ ಹೆಂಡತಿ ಹೊಟ್ಟೆ ನೋವು, ಅವನ್ ಸಂಕಟ ದುಡ್ಡು ಖರ್ಚಾಗಿದ್ದು ಎಲ್ಲಾ ಮರ್ತಾ ಬಿಡ ಜೋರಾಗಿ ಹಾಕ್ಬಿಟ್ನಂತ. ಇದು ಬೇಕಾಗಿರೋದು ಅಂದ್ರೆ ರಾಶಿಯವರ ಸಾಹಿತ್ಯವನ್ನ ಮತ್ತೆ ವ್ಯಕ್ತಿತ್ವವನ್ನ ನಾವು ಗಮನಿಸಿದ್ರೆ ನಮ್ಗೇನಪ್ಪ ಅನ್ಸುತ್ತೆ ಅಂತಂದ್ರೆ, ನಾವು ಯಾವುದೇ ವೃತ್ತಿಯಲ್ಲಿರ್ಲಿ ನಮ್ಮ ಮನೋಭಾವ ಹೇಗೆ ಇರಲಿ, ಸಂತೋಷ ಜನೆಯೇ ಪ್ರಾಜ್ಞ ತದೈವ ಈಶ್ವರ ಪೂಜನ ಮನ್ನೋ ಹಾಗೆ, ನಾವು ಸದಾ ನಾವೆಷ್ಟು ಸಂತೋಷವಾಗಿರ್ತೀವೋ ತೃಪ್ತಿಯಾಗಿರ್ತೀವೋ ಮುಖ್ಯವಲ್ಲ, ಇನ್ನೊಬ್ಬರನ್ನ ಎಷ್ಟು ಸಂತೋಷವಾಗಿರ್ತೀವಿ ತೃಪ್ತಿ ಪಡಿಸ್ತೀವಿ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಅದನ್ನ ಪ್ರತಿಯೊಬ್ಬರು ಅಳವಡಿಸ್ಕೊಂಡ್ರೆ ರಾಶಿಯವರ ಸಾಹಿತ್ಯವನ್ನು ಓದಿದ್ದಕ್ಕೂ ಅವರ ವ್ಯಕ್ತಿತ್ವವನ್ನು ಅಧ್ಯಯನ ಮಾಡೋದಕ್ಕೂ ಒಂದು ಸಾರ್ಥಕತೆ ಬರುತ್ತೆ, ಅರ್ಥ ಬರುತ್ತೆ ಅಂತ ನನಗನ್ಸುತ್ತೆ. ಇದೊಂದು ಸುಂದರ ಸಂಜೆ. ಭುವನೇಶ್ವರಿ ಮೇಡಮ್ ನಮ್ಗೆ ತುಂಬಾ ಆತ್ಮೀಯರು, ನಮ್ಮ ಅಪರಂಜಿ ಬಳಗದವರು, ಅಪರಂಜಿ ಬಳಗದವರು, ಅಪರಂಜಿಗೆ ಬಹಳ ಲೇಖನಗಳನ್ನ ಕೊಡ್ತಾ ಇರ್ತಾರವರು. ಅವರ ಸಂಪರ್ಕದಲ್ಲಿ ನಾವೆತ್ತೀವಿ, ನಮ್ಮ ಸಂಪರ್ಕದಲ್ಲಿ ಅವರು ಇರ್ತಾರೆ, ಹೀಗಾಗಿ ನಾವೆಲ್ಲ ಒಂದೇ ಅಪರಂಜಿ ಬಳಗದವರು ನಾವು. ಹಾಗಾಗಿ ಇವತ್ತು ಅವರ ಕಾರ್ಯಕ್ರಮವನ್ನು ನೋಡೋದಕ್ಕೆ ಬಹಳ ಸಂತೋಷ ಆಯ್ತು ನನಗೆ. ನಮಸ್ತೆ ಮೇಡಮ್, ಆಯೋಜಿಸಿದ ಎಲ್ಲರಿಗೂ ಭುವನೇಶ್ವರಿ ಮೇಡಮ್ ಅವರಿಗೂ ಮತ್ತೊಮ್ಮೆ ನನ್ನ ಹೃದಯಾಂತರಾಳದ ಧನ್ಯವಾದಗಳು. ಒಂದು ಮಾತನ್ನ ಹೇಳ್ಬೇಕು ನಾನು, ಕನ್ನಡಿಗರು ಎಲ್ಲವನ್ನ ಮರ್ತು ಬಿಡ್ತಾರೆ ಅಂತ, ರಾಶಿ ಅವರನ್ನ ಮರ್ತಿಲ್ಲ. ಎಲ್ಲರೂ ಹಾಸ್ಯದಲ್ಲಿ ಆಸಕ್ತಿ ಇರೋರೆಲ್ಲ ಅವರನ್ನ ಜೀವನ, ಈಗ ಬೇಲೂರು ರಾಮಮೂರ್ತಿ ಮಾತಾಡಿದ್ರಲ್ಲ ಅಪರಂಜಿ ಹಾಸ್ಯೋತ್ಸವ ಅಂತ ಪ್ರತಿ ವರ್ಷ ಮಾಡ್ತಾರೆ. ಅದರಲ್ಲಿ ಒಂದೊಂದು ನಗೆ ಸಾಹಿತಿಗಳನ್ನ ಇಡೀ ಒಂದು ದಿನ ಅವರನ್ನ ಇಟ್ಕೊಂಡು ಕಾರ್ಯಕ್ರಮ ಮಾಡ್ತಾರೆ. ಕಳೆದ ಈ ಕೊರೋನಾ ಬಂದಿದ್ರಿಂದ ನಿಂತಿದೆ, ಇಲ್ಲಿದ್ರೆ ಅಪರಂಜಿ ಹಾಸ್ಯೋತ್ಸವ ಅಂದ್ರೆ ನಮ್ಗೆಲ್ಲ ಮನೆಯ ಸಂಭ್ರಮ ಇದ್ದಾಗೆ, ಹಬ್ಬ ಇದ್ದಾಗೆ. ಬೇಲೂರು ರಾಮಮೂರ್ತಿ ಕೂಡ ಅದರಲ್ಲಿ ತೊಡಗಿಕೊಂಡವರು, ಜೀವಂತವಾಗಿ ಇಟ್ಟುಕೊಂಡಿದ್ದಾರೆ ಎಲ್ಲ ನೆನಪುಗಳನ್ನ, ಅದನ್ನ ಓದುವ ಪ್ರವೃತ್ತಿಯನ್ನ ಕೂಡ ಬೆಳೆಸ್ತಾ ಇದ್ದಾರೆ. ಅದು ತುಂಬಾ ಸಂತೋಷ. ಹಾಸ್ಯ ಸಾಹಿತಿಗಳು ಮಾತ್ರ ಅಲ್ಲ, ಪ್ರತಿ ಒಬ್ರೂ ಕೂಡ ಅದನ್ನ ಓದಿ ಬದುಕನ್ನ ಹಗುರ ಮಾಡಿಕೊಳ್ಳೋದು ಹೇಗೆ ಅನ್ನೋದಕ್ಕೆ ಕಲೀಲಿಕ್ಕಾದ್ರೂ ಎಲ್ರು ಓದ್ಬೇಕು ಅಂತ ನನ್ನದೊಂದು ಕಳಕಳಿಯ ಪ್ರಾರ್ಥನೆ. ಭುವನೇಶ್ವರಿ ಮೇಡಮ್ ನನ್ನ ಮಾತಿಗೆ ಬೆಲೆ ಕೊಟ್ಟು, ಬ್ಯಾಂಗ್ಳೂರಲ್ಲಿ ಇದ್ರು ಕೂಡ ವೈಫೈ ಅದು ನಿಮ್ಮ ನಗುವಿಗೆ ಬೆಲೆ ಕೊಟ್ಟು ಉಡುಪಿಯಲ್ಲಿ, ಯಾವುದಕ್ಕೆ ಆಗ್ಲಿ ಆ ಒಂದು ನಗುವಿಗಾದ್ರೆ ನಗುವಿಗೆ ನನ್ನ ನಗುವಿಗೆ ಓಕೆ ಬೆಲೆ ಕೊಟ್ಟು ನೀವು ಬಂದು ಕಾರ್ಯಕ್ರಮವನ್ನ ಚೆನ್ನಾಗಿ ಆಡಿಸ್ಕೊಟ್ಟಿದ್ದಕ್ಕೆ ನಮ್ಮ ವಾಸವಿ ಸಾಹಿತ್ಯ ಕಲಾ ವೇದಿಕೆ ಹಾಗೂ IMA ಬರಹಗಾರರ ವೇದಿಕೆ ಹಾಗೂ ನಿಮ್ಮ ಅಭಿಮಾನಿ ಬಳಗ ಎಲ್ಲರೂ ಬಂದಿದ್ದಾರೆ, ಎಲ್ಲರಿಗೂ ಕೂಡ ನಾನು ಪ್ರೀತಿಯ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಕನ್ನಡದಲ್ಲಿ ಕನ್ನಡವನ್ನ ಓದುವ, ಕನ್ನಡವನ್ನ ಮಾತನಾಡುವ, ಕನ್ನಡವನ್ನ ಪ್ರೀತಿಸುವವರ ಸಂಖ್ಯೆ ಬೆಳಿಲಿ, ಕನ್ನಡ ಮರೆತು ಹೋಗುವಂತ ಭಾಷೆ ಆಗದೇ ಇರ್ಲಿ, ಇನ್ನೂ ಒಂದು ಶತಮಾನಗಳ ಕಾಲ ಆದ್ರೂ ಕನ್ನಡ ಉಳಿವಾಗಿ ಆಗ್ಬೇಕು ಅಂತಂದ್ರೆ ನಾವು ಈಗ ಕನ್ನಡಕ್ಕೆ ನೀರು ಹಾಕದೇ ಇದ್ರೆ, ಗೊಬ್ಬರ ಹಾಕದೇ ಇದ್ರೆ, ಕನ್ನಡವನ್ನ ಜತನವಾಗಿ ಕಾಪಾಡ್ಕೊಂಡು ಬರದೇ ಇದ್ರೆ ಅದು ಕಷ್ಟ ಸಾಧ್ಯ ಅನ್ನೋದು ಎಲ್ಲರಿಗೂ ಗೊತ್ತು. ಹಾಗಾಗಿ ಪ್ರತಿಯೊಬ್ರು ಯಥಾಸಾಧ್ಯ ಯಥಾಮತಿ ಕನ್ನಡವನ್ನ ಪ್ರೀತಿಸುವ, ಉಳಿಸುವ, ಬೆಳೆಸುವ, ಹಾಗೆ ವೈದ್ಯ ಸಾಹಿತ್ಯ ಲೋಕಕ್ಕೆ ಎಲ್ಲ ವೈದ್ಯರು ತಮ್ಮಿಂದ ಆದ ಕೊಡುಗೆಯನ್ನ ಕೊಡುವಂತಾಗ್ಲಿ, ಎಲ್ಲರೂ ಪುಸ್ತಕವನ್ನ ಪ್ರೀತಿಯಿಂದ ಕೊಂಡುಕೊಂಡು ಓದುವಂತಾಗ್ಲಿ ಅಂತ ನನ್ನ ಒಂದು ಆಸೆಯನ್ನ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ಕಾರ್ಯಕ್ರಮಕ್ಕೆ ಬಂದ ನಮ್ಮ ಕೇಳಿ ಶಾಂತವಾಗಿ ಕೇಳಿ ಸಹಕರಿಸಿದ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಮುಂದಿನ ಭಾನುವಾರ ಮತ್ತೆ ಇನ್ನೊಂದು ಸಾಹಿತಿಯೊಂದಿಗೆ, ಸಾಹಿತ್ಯ ವಿಚಾರಗಳೊಂದಿಗೆ, ವೈದ್ಯ ಸಾಹಿತಿಯನ್ನೇ ನಾವು ಮತ್ತೆ ಮುಂದಿನ ಆದಿತ್ಯವಾರ ಕೂಡ ಭೇಟಿಯಾಗ್ಲಿಕ್ಕಿದ್ದೇವೆ. ಎಲ್ಲರೂ ಕೂಡ ಈ ಕಾರ್ಯಕ್ರಮವನ್ನ ಬರಬೇಕು, ಚಂದಗಾಣಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೇನೆ. ಎಲ್ಲ ಹಿರಿಯರಿಗೆ, ಸಾಹಿತಿ ಬಂಧು ವರ್ಗಕ್ಕೆ, ವೈದ್ಯ ಮಿತ್ರರಿಗೆ ಪ್ರೀತಿಯಿಂದ ಮತ್ತೊಮ್ಮೆ ನಮಸ್ಕಾರ, ಶುಭರಾತ್ರಿ. ನಮ್ಮ ನಿಮ್ಮ ಭೇಟಿ ಮುಂದಿನ ಭಾನುವಾರ 6:00 ಧನ್ಯವಾದಗಳು. ನಮಸ್ಕಾರ, ಕಾರ್ಯಕ್ರಮ ತುಂಬಾ ಚೆನ್ನಾಗಾಯ್ತು, ಧನ್ಯವಾದಗಳು ಡಾಕ್ಟರ್ ವೀಣಾರವರಿಗೆ. ನಾನು ಕಾಳೇಶ್ವರ ರಾವ್ ಅಂತ, ಆರಾಸೆ ಅವರ ಅಭಿಮಾನಿ. ರಾಶಿಯವರು ಒಂದ್ ಮಾತು ಹೇಳೋರು, ಸಂಪಾದಕರು ಅಂತ ಅಂದಾಗ ಸಂಪಾದಕ ಅಲ್ಲ ಕಣಯ್ಯ ನಷ್ಟಕ ಅಂತ. ಈ ಮಾತು ಯಾವಾಗ್ಲೂ ನೆನಪಾಗ್ತಾ ಇರ್ತದೆ. ತಮ್ಮೆಲ್ರಿಗೂ ವಂದನೆಗಳು ಸರ್. ಹೇಳುವಾಗ ನೆನಪಾಯ್ತು, ಹೊರವಂಜಿ ಪುಸ್ತಕಕ್ಕೆ ಯಾರ್ದ ಆರ್ಟಿಕಲ್ ತರಿಸ್ಕೊಳ್ತಾ ಇದ್ರು, ಕರೆಕ್ಟ್ 5ನೇ ತಾರೀಕಿಗೆ 3 ರೂಪಾಯಿಯಿಂದ ಹಿಡಿದು
ಅವರು ಗೌರವಧನ ಕೊಟ್ಟಿದ್ದಾರೆ. 25 ರೂಪಾಯಿಂದ 100 ರೂಪಾಯಿವರೆಗೂ ಗೌರವಧನ ಹೋಗಿದೆ. ಅಂದ್ರೆ ತನ್ಗೆ ನಷ್ಟ ಆಗ್ಲಿ ಏನೇ ಆಗ್ಲಿ ಯಾರಿಗೂ ಕೂಡ ಅವರು ಬಿಟ್ಟಿಯಾಗಿ ಬರ್ಸ್ಕೊಂಡಿಲ್ಲ, ಅದು ಒಂದು ನೆನ್ಪಿಟ್ಕೋಬೇಕು. ಮತ್ತೆ ಅವರೇ ಬೇರೆ 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 ಹೆಸರಲ್ಲಿ ಬರ್ಕೋತಿದ್ರಂತೆ, ನಾ ಕಸ್ತೂರಿ ಅವ್ರ ಒಂದ್ ಹೆಸರು, ಇವ್ರ 2-3 ಹೆಸರಲ್ಲಿ, ಅಂದ್ರೆ ಕಡಿಮೆ ಬರೆಯೋರು ಇದ್ರು ಅಂತ. ಹಾಗಾಗಿ ಅಂತ ಮನಸ್ಥಿತಿಯ ರಾಶಿಯನ್ನ ನಾವ್ ಯಾವ ಎಲ್ಲ ಪತ್ರಕರ್ತ ಮಿತ್ರರು ಸಂಪಾದಕರು ಎಲ್ಲರೂ ಮತ್ತೆ ರಾಶಿಯನ್ನು ಓದ್ಬೇಕಾಗುತ್ತೆ, ಹೇಗೆ ಒಂದ್ ಪುಸ್ತಕವನ್ನ ನಡ್ಸ್ಕೊಂಡು ಹೋಗ್ಬೇಕಂತ. ಇದನ್ನ ಅವ್ರು ಹೇಳಿದಾಗ ನೆನ್ಪಾಯ್ತು, ನಷ್ಟ ಅಂತ ಹೇಳಿದಾಗ. ಓಕೆ, ಮತ್ತೆ ಇನ್ನೊಮ್ಮೆ ಭೇಟಿ ಆಗೋಣ. ಎಲ್ರೂ ರಾಶಿಯ ಪುಸ್ತಕವನ್ನ ಓದಿ ರಾಶಿ ರಾಶಿ ಸಂತೋಷವನ್ನ ಪಡಿ ಅಂತ ಕೇಳ್ಕೊಳ್ತೇನೆ. ಧನ್ಯವಾದಗಳು. ಅದು ಕಟ್ ಆಗ್ತಿಲ್ಲ, ಜೂಮ್ ಸ್ವಲ್ಪ ಕಷ್ಟ. ಭುವನೇಶ್ವರಿ ಮೇಡಮ್ ಬಾಯ್, ಸಿಕ್ಕಣ ಇನ್ನೊಮ್ಮೆ ಬಾಯ್.